ಒಂದೇ ಅದಂತ ದೇವರ ನಾಮದಲ್ಲೂ ನಮ್ಮ ರಕ್ಷಕನ ಒಡೆಯಂತ ಯೇಸು ಕೃಷ್ಣನ ನಾಮದಲ್ಲೂ ವಂದನೆಗಳನ್ನು ಸಲಸರಾಗಿದ್ದೀವಿ ದೇವರ ಒಂದು ಕರುಣೆ ಕೃಪೆಯ ಪ್ರೀತಿಗಳಿಂದ ನಾವೆಲ್ಲರೂ ಒಟ್ಟಾಗಿ ಸೇರಿ ಇವತ್ತು ಒಂದು ತುಂಬಾ ಮುಖ್ಯವಾಗಿರಂತ ಒಂದು ಪಾಠ ನಾವು ಕೇಳೋದಕ್ಕೆ ನಾವು ಏನ್ ಮಾಡಿದ್ರಿ ಸೇರಿದಿರಿ ಐನೇ ಕರ್ತನಲ್ಲಿ ಪ್ರೀತಿ ಅಂತ ನಾವು ಪವಿತ್ರಾತ್ಮ ಬಗ್ಗೆ ನಾವೇನ್ ಮಾಡಿದ್ರಿ ನೋಡಿದ್ರೆ ಅದರ ಖಂಡಿತವಾಗೂ ನಿಮ್ಗೆ ಕೆಲವು ವಿಚಾರಗಳ ಸಂದೇಹಗಳು ಇರ್ಬೋದು ಈ ಸಂದೇಹಗಳನ್ನ ನಾವು ಬರುವಂತ ದಿನಗಳಲ್ಲಿ ಅದಕ್ಕೆ ಅಂತ ಒಂದು ಪ್ರಶ್ನೋತ್ತರ ಅಂತ ಒಂದು ಸೆಷನ್ಸ್ ಇಟ್ಕೊತೀರಿ ಇನ್ನೊಂದು ಕಳೆದ ಬರುವಂತ ವಾರ ಅಥವಾ ಬರುವಂತ ವಾರದಲ್ಲಿ ಅವಾಗ ನಾವು ಎಲ್ಲ ಪ್ರಶ್ನೆಗಳಿಗೂ ಸತ್ಯವೇದ ಮುಖದ ಉತ್ತರ ನೋಡೋಣ ಇವತ್ತು ತುಂಬಾ ಇಂಪಾರ್ಟೆಂಟ್ ಆಗಿಂತ ಕ್ಲಾಸ್ ಇರ್ತದೆ ಆಮೇಲೆ ಇವತ್ತಿನ ಕ್ಲಾಸಲ್ಲಿ ನಿಮಗೆ ಖಂಡಿತವಾಗೂ ಹಲವಾರು ಪ್ರಶ್ನೆಗಳು ಉದ್ಭವ ಆಗ್ಬೋದು ನೀವು ಯಾವುದೇ ಪ್ರಶ್ನೆಗೆ ಏನು ಸಂಕೋಚ ಪಡ್ದಿರಾ ನೀವು ಮಾಡಿ ದಯವಿಟ್ಟು ಇನ್ನೆಲ್ಲ ಪುಸ್ತಕಗಳು ಬರೆದಿಟ್ಕೊಳ್ಳಿ ನೀವೆಲ್ಲ ಪ್ರಶ್ನೆಗಳಿಗೆ ಬರೋಂಥ ವಾರ ನಾವು ಡಿಸ್ಕಷನ್ ಮಾಡೋಣ ಓಕೆ ಯಾಕಂದರೆ ಇವತ್ತು ಟೈಮು ಮೋಸ್ಟ್ಲಿ ಸಾಲದಿರೇ ಇರಬಹುದು ಅದರಿಂದ ಇವತ್ತು ಅನೇಕ ವಿಚಾರಗಳನ್ನ ನಾವು ಕಂಪ್ಲೀಟ್ ಮಾಡೋದಕ್ಕೆ ಒಂದು ಇದರಲ್ಲಿ ನಾವು ಅದಕ್ಕೆ ಇಂಪಾರ್ಟೆನ್ಸ್ ಏನ್ ಮಾಡೋಣ ನಾವು ನಾವು ಕೊಡೋಣ ಅದರ ಸೊನ್ನ ಕರ್ತನಲ್ಲಿ ಪ್ರೀತಿ ಅಂತ ಸೋರಸುಗಳೇ ಇವತ್ತು ನಾವು ನೋಡ್ಬೇಕಿರಂತ ಒಂದು ತತ್ವ ಯಾವ್ದಪ್ಪ ಅಂದ್ರೆ ನಮ್ಮ ರಕ್ಷಕನಾಗಿರಂತ ಯೇಸು ಕ್ರಿಸ್ತನ ಬಗ್ಗೆ ಯಾಕಂದ್ರೆ ಕಳೆದ ವಾರ ನಾವೇನ್ ಏನ್ ಮಾಡಿದ್ರೆ ಪವಿತ್ರ ಆತ್ಮ ಬಗ್ಗೆ ನೋಡಿದ್ರೆ ಅದರ ಸೊ ಈ ವಾರ ನಾವು ಅದನ್ನ ಏನ್ ಮಾಡೋಣ ನಾವು ಇಂಪಾರ್ಟೆಂಟ್ ಆಗಿರೋ ಪಾಯಿಂಟ್ ನಾವದನ್ನ ಕವರ್ ಮಾಡೋಣ ಅದರ ಸೊ ಅದಕ್ಕೆ ಏನ್ರಿ ಒಂದು ವಾಕ್ಯ ಓದೋಣ ಧರ್ಮೋಪದೇಶ ಕಂಡ ಆರನೇ ಅಧ್ಯಯ ನಾಲ್ಕನೇ ವಾಕ್ಯ ಯಾರೊಬ್ರು ಸಹೋದರ ಯಾರೋ ಒಬ್ರು ಯಾರೊಬ್ರು ಓದ್ಬದಾ ವಾಕ್ಯ ಕೇಳಿರಿ ನಮ್ಮ ದೇವರಾದ ಯಹೋನು ಒಬ್ಬನೇ ದೇವರು ನೀವು ನಿಮ್ಮ ದೇವ ಓಕೆ ಯು ಸೋದ್ರಿ ಇಸ್ರಾಯ ಕೇಳಿರಿ ನಿಮ್ಮ ದೇವರಾಗಿರಂತ ಯಹೋವನು ಒಬ್ಬನೇ ದೇವರು ಅಂತ ಮುಟ್ಟು ಏನ್ ಮಾಡ್ತಾರೆ ವಾಕ್ಯನ ನಾವು ಓದ್ತೀರಿ ಅಂದ್ರ ಇದು ಧರ್ಮದಲ್ಲಿ ನ್ಯಾಯ ಪ್ರಮಾಣದಲ್ಲಿ ದೇವ್ರ ಕೊಟ್ಟಂತ ಒಂದು ಚೆನ್ನಾಗಿದೆ ಆಗಿದೆ ಅದರ ಅದು ಮಾತ್ರ ಅಲ್ಲ ದೇವರು ಈ ಒಂದು ಧರ್ಮಶಾಸ್ತ್ರ ಅಂತ ಕೊಡ್ಬೇಕ್ರೆ ಈ ಹತ್ತು ಪ್ರಮಾಣಗಳನ್ನ ಕೊಡ್ಬೇಕಾರೆ ಮಾಡ್ತಾರೆ ಇದೇ ಮಾತನ್ನ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಕೊಡ್ತಾರೆ ಅದರ ನೋಡಿ ಓದನ್ ಅಂತೀನಿ ವಿಮೋಚನ ಕಂಡ ಇಪ್ಪತ್ತನೇ ಅಧ್ಯಾಯ ವಾಕ್ಯ ಮೂರು ನಾನಲ್ಲದೆ ನಿನಗೆ ಬೇರೆ ದೇವರುಗಳು ಇರಬಾರದು ನೋಡ್ರಾ ಸೊ ಅಲ್ಲದಿರ ನಿಮ್ಗೆ ಬೇರೆ ದೇವರುಗಳು ಏನಾಗಿರ್ಬಾರ್ದು ಇರಬಾರ್ದು ಅಂದ್ಬಿಟ್ಟು ನಮ್ಮ ವಾಕ್ಯದಲ್ಲಿ ಏನ್ ಮಾಡ್ತೀರಿ ಅಲ್ಲಿ ಅಲ್ಲಿ ಹತ್ತು ಪ್ರಮಾಣದಲ್ಲಿ ಒಂದು ಪ್ರಮಾಣ ಏನ್ ಮಾಡ್ತಾರೆ ಅಲ್ದಿರ ಬೇರೆ ಯಾವ ದೇವರು ಇರಬಾರ್ದು ಅಂತಂದ್ಬಿಟ್ಟು ಏನ್ ಮಾಡ್ತಾರೆ ಹೇಳ್ತಂದ್ರ ಸರಿ ಇದೇ ಮಾತನ್ನ ನಮ್ಮ ರಕ್ಷಕನಾಗಿರಂತ ಯೇಸು ಕ್ರಿಸ್ತು ಕೂಡ ಭೂಲೋಕ್ತಲ್ ಇರ್ಬೇಕ್ರೆ ಇದನ್ನೇ ಹೇಳ್ತಾ ಇರ್ತೀರಿ ಧರ್ಮೋಪದೇಶ ಕಾಂಡ ವಾಕ್ಯನೇ ಕೋಟ್ ಮಾಡಿ ಹೇಳ್ತಾರೆ ಎಲ್ಲಪ್ಪ ಹೇಳ್ತಾರೆ ಅಧ್ಯಾಯ ಇಪ್ಪತ್ತೊಂಬತ್ತನೇ ವಾಕ್ಯ ಮಾರ್ಕ್ ಹನ್ನೆರಡು ಇಪ್ಪತ್ತೊಂಬತ್ತು ನೋಡಿ ಅಂತೀನಿ ಏಸು ಇಸ್ರಾಯೇಲ್ ಜನವೇ ಕೇಳು ನಮ್ಮ ದೇವರಾದ ಕರ್ತನು ಒಬ್ಬನೇ ದೇವರು ನಿನ್ನ ದೇವರಾದ ಕರ್ತನನ್ನು ಪೂರ್ಣ ಹೃದಯದಿಂದಲೂ ಪೂರ್ಣ ಪ್ರಾಣದಿಂದಲೂ ಪೂರ್ಣ ಬುದ್ಧಿಯಿಂದಲೂ ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸಬೇಕು ಎಂಬುದೇ ಮೊದಲನೇ ಆಗ್ನೇ ನೋಡ್ರಾಂಬುದೇ ಮೊದಲನೇ ಆಜ್ಞೆ ಅದರ ನ್ಯಾಯ ಪ್ರಮಾಣದಲ್ಲಿ ತುಂಬಾ ಪ್ರಮುಖವಾಗಿರಂತ ನ್ಯಾಯ ಪ್ರಮಾಣ ಮುಖ್ಯವಾಗಿರೋದು ಯಾವ್ದಪ್ಪ ಅಂದ್ರ ಹತ್ತು ಎಂದ್ರೆ ಒಂದು ಕಟ್ಟಲೆಗಳಲ್ಲಿ ಏನಪ್ಪಾ ಇಸ್ರೇ ಜನಗಳೇ ಕೇಳಿರಿ ನಿಮ್ಮ ಕರ್ತನು ಎಷ್ಟು ಜನಪ್ಪ ಅಂತ ನೋಡ್ತೇವಂದ್ರೆ ಏನ್ರಿ ಹಲವಾರು ಜನಗಳಲ್ಲ ಅದರ ಆತ ಇಶಿಷ್ಟ್ರಲ್ಲ ಅಷ್ಟಲ್ಲ ಏನ್ರಿ ಒಬ್ಬನೇ ದೇವರು ಇದೇ ಮಾತನ್ನ ಯಾರಪ್ಪಾ ಹೇಳಿದ್ರು ಅಂತಂದ್ರೆ ನಮ್ಮ ರಕ್ಷಕನಾಗಿರಂತ ಯೇಸು ಕ್ರಿಸ್ತು ಸ್ವತಃ ಅವ್ರ ಬಾಯಿನಲ್ಲಿ ಏನ್ ಮಾಡ್ತಾರೆ ಹೇಳ್ತಾರೆ ಏನ್ ಹೇಳ್ತಾರೆ ಇಸ್ರೇಲ್ ಜಗಳ ನೀವು ಕೇಳಿರಿ ನಮ್ಮ ದೇವರಾಗಿರಂತ ಕರ್ತನು ಯಾರಪ್ಪ ಒಬ್ರೇ ಅವ್ರನ್ನ ನೀವೇನ್ ಮಾಡ್ಬೇಕು ಪೂರ್ಣ ಹೃದಯದಿಂದಲೂ ಪೂರ್ಣ ಮನಸ್ಸಿನ ಏನ್ ಮಾಡ್ಬೇಕು ನೀವ್ ಆರಾಧನೆ ಮಾಡ್ಬೇಕು ಅಂತ ಏನ್ ಮಾಡ್ತಾರೆ ಅಲ್ಲಿ ಬಹು ಸ್ಪಷ್ಟವಾಗಿ ಹೇಳ್ತಾರೆ ಅದರ ಅದಕ್ಕೆ ನೋಡ್ರಿ ಒಂದ್ಸತಿ ಏನಾಗ್ತಾರೆ ಅಂದ್ರೆ ಯೇಸು ಕ್ರಿಸ್ತು ಶಿಷ್ಯನ ಜೊತೆಗೆ ನಡ್ಕೊಂಡ್ ಬರ್ತಾ ಇರ್ತಾರೀ ಅದರ ನಡ್ಕೊಂಡ್ ಬರ್ತಾ ಇರ್ಬೇಕಾದ್ರೆ ಏಸು ಗಸು ಏನ್ ಮಾಡ್ತಾರೆ ಶಿಶನ್ ಹಂಗೆ ಯಾವ ಫ್ರೆಂಡ್ಸ್ ತರ ಇದಲ್ಲ ಅವಾಗ ಒಂದ್ಸಲ ಡಿಸ್ಕಶನ್ ಮಾಡ್ತಾರೆ ಏನಪ್ಪಾ ಆ ಏನೋ ನನ್ನ ಬಗ್ಗೆ ಏನ್ ಹೇಳ್ತಾರೆ ಜನಗಳು ಏನು ಅಭಿಪ್ರಾಯ ಇದೆ ಹೇಳು ಅಂತಂತೇಳ್ಬೇಕ್ರೆ ಅವಾಗ ಏನ್ ಮಾಡ್ತಾರೆ ಅಂತಂದ್ರೆ ಅಯ್ಯೋ ಸ್ವಾಮಿ ನಿನ್ ಬಗ್ಗೆ ಜನ್ಗಳು ಹಿಂಗೆ ಹೇಳ್ತಾರೆ ನಿನ್ ಬಗ್ಗೆ ಜನಗಳು ಹಂಗೆ ಹೇಳ್ತಾರೆ ಅಂತಂಬಟ್ಟು ಏನ್ ಮಾಡ್ತಾರೆ ಇಲ್ಲ ಎಲ್ಲಾ ವ್ಯೂಗಳನ್ನ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಹೇಳೋರ ಆವಾಗ ಏಸು ಗಸ್ಸು ಅಂತ ಹೇಳ್ತಾರೆ ಸರಿಯಪ್ಪಾ ನೀವೇನು ಹೇಳ್ತೀರಾ ನನ್ನ ಬಗ್ಗೆ ನೀವೇನು ಅಭಿಪ್ರಾಯ ಇಟ್ಕೊಂಡಿದ್ದೀರಾ ಹೇಳಿ ಅಂತ ಅವಾಗ ನೋಡಿ ಹೇಳ್ತಾರೆ ಓದನ ಮತ್ತೆ ಹದಿನಾರನೇ ಅಧ್ಯಾಯದಲ್ಲಿ ದಯವಿಟ್ಟು ಬರ್ತೀರಾ ಯೇಸು ಫಿಲಿಪ್ಪನ ಕೈಸರೆಯ ಎಂಬ ಪಟ್ಟಣದ ಪ್ರಾಂತಕ್ಕೆ ಬಂದಾಗ ಜನರು ಮನುಷ್ಯಕುಮಾರನೆಂಬ ನನ್ನನ್ನು ಯಾರು ಅನ್ನುತ್ತಾರೆ ಎಂದು ತನ್ನ ಶಿಷ್ಯರನ್ನ ಕೇಳಿದ್ದಕ್ಕೆ ಅವರು ನಿನ್ನನ್ನು ಕೆಲವರು ಸ್ನಾನಿಕನಾದ ಯೋಹಾನನು ಅನ್ನುತ್ತಾರೆ ಕೆಲವರು ಏಲಿಯನು ಅನ್ನುತ್ತಾರೆ ಬೇರೆ ಕೆಲವರು ಎರೆಮಿಯನು ಇಲ್ಲವೇ ಪ್ರವಾದಿಗಳಲ್ಲಿ ಒಬ್ಬನು ಅನ್ನುತ್ತಾರೆ ಎಂದು ಹೇಳಿದರು ನೀವು ಎರಿಮಿಯ ನೀವ್ ಎಲಿಯ ಅದರ ಏನ್ರಿ ಪ್ರವಾದಿಗಳಲ್ಲಿ ಒಬ್ರು ಅಂತ ಏನ್ ಮಾಡ್ತಾರೆ ಹೇಳ್ತಾರೆ ಅಂತ ಜನಗಳಿಗೆ ಏನಾಗಿದೆ ಇಷ್ಟ ಅಭಿಪ್ರಾಯ ಇದೆ ಅಂತ ಹೇಳ್ತಾರೆ ಸರಿ ಆಮ್ ನೆಕ್ಸ್ಟ್ ಎನ್ನುತ್ತಾರೆ ಆತನು ಅವರನು ಆದ್ರೆ ನೀವು ನನ್ನನ್ನು ಯಾರನ್ನುತ್ತೀರಿ ಎಂದು ಕೇಳಲಾಗಿ ಸೀಮೋನ್ ಪೇತ್ರನು ನೀನು ಬರಬೇಕಾಗಿರುವ ಕ್ರಿಸ್ತನು ಜೀವ ಸ್ವರೂಪನಾದ ದೇವರ ಕುಮಾರನು ಎಂದು ಉತ್ತರ ಕೊಟ್ಟನು ನೋಡ್ರ ಅದಕ್ಕೆ ಪೇತ್ರ ಏನಪ್ಪಾ ಉತ್ತರ ಕೊಡ್ತಾರೆ ಅಂತಂದ್ರೆ ನೀವು ನನ್ನ ಬಗ್ಗೆ ಏನಪ್ಪಾ ಹೇಳ್ತೀರಾ ನೀವು ನನ್ನನ್ನು ಯಾರೆಂದು ಹೇಳ್ತೀರಾ ನನ್ನನ್ನ ಯಾರಂತ ನೀವು ತಿಳ್ಕೊಂಡಿದ್ದೀರಾ ನೀವ್ ಯಾರನ್ನ ಎದುರು ನೋಡ್ತಾ ಇದ್ದೀರಾ ಬಗ್ಗೆ ಏನು ಹೇಳ್ತೀರಾ ಅಂತಂದ್ರೆ ಬರ್ತಾ ಪೇತ್ರ ಹೇಳ್ತಾರೆ ನೀನು ಏನ್ರಿ ಕ್ರಿಸ್ತನು ಅದರ ಬರಬೇಕಾಗಿರಂತ ಜೀವ ಸ್ವರೂಪ ದೇವರ ಏಕೈಕ ಕುಮಾರನು ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಅಲ್ದ್ರ ಸರಿ ಇಲ್ಲಿ ಪೇತ್ರ ಹೇಳಿದ್ದು ಕರೆಕ್ಟಾ ಅಥವಾ ಕರೆಕ್ಟ್ ಅಲ್ವಾ ಸರಿ ಹೆಂಗ್ ಗೊತ್ತಾಗ್ತದೆ ಕರೆಕ್ಟ್ ಆಗಿ ಹೇಳಿದ್ರು ಅಂತ ಇವ ನೀವ್ ಹೇಳದ್ ನಾವ್ ಹೇಳೋದ್ ನಮ್ಮ ಕೈತದ ಅಂದ್ರೆ ಅಲ್ಲಿ ಯೇಸು ಕೃಷ್ಣನ್ ಹೇಳ್ಬಿಟ್ರು ಕರೆಕ್ಟ್ ಪೀಟರ್ ನೀನ್ ವೆರಿ ಅಬ್ಸುಟ್ಲಿ ಕರೆಕ್ಟ್ ನೀನ್ ತುಂಬಾ ಸತ್ಯ ಹೇಳ್ತಾ ಇದ್ಯಾ ಅಂತ ಹೇಳ್ತಾರೆ ನಂಗೆ ಅದಕ್ಕೆ ಯೇಸು ಯೋನನ ಮಗನಾದ ಸಿಮೋನನೆ ನೀನು ಧನ್ಯನು ಈ ಗುಟ್ಟು ನಿನಗೆ ತಿಳಿಸಿದವನು ನರ ಮನುಷ್ಯನಲ್ಲ ಪರಲೋಕದಲ್ಲಿರುವ ನನ್ನ ತಂದೆಯೇ ತಿಳಿಸಿದನು ನೋಡ್ರ ಈ ಗುಟ್ಟು ಒಬ್ಬ ಏನ್ರಿ ಸೀಕ್ರೆಟ್ ಇದು ಇದು ಸೀಕ್ರೆಟ್ ಇದಕ್ಕೆ ನಿಮಗೆ ಯಾರು ಹೇಳಿಲ್ಲಪ್ಪ ಪರಲೋಕದಿಲ್ಲ ದೇವ್ರೇ ನಿಮ್ಗೆ ಏನ್ ಮಾಡಿದ್ರೆ ಗುಟ್ಟನ ಹೇಳಿದರೆ ಅಂತ ಹೇಳ್ತಾರೆ ನೋಡ್ರ ಅಂಗ್ರೆ ಈ ರಹಸ್ಯನ ಹೇಳಿರೋದು ಯಾರು ಮನುಷ್ಯ ಅಲ್ಲ ದೇವರು ಪೇತರು ಮುಖಾಂತ ಸತ್ಯನ ಮಾತಾಡೋರೆ ಅಂತ ಇವಾಗ ಯೋಚನೆ ಮಾಡ್ರಿ ಯೇಸು ಪೇತ್ರ ಏನ್ ಮಾಡೋರು ಅಪ್ರಿಷಿಯೇಟ್ ಮಾಡಿದ್ರು ಇವಾಗ ನೀವು ಸ್ವಲ್ಪ ಚಿಂತೆ ಮಾಡಿ ಪೇತ್ರ ಬಂದ್ಬಿಟ್ಟು ಯೇಸು ಕ್ರಿಸ್ತಿನ ಬಗ್ಗೆ ಸುಳ್ಳಾಗಿರೋ ಸಾಕ್ಷಿ ಕೊಟ್ಟಿದ್ರೆ ಏಸು ಕ್ರಿಸ್ತು ಹೆಂಗೊತ್ತ ಮಾಡಿರೋರ ಸ್ವಲ್ಪ ಕೂಡ ಹಿಂದೆ ಮುಂದೆ ನೋಡಿದಿರಾ ಏನ್ರಿ ಸ್ವಲ್ಪ ಕೂಡ ಅವ್ರ ಏನು ಯೋಚನೆ ಮಾಡಿದಿರ ಕಡಾ ಖಂಡಿತವಾಗಿ ಖಂಡಿಸ್ಬಿಟ್ಟಿರೋರು ಯಾಕಂದ್ರೆ ಇದೇ ಅಧ್ಯಾಯದಲ್ಲಿ ಇಪ್ಪತ್ ಮೂರನೇ ವಾಕ್ಯದಲ್ಲಿ ಪೇತ್ರನಿಗೆ ಏಸು ಕಸು ಅವ್ರು ಖಂಡಿಸ್ತಾರೆ ಏನಂತ ಖಂಡಿಸ್ತಾರೆ ಹೋದ್ರಿ ನೋಡೋಣ ಇಪ್ಪತ್ತ್ ಮೂರನೇ ವಾಕ್ಯ ಹ್ಮ್ ಆತನು ಗದರಿಸುದಕ್ಕೆ ಪ್ರಾರಂಭಿಸಲು ಆತನು ತಿರುಗಿಕೊಂಡು ಪೇತ್ರನಿಗೆ ಸೈತಾನನೇ ನನ್ನ ಮುಂದೆ ನಿಲ್ಲಬೇಡ ನಡೆ ನನಗೆ ನೀನು ವಿಘ್ನವಾಗಿದ್ದಿ ನಿನ್ನ ಯೋಚನೆ ಮನುಷ್ಯರ ಯೋಚನೆ ಹೊರತು ದೇವರದಲ್ಲ ಎಂದು ಹೇಳಿದನು ನೋಡ್ರಾ ಏನ್ ಅಂತ ಹೇಳ್ತಾರೆ ಪೇತನ್ ನೋಡ್ಬಿಟ್ಟು ಸೈತಾನನೇ ಅಂತ ಏನ್ ಮಾಡ್ತಾರೆ ಅಷ್ಟು ಕಠಿಣವಾಗಿರಂತ ಮಾತನ್ನ ಯಾರ್ಗು ವಿರುದ್ಧವಾಗಿ ಯೂಸ್ ಮಾಡ್ತಾರೆ ಪೇತ್ರ ಯೂಸ್ ಮಾಡ್ತಾರೀ ಕೆಳಗಡೆ ಪೇತ್ರ ಮಿಸ್ಟೇಕ್ ಮಾಡಿರೋದಕ್ಕೆ ಬೈದಿರಂತ ಕರ್ತನು ಸ್ವಲ್ಪ ಮುಂಚೆ ಏನ್ ಮಾಡ್ನ ಅಪ್ರಿಶಿಯೇಟ್ ಮಾಡಲ್ಲ ಅಂದ್ರೆ ಅವರಲ್ಲಿ ಮಿಸ್ಟೇಕ್ ಮಾಡಿದ್ರೆ ಈ ಜಾಗದಲ್ಲೂ ಕೂಡ ಏನ್ ಮಾಡ್ತೇತನ ಬೈಬೇತೈತ್ರಿ ಹೌದ್ರ ಬೈಬೇಕಾಯ್ತ ಪೇತ್ರ ಏನ್ ಹೇಳ್ತಾ ಇದ್ ಬುದ್ಧಿ ಇದೆಯಾ ನಿನ್ಗೆ ನಾನು ಬರ್ಬೇಕಾಗಿರಂತ ಜೀವ ಸ್ವರೂಪನಾಗಿರೋ ದೇವ್ರ ಕುಮಾರನ ಏನಪ್ಪಾ ಹೇಳ್ತಾ ಇದೀಯಾ ನಾನೇ ದೇವ್ರ ಕಣಪ್ಪ ನಾನೇ ದೇವ್ರ ಏನ್ ಪರಲೋಕದಿಂದ ಪರ್ಲೋಕದಿಂದ ಬಿಟ್ಟಿ ಬಿಟ್ಟು ನಾನು ಬಂದ್ಬಿಡಿದೀನಿ ನಾನೇ ಭೂಲೋಕಕ್ಕೆ ಬಂದಿದ್ದೀನಿ ಏನಕ್ಕೆ ನಾನೇ ಶಿಲ್ಬೆ ಮೇಲೆ ಸಾಯದಿಕ್ಕೆ ಅಂತ ಯೇಸು ಖ್ರಿಸ್ ಹಂಗೆ ಹೇಳಿದ್ರ ಹಂಗ ಹೇಳಿದ್ರ ಹೇಳಿದ್ರ ಹಂಗೆ ಯೇಸು ಕ್ರಿಸ್ತ ಇಲ್ಲ ಹಂಗೆ ಹೇಳಿದ್ರೆ ಏನ್ರಿ ಪೇತ್ರನ ಖಂಡಿಸ್ಬಿಟ್ಟು ಪೇತ್ರ ಮಾಡಿದ್ರ ತಪ್ಪನ ಅವ ಶಿಕ್ಷಿಸ್ಬಿಟ್ಟು ಯೇಸು ಕ್ರಿಸ್ತ ನಿಜವಾಗ್ಲೂ ಏನ್ ಮಾಡಿರೋ ರೀ ಹೇಳಿರೋರು ಆತರ ಯಾವುದೂ ಹೇಳಲಿಲ್ಲ ಅದು ಬದಲಾಗೆ ಬಹು ಸ್ಪಷ್ಟವಾಗಿ ಏನ್ ಹೇಳ್ತಾರೆ ಪೇತ್ರ ಇದ್ಗೆ ನಿನಗೆ ನೀವು ನೀವ್ ಸ್ವಂತ ಬಾಯಿಂದ ಬಂದಿರೋ ಮಾತಲ್ಲ ಪರಲೋಕದಲ್ಲಿರೋ ನನ್ನ ತಂದೆ ಇದನ್ನ ಏನ್ ಮಾಡಿದಾರೆ ನಿಜ ಹೇಳಿದರೆ ಅಂತಂಬಿಟ್ಟು ಏನ್ ಮಾಡ್ತಾರೆ ಹೇಳ್ತಾರೆ ಅಲ್ವರಾ ಅಂದ್ರೆ ಪೇತ್ರ ಹೇಳಿದ್ರೆ ಸಾಕ್ಷಿ ಸತ್ಯ ಏನಪ್ಪ ಸತ್ಯ ಅಂದ್ರೆ ಯೇಸು ಕ್ರಿಸ್ತು ಯಾರಪ್ಪ ಅಂತಂದ್ರೆ ದೇವ್ರ ಕುಮಾರನು ಹೊರತು ಅವರು ದೇವ್ರು ಅಲ್ಲ ಅಲ್ವರ ಅದಕ್ಕೆ ಹೇಳಿದ್ರು ನೀನು ಬರಬೇಕಾಗಿರಂತ ಕ್ರಿಸ್ತನು ಜೀವ ಸ್ವರೂಪನಾಗಿರೋ ದೇವರ ಏಕೈಕ ಕುಮಾರನು ಅಂತ ಏನ್ ಮಾಡ್ತಾರೆ ಹೇಳ್ತಾರೆ ಹೇಳಿದ ತಕ್ಷಣ ಯೇಸು ಕ್ರಿಸ್ತು ಭೈಬೋದು ಏಯ್ ಐ ಅಷ್ಟು ಗೊತ್ತಾಗಲ್ಲ ನಾನೇ ದೇವ್ರು ನಾನೇ ಬಂದೀನಿ ನಿಮ್ ಮುಂದೆ ನಾನ್ ತನೇ ಸಿದ್ದರಾಮಯ್ಯ ಶಾಲೆಗೆ ಬಂದಿರೋದು ಅಂತ ಅಂಬಿ ಕೇಳಿದ್ರ ಹೇಳಲಿಲ್ಲ ಎಷ್ಟೋ ಜನ ಕ್ರೈಸ್ತವರು ಅದನ್ನೇ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿರೋದ್ರಿ ನಮ್ಮ ರಕ್ಷಕರು ನಮ್ಮ ಒಡೆಯನು ನಮ್ಮ ಪ್ರಭು ಅದರ ನಮ್ಮ ಒಂದು ಏನ್ರಿ ಕುರುಬನಾಗಿರಂತ ನಮ್ಮ ಕರ್ತನ ಬಗ್ಗೆ ಎಲ್ಲಾ ಕ್ರೈಸ್ತವತ್ತು ಮನಸ್ತಾಪ ಮಾಡ್ಕೊಂಡಿರೋದು ತಪ್ಪಾದ ರೀತಿಲಿ ಅರ್ಥ ಮಾಡ್ಕೊಡೋದು ಏನಪ್ಪಾ ಅಂದ್ರೆ ನಮ್ಮ ರಕ್ಷಕನು ಯಾರಪ್ಪ ಅಂತಂದ್ರೆ ಅವರೇ ದೇವರು ಬಂದ್ಬಿಟ್ಟು ದೇವರೇನ್ ಮಾಡ್ಬಿಟ್ರು ಶಿಲ್ಪಿ ಮೇಲೆ ತನ್ನ ಪ್ರಾಣನ ಕೊಟ್ಬಿಟ್ರು ಅಂತಬಿಟ್ಟು ಕರ್ತನಲ್ಲಿ ಪ್ರೀತಿ ಅಂತ ಸೋರಸರುಗಳ ಯೋಚನೆ ಮಾಡಿ ನಿಂತಿನಿ ದೇವ್ರ ಸ್ವರೂಪ ಗೊತ್ತಾ ದೇವ್ರ ಸ್ವರೂಪ ಬಗ್ಗೆ ತಿಳ್ಕೊಳನ್ರಿ ದೇವ್ರ ಎಂತ ಸ್ವರೂಪದಲ್ಲಿ ಇದಾರೆ ಅಂತಂದ್ರೆ ಅಮರತ್ವ ಉಳ್ಳವನ್ರಿ ಅಲ್ರ ಅಮರತ್ವ ಏನ್ರಿ ಸಾವೇ ಇಲ್ಲಾರಿ ಅಲ್ರ ಓದಿ ನೋಡೈತ್ರಿ ಓದಿ ಬದಾರ ಫಸ್ಟ್ ಸಿಕ್ಸ್ ಸಿಕ್ಸ್ಟಿನ್ ಓದಿಬಿದ್ರ ರಾಜ ಆ ಏಕಾಧಿಪತಿಯು ರಾಜಾದಿ ರಾಜನು ಕರ್ತರ ಕರ್ತನು ತಾನೊಬ್ಬನೇ ಅಮರತ್ವ ಉಳ್ಳವನು ಅಂಥ ನಾನೊಬ್ಬನೇ ಅಮರತ್ವ ಉಳ್ಳವನ್ರಿ ಅಮರತ್ವ ಉಳ್ಳವನು ಏನ್ ಗೊತ್ತಾ ಸಾವೇ ಇಲ್ಲ ರೀ ಸಾವಿನ ಸಾಧ್ಯತೆ ಕೂಡ ಇಲ್ಲ ಸಾವು ಬೇಕು ಅಂದ್ರೂ ಕೂಡ ಏನಾಗಲ್ವಂತೆ ಬರದೇ ಇರದೆ ರೀ ಅದ್ರ ಈ ಒಂದು ಸ್ವಭಾವ ಯಾರ್ಗಪ್ಪ ಇರೋ ಅಂದ್ರೆ ಏನ್ರಿ ಏಕೈಕ ಚಕ್ರಾಧಿಪತಿ ಅದ್ರ ದೇವ್ರಿಗೆ ಇರೋದು ಹಂಗಿರ್ಬೇಕ್ರೆ ಅವರೇ ಬಂದ್ ಹಿಂಗಪ್ಪ ಶಿವನ್ಮೆಗೆ ಸಾಧ್ಯ ಸಾಧ್ಯ ಅಮರತ್ವ ಆಗಿರೋರು ಯಾವ್ದಾರ ಅದಕ್ಕೆ ನೋಡ್ಬೇಕ್ರೆ ಕರ್ತನದಿ ಪ್ರೀತಿ ಅಂತ ಸರಸರುಗಳೇ ದೇವ್ರ ಕೇಳಿ ಶಿಬಿ ಮೇಲೆ ಬಂದು ಸಹಾಯಕ್ಕೆ ಆಗ್ದೇರೇ ಕಾರಣದಿಂದನೇ ಅವ್ರು ಯಾರನ್ನ ಕಳ್ಸ್ಕೊಟ್ರು ಗೊತ್ತಾ ತನ್ನ ಒಬ್ಬನೇ ಮಗನಾಗಿರಂತ ಏಸು ಕ್ರಿಸ್ತನ ಜೀವ ಸ್ವರೂಪ ದೇವರ ಏಸು ಕ್ರಿಸ್ತನೇ ಮಾಡಿದ್ರು ಕಳ್ಸ್ಕೊಟ್ರು ಅಂದ್ರೆ ಜೀವ ಸ್ವರೂಪ ದೇವರ ಏಕೈಕ ಮಗನಾಗಿರಂತ ಕ್ರಿಸ್ತನೇ ಮಾಡಿದ್ರು ಬುಲೋಕಕ್ಕೆ ಕಳ್ಸ್ಕೊಟ್ರು ಏನ್ ಏನ್ ಮಾಡ್ಲಿ ಅವ್ರು ಬಂದೆ ಮೇಲೆ ತನ್ನ ಪ್ರಾಣನ ಕೊಡ್ಲಿ ಅಲ್ವರ ಅದಕ್ಕೆ ಎಷ್ಟೋ ಜನ ತಿಳ್ಕೊಂಡ್ಬಿಟ್ರ ಅಯ್ಯೋ ಸತ್ಯವೇದ ಬಂದ್ಸತ್ತ ಹೇಳ್ತಾರೆ ದೇವ್ರು ಕಣ್ಣಿಗೆ ಕಾಣಿಸಲ್ಲ ಅಂತ ಹೇಳ್ತಾರೆ ದೇವ್ರನ್ನ ಯಾರೋ ನೋಡೋದಕ್ಕೂ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಆಗಿರ್ಬೇಕ್ರೆ ಬಂದ್ ಹಿಂಗ್ ಸಾಧ್ಯ ಸಾಧ್ಯ ಅದೇ ವಾಕ್ಯ ಇನ್ನೊಂದ್ಸತಿ ಓದಿಸ್ತಾರೆ ಒಂದನೇ ತಿಮೋತಿ ಆರ್ನೇ ಅಧ್ಯಾಯ ಹದಿನಾರನೇ ವಾಕ್ಯ ದಯವಿಟ್ಟು ಎಲ್ಲರೂ ಎಲ್ಲ ಕಾನ್ಸಂಟ್ರೇಟ್ ಮಾಡಿ ಗಮನ ಇಟ್ಟು ಕೇಳ್ರಿ ದಯವಿಟ್ಟು ಆ ಓದಿ ಆ ಏಕಾಧಿಪತಿಯು ರಾಜಾದಿ ರಾಜನು ಕರ್ತರ ಕರ್ತನು ತಾನೊಬ್ಬನೇ ಅಮರತ್ವವುಳ್ಳವನು ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವವನು ಆಗಿದ್ದಾನೆ ನೋಡ್ರ ಮನುಷ್ಯರಲ್ಲಿ ಮನುಷ್ಯರಲ್ಲಿ ಯಾರು ಆತನನ್ನು ಕಾಣಲಿಲ್ಲ ಯಾರು ಕಾಣಲಾರರು ನೋಡ್ರ ಆತನಿಗೆ ಮಾನವೂ ನಿತ್ಯಾಧಿಪತ್ಯವೂ ಇರಲಿ ನೋಡ್ರ ಏನ್ರಿ ಎಷ್ಟು ಕ್ಲಿಯರ್ ಆಗಿದ್ದರಿ ನಾವ್ ಏನು ಹೇಳದೇ ಬೇಕಾಗಿದೆ ಎಷ್ಟು ಚೆನ್ನಾಗಿದೆ ತಾನೊಬ್ಬನೇ ಅಮರತ್ವವುಳ್ಳವನು ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವಂತವನು ಆಗಿದ್ದಾನೆ ಅಗಮ್ಯವಂತ ಬೆಳಕ್ರಿ ಏನ್ರಿ ಯಾರು ನೋಡಕ್ ರೀ ಅದ್ ಹೇಳ್ತಾರೆ ಮನುಷ್ಯರಲ್ಲಿ ಆತನನ್ನು ಯಾರು ಕಾಣಲಿಲ್ಲ ಅಂಡರ್ಲೈನ್ ಮಾಡ್ಕೊಳ್ಳಿ ಯಾರು ಕಾಣಲಾರರು ಆತನಿಗೆ ಮಾನವ ನಿತ್ಯಾಧಿಪತಿಯು ಇರಲಿ ಅಮೇನ್ ಏಕ ಚಕ್ರಾಧಿಪತಿ ರೀ ಅವರು ಯಾವ ಮನುಷ್ಯರಿಗೂ ಕಣ್ಣಿಗೆ ಕಾಣಿಸಿರೋಂಥ ಅಗಮ್ಯವಂತ ಬೆಳಕಿನಲ್ಲಿ ಏನ್ರಿ ಅದೃಶ್ಯನಾಗಿರೋ ದೇವರು ಕಣ್ಣಿಗೆ ಕಾಣದಿರೋಂತ ದೇವರು ಒಬ್ಬ ಸೃಷ್ಟಿ ಕರ್ತಾ ಇದಾರೆ ಅವ್ರ ಏನ್ ಮಾಡೋ ಬತಿಕ್ತಾ ಇದಾರೆ ಅಂತರಿ ಕರ್ತನಲ್ಲಿ ಪ್ರೀತಿ ಅಂತ ಸೊ ಇವರು ಏಕೈಕ ಕುಮಾರನ್ನೇ ಭೂಲೋಕ ಕಳಿಸಿರೋದು ಪ್ರಾಣ ಕೊಡೋದಕ್ಕೆ ಇನ್ವಿಸಿಬಲ್ ದೇವ್ರನ್ನ ಯಾರು ಎಂದಿಗೂ ನೋಡಕ್ಕೆ ಸಾಧ್ಯ ಇಲ್ಲ ಅಂತ ಹೋದ ನೋಡಿ ಒಂದನೇ ಯೋಹನ ನಾಲ್ಕು ಒಂದು ಇಡ್ತೀಗಿರಿ ಒಂದಿನ ಯೋಹನ ನಾಲ್ಕು ಒಂದು ಓದಿ ದಯವಿಟ್ಟು ದೇವರನ್ನು ಯಾರು ಎಂದೂ ನೋಡಿಲ್ಲ ನೋಡ್ರಾ ಒಬ್ಬರನ್ನೊಬ್ಬರು ಪ್ರೀತಿಸಿದರೆ ದೇವ್ರು ದೇವ್ರನ್ನು ಯಾರು ಎಂದಿಗೆ ನೋಡಿಲ್ಲ ನೋಡ್ರ ಇದು ನಾನೇನ್ ಹೇಳ್ತಾ ಇಲ್ಲ ರೀ ಸತ್ಯವೇದ ಸತ್ಯವೇ ಹೇಳ್ತಾರೆ ಸತ್ಯವೇದ ಸುಳ್ಳು ಸಾಧ್ಯ ಇಲ್ಲ ರೀ ದೇವರನ್ನು ಯಾರು ಎಂದಿಗೆ ನೋಡಿಲ್ಲ ಒಂದು ದಿನ ಕೂಡ ಒಬ್ರು ಕೂಡ ದೇವರನ್ನ ನೋಡೇ ಇಲ್ವಂತೆ ರೀ ಇದು ಸತ್ಯವೇದ ಎಷ್ಟು ಕ್ಲಿಯರ್ ಆಗಿ ಹೇಳ್ತಾರೆ ಇನ್ನೊಂದು ವಾಕ್ಯ ಓದಿಂತೀನಿ ಯೋಹನ ಒಂದು ಹದಿನೆಂಟು ಹ್ಮ್ ಈ ಲೋಕದಲ್ಲಿ ಪ್ರೀತಿಯು ಇರುವಲ್ಲಿ ಹೆದರಿಕೆ ಇಲ್ಲ ಹೆದರಿಕೆ ಯಾತನೆಯನ್ನು ಹೊಂದುತ್ತಾ ಇರುವುದು ಯೋಹನ ಸುವಾರ್ತೆ ಒಂದನೇ ಅಧ್ಯಾಯ ದೇವರನ್ನು ಯಾರು ಎಂದು ಕಂಡಿಲ್ಲ ಯಾವನು ಏಕಪುತ್ರನು ಸ್ವತಃ ದೇವರು ಆಗಿದ್ದು ತಂದೆಯ ಎದೆಯಲ್ಲಿದ್ದಾನೋ ಆತನೇ ತಿಳಿಯಪಡಿಸಿದ್ರ ದೇವರನ್ನು ಯಾರು ಎಂದಿಗೂ ನೋಡಿಲ್ಲ ಅದರ ಏನ್ರಿ ಏಕ ಪುತ್ರನು ಅವ್ರು ಎದೆ ಏಕ ಏಕಪುತ್ರನ ಏನ್ ಮಾಡ್ತಾರಂತೆ ಇದನ್ನ ನಮಗೆ ತಿಳಿಯು ದೇವನ ಯಾರು ನೋಡಕ್ಕೆ ಸಾಧ್ಯ ಇಲ್ಲ ರೀ ಅದಿಗೆ ಅವ್ರ ಬೇಕಾರೆ ಯೇಸು ಕ್ರಿಸ್ತು ಅವ್ರ ಬಗ್ಗೆ ನಮ್ಗೆ ಏನ್ ಮಾಡ್ರೆ ತಿಳಿಸ್ಕೊಂಟವ್ರೆ ಇವನ್ ಯೇಸು ಕ್ರಿಸ್ ಅಂತ ಏನ್ರಿ ಹೇಳ್ತಾರೆ ನೋಡಿದ್ದೀನಿ ಅಂದ್ರೆ ಇನ್ನೊಂದು ವಾಕ್ಯವಾದನಾ ಎಲ್ಲಿ ಅಂತಂದ್ರೆ ಆ ಒಂದ್ ರೀತಿ ಮತ್ತಿ ಒಂದು ಹದಿನೇಳೋದಿ ಹ್ಮ್ ಸರ್ವಯುಗಗಳ ಅರಸನು ನಿರ್ಲಯನು ಅದೃಶ್ಯನು ಆಗಿರುವ ಏಕ ದೇವರಿಗೆ ಯುಗ ಯುಗಾಂತರಗಳಲ್ಲಿಯೂ ಮಾನ ಪ್ರಭಾವಗಳಿರಲಿ ಆಮೇನ್ ನೋಡ್ರ ಸರ್ವಯುಗಗಳ ಅರಸನು ಅಲ್ರ ನಿರ್ಲಯತ್ವನು ಅದರ ಅಂದ್ರೆ ಸಾವಿ ಇಲ್ಲರಿ ಅದೃಶ್ಯನಾಗಿರುವಂತ ಏಕ ದೇವರಿಗೆ ಅದೃಶ್ಯ ಕಣ್ಣಿಗೆ ಕಾಣ್ದಿರಂತ ದೇವರಿಗೆ ಅರ್ಥ ಇದನ್ನ ಯೇಸು ಕೃಷ್ಣನೇ ಹೇಳ್ತಾರೆ ನೀವು ಯಾವತ್ತು ದೇವ್ರನ್ನ ನೋಡಿಲ್ಲ ಅಂತ ಓದಿದ್ದೀನಿ ಇಲ್ಲಿ ಯೋಹನ ಐದು ಮೂವತ್ತೆರಡು ಓದಿಂತೀನಿ ಹ ಇದಲ್ಲದೆ ನನ್ನನ್ನು ಕಳುಹಿಸಿಕೊಟ್ಟ ತಂದೆಯು ನನ್ನ ವಿಷಯವಾಗಿ ಸಾಕ್ಷಿ ಹೇಳಿದ್ದಾನೆ ನೀವು ಎಂದಾದರೂ ಆತನ ಧ್ವನಿಯನ್ನು ಕೇಳಿದ್ದೂ ಇಲ್ಲ ಆತನ ರೂಪವನ್ನು ನೋಡಿದ್ದೂ ಇಲ್ಲ ಧ್ವನಿಯನ್ನು ಕೇಳಿದ್ದೂ ಇಲ್ಲ ಆತನ ರೂಪ ಬಂದು ನೋಡಿದ್ದೂ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ನಮ್ಮ ರಕ್ಷಕಂದ್ರೆ ಹೇಳ್ತಾರ್ರಿ ಅದು ಯೇಸ ಕಸನ್ ಧ್ವನಿ ಕೇಳ್ದ ಯೇಸು ಕಸ ನೋಡಿದ್ರಲ್ವಾ ಅಲ್ದರ ಅಂಗರ ಏನ್ರಿ ಅರ್ಥ ಅಲ್ದರ ಆದ್ರೆ ಆ ದೇವರು ಸೃಷ್ಟಿಕರ್ತನ ದೇವ್ರನ್ನ ಯಾರು ಎಂದಿಗೂ ನೋಡಿಲ್ಲ ಏನ್ರಿ ಧ್ವನಿ ಕೂಡ ಕೇಳಿಲ್ಲ ಯಾಕಪ್ಪ ಅಂತಂದ್ರೆ ಅವರು ಕಣ್ಣಿಗೆ ಕಾಣಿಸ್ತಿರಂತ ದೇವರಾಗಿದ್ದಾರೆ ಅದೃಶ್ಯನಾಗಿರೋ ದೇವರಾಗಿದ್ದಾರೆ ಕೊಲೋಷನ್ಸ್ ಒಂದು ಹದಿನೈದು ಹ ಆತನು ಅದೃಶ್ಯನಾದ ದೇವರ ಪ್ರತಿರೂಪನು ಸೃಷ್ಟಿಗೆಲ್ಲ ಜ್ಯೇಷ್ಠ ಪುತ್ರನ ಸ್ಥಾನ ಹೊಂದಿದವನು ಆಗಿದ್ದಾನೆ ಆ ಏನ್ರಿ ಆತನು ಅದೃಶ್ಯನಾದ ದೇವರ ಪ್ರತಿರೂಪನು ಅದೃಶ್ಯನಾಗಿರೋ ದೇವ್ರಿ ಅಂದ್ರ ಗಾಡ್ ಹೂ ಇನ್ವಿಸಿಬಲ್ ಕಣ್ಣಿಗೆ ಕಾಣಿಸೋಡ್ರಿ ಅವರ ಏನ್ರಿ ಪ್ರತಿರೂಪ ಯಾರಪ್ಪ ಅಂದ್ರೆ ನಮ್ಮ ರಕ್ಷಕನ ಅಂತ ಯೇಸು ಕ್ರಿಸ್ತನು ಸೃಷ್ಟಿಗೆಲ್ಲಾ ಮೊದಲು ಯಾರಪ್ಪ ಅಂದ್ರೆ ನಮ್ಮ ರಕ್ಷಕನ ಅಂತ ಏಸು ಕ್ರಿಸ್ತನ್ರಿ ಅಲ್ದರ ಅದಕ್ಕೆ ಶಿಲ್ಮೆ ಮೇಲೆ ಇಂಥ ದೇವರು ರೀ ಅಲ್ವರ ಯಾರಪ್ಪ ಬನ್ಸತಿರೋದಂದ್ರೆ ಏಕೈಕ ಕುಮಾರನು ಅದಕ್ಕೆ ಬೈಬಲ್ ತುಂಬ ತುಂಬಾ ಫೇಮಸ್ ಕ್ರಿಶ್ಚಿಯನ್ಸ್ಗೆ ಅಂದ್ರೆ ಗಾಡ್ ಸೋ ಲೌಟ್ ದ ವರ್ಲ್ಡ್ ಗೇವ್ ಇಸ್ಲಿ ಬಿಗಾಟನ್ ಸನ್ ಅಂತ ಹೇಳ್ತಾರೆ ದೇವ್ ಲೋಕವನ್ನು ಎಷ್ಟೋ ಪ್ರೀತಿ ಮಾಡಿ ತನ್ನ ಮಗನ್ನ ಕೊಟ್ರಲ್ಲ ಅವರ ಮಗನ್ನ ಕೊಟ್ಟಿದ್ರಿ ಅವರೇ ಬರ್ಲಿಲ್ಲ ರೀ ಅಲ್ವರ ಹಂಗಿದ್ರೆ ಮಾಡ್ಬಿಟ್ಟಿರೋರು ಆದ್ರೆ ಅವ್ರ ಅಮರತ್ವ ಸ್ವರೂಪನ್ರಿ ಅದರ ಏನ್ರಿ ಅಗಮ್ಯವಂತ ಬೆಳಕಿನಲ್ಲಿ ಯಾವ ಮನುಷ್ಯ ಯಾವ ಕಣ್ಣಿಗೆ ಕಾಣಿಸ್ತದೆ ಅಂತ ರೀತಿಯಲ್ಲಿ ಇರೋದ್ರಿಂದ ಅವರು ಬರಕ್ ಆಗ್ದಿರೋದ್ರಿಂದ ತನ್ನ ಕುಮಾರನ ಏನ್ ಮಾಡಿದ್ರು ಕಳ್ಸಿಕೊಟ್ರು ಪ್ರಾಣ ಕೊಡೋದಿಕ್ಕೆ ಅಲ್ವರಾ ಓದಿಂತೀನಿ ಇಲ್ಲಿ ಯೋಹನ ಮೂರ್ ಹದ್ನಾರು ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿ ತನ್ನ ಒಬ್ಬನೇ ಮಗನನ್ನು ಕೊಟ್ಟನು ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು ನೋಡ್ರ ಲೋಕವನ್ನ ಲೋಕವನ್ನೇ ಪ್ರೀತಿ ಮಾಡಿ ತನ್ನ ಮಗನ ಕೊಟ್ರಿ ಅಲ್ವರ ತಾನೇ ಬಂದ್ ಸಾಯ್ಲಿಲ್ಲ ರೀ ಅಲ್ವ ಎಷ್ಟು ಕ್ಲಿಯರ್ ಆಗಿ ಹೇಳ್ತೊಂಡ್ ಈ ವಾಕ್ಯ ಅದರ ಅದಕ್ಕೆ ದೇವ್ರ ಕಣ್ಣಿಗೆ ಕಾಣಿಸಿಲ್ಲ ಅಂತಾರೆ ಅವ್ರ ಹೆಂಗ ಬಂದಿವಮ್ ಸಾಯ್ದಿಕ್ಕೆ ಸಾಧ್ಯ ಅಲ್ವಾರ ಅದಕ್ಕೆ ನೋಡ್ಬೇಕ್ರೆ ಏನ್ರಿ ಬೈಬಲ್ ಏನಪ್ಪ ಹೇಳ್ತಾರಂದ್ರೆ ದೇವ್ರನ್ನ ನೋಡಿ ಯಾರು ಬದ್ಕದಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಅದೃಶ್ಯನಾಗಿರೋ ದೇವ್ರ ಫಸ್ಟ್ ಆಫ್ ಆಲ್ ಕಾಣಿಸಲ್ಲ ಹಾಗಿರ್ಬೇಕು ಕೂಡ ದೇವ್ರನ್ನ ನೋಡಿ ಯಾರೋ ಬದ್ಕದಿಕ್ಕೆ ಸಾಧ್ಯ ಇಲ್ಲ ವಿಮೋಚನ ಕಂಡ ಮೂವತ್ ಮೂರ್ ಆದರೆ ಆತನು ಅವನಿಗೆ ನೀನು ನನ್ನ ಮುಖವನ್ನು ನೋಡುವುದಕ್ಕಾಗದು ಮನುಷ್ಯರಲ್ಲಿ ಯಾವನು ನನ್ನನ್ನು ನೋಡಿ ಜೀವಿಸಲಾರನು ಎಂದು ಹೇಳಿದ ನೋಡ್ರ ಯಾರು ನನ್ನ ಮುಖ ನೋಡ್ಸೋದಿಕ್ಕೆ ಸಾಧ್ಯ ಇಲ್ಲ ಯಾಕಪ್ಪಾ ಅಂದ್ರೆ ಯಾರು ನನ್ನ ನೋಡಿ ಬದುಕದಿಕ್ಕೆ ಸಾಧ್ಯ ಇಲ್ಲ ಅದಿಕ್ಕೆ ಎಸಗು ಸೆಳೆದು ಯಾರು ಎಂದಿಗೂ ದೇವರ ನಿನ್ನ ನೋಡ್ಲಿಲ್ಲ ಆತನ ಧ್ವನಿಯನ್ನ ಕೇಳಲಿಲ್ಲ ಸರಿ ಬುದ್ಧರ ಅಂದ್ರೆ ದೇವ್ರನ್ನ ಯಾರು ನೋಡ್ಲಿಲ್ಲ ದೇವರ ಧ್ವನಿ ಕೇಳಲಿಲ್ಲ ಅಂದ್ರೆ ಹೆಂಗೆ ಹಳೆ ಓಡ ಪ್ರವಾದಿಗಳು ಆತರ ದೇವರು ಮಾತಾಡಿದ್ರು ಅಬ್ರಾಂ ಹತ್ರ ಮಾತಾಡಿದ್ರು ಮೋಸಸ್ ಹತ್ರ ಮಾತಾಡಿದ್ರು ಆದಾಮ್ ಮಾತ್ರ ಮಾತಾಡಿದ್ರು ಇವ್ರ ಹತ್ರ ಯಾರು ಮಾತಾಡಿದ್ರು ಬೇರೆ ಹಂಗಾರೆ ಅಂದ್ರೆ ದೇವ್ರ್ ಇಲ್ಲ ಅಂತಂದ್ರೆ ಹೆಂಗೆ ಬೇವರ ಅಂತಂದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ ಖಂಡಿತವಾಗೂ ಯೇಸು ಕ್ರಿಸ್ ಸುಳ್ಳು ಹೇಳೋಕೆ ನಮ್ ಕೆಲ್ಸ ಸಾಧ್ಯನೇ ಇಲ್ಲ ರೀ ಆದ್ರೆ ಯೇಸು ಕ್ರಿಸ್ ನಮ್ಮ ಹತ್ರ ಹೇಳಿದಾರೆ ಅಂದ್ರೆ ಸತ್ಯನೇ ಅಂತಂದ್ರೆ ಈ ಪ್ರಶ್ನೆಗಳಿಗೆ ಸತ್ಯವೇದ ಮುಖಾಂತರ ಉತ್ತರ ಏನ್ ಮಾಡ್ಬೇಕು ನಾವ್ ಇವಾಗ ಹುಡುಕ್ಬೇಕು ಅಂದ್ರೆ ಅಂಗ್ರೆ ಸತ್ಯವೇದಲ್ಲಿ ಎಲ್ಲಪ್ಪ ಉತ್ತರ ಕೊಟ್ಟಿದ್ರೆ ಅಂತಂದ್ರೆ ನಾವೇನ್ ಮಾಡಬೇಕು ಅಂದ್ರೆ ಸ್ವಲ್ಪ ನಾವು ಹೌ ಟು ಸ್ಟಡಿದ ಬೈಬಲ್ ಪಾಠ ಜ್ಞಾಪಿಸ್ಕೊಬೇಕು ನಾವ್ ಏನ್ ಮೊದಲನೇ ಪಾಠದಲ್ಲಿ ಬೈಬಲ್ ಓದ್ಬೇಕಾರೆ ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಏನ್ಬೇಕು ನಾವು ಓದ್ಬೇಕು ಆಮೇಲೆ ಕಾಂಟೆಕ್ಸ್ಟ್ ಅಂತ ಇದೆ ಆ ವಾಕ್ಯನ ಓದ್ಬೇಕಾರೆ ಮೇಲೆ ಕೆರೆ ಏನ್ ಹೇಳ್ತಾರೆ ಅಂತ ಮಾಡುದು ನಿಧಾನ ಸ್ವಲ್ಪ ಧ್ಯಾನ ಮಾಡ್ಬೇಕು ಅದರ ಅದನ್ನ ಕರ್ತನಲ್ಲಿ ಪ್ರೀತಿ ಅಂತ ಸುರುಗ್ಲೆ ನಾವ್ ಅದನ್ನ ಓದನ್ ಅಂತೀನಿ ಅದ್ರ ಮೊದಲನೇದಾಗಿ ಅಬ್ರಾಮ್ ಹತ್ರ ಅದರ ಅಬ್ರಾಂ ಏನ್ ಮಾಡ್ತಾರೆ ತನ್ನ ಮಗನ ಈ ಸಾಕನ ಬಲಿ ಕೊಡಕ್ ಹೋಗ್ಬೇಕಾರೆ ಅದರ ದೇವ್ರ ಏನ್ ಮಾಡ್ತಾರೆ ಅಬ್ರಾಂ ಅಬ್ರಾಂ ಹೋಗು ಮೇಲೆ ನಿಮ್ಮ ಬಡ ಇನ್ನು ಕೈಯಾಕ್ ಪಡಾ ಅಂತ ಹೇಳ್ತಾರಲ್ವಾ ನೋಡಿ ಅಲ್ಲಿ ಏನಾಯ್ತಂತ ಓದ ನೋಡಿದ್ದೀನಿ ಆದಿಕಾಂಡ ಇಪ್ಪತ್ತೆರಡನೇ ಅಧ್ಯಾಯ ಹದಿನೆಂಟನೇ ವಾಕ್ಯ ಹೋದರಿತೀನಿ ಆದಿಕಾಂಡ ಇಪ್ಪತ್ತೆರಡು ಹದಿನೆಂಟು ನೀನು ನನ್ನ ಮಾತನ್ನು ಕೇಳಿದ್ದರಿಂದ ಭೂಮಿಯ ಎಲ್ಲಾ ಜನಾಂಗಗಳಿಗೂ ನಿನ್ನ ಸಂತತಿಯ ಮೂಲಕ ಆಶೀರ್ವಾದ ಉಂಟಾಗುವುದು ಎಂಬುದಾಗಿ ಯೌಹೋವನು ತನ್ನಾಣೆ ಇಟ್ಟು ಹೇಳಿದ್ದಾನೆ ಅಂದನು ಏನ್ ಹೇಳ್ತಾರೆ ಆಣೆ ಇಟ್ಟು ನಿನ್ನ ಒಂದು ಸಂತತಿ ಮುಖಾಂತರ ಎಲ್ಲಾ ಜನ ಆಶೀರ್ವಾದ ಮಾಡೇ ಮಾಡಿದೆ ಯಹೋವನು ತಂದ ಮೇಲೆ ಆಣೆ ಇಟ್ಟು ಹೇಳೋರಲ್ಲ ಬ್ರದರ್ ಇಲ್ಲ ಬ್ರದರ್ ಹೆಸರು ಸ್ಪಷ್ಟವಾಗಿದೆ ಬ್ರದರ್ ದೇವರೇ ಏನು ಮಾಡ್ತಾರೆ ಬ್ರದರ್ ಆ ನೇಟ್ ಹೇಳ್ತಾರಲ್ಲ ಬ್ರದರ್ ಅಂಗ ದೇವರೇ ಬ್ರದರ್ ಇಲ್ಲಿ ಕಾಣಿಸ್ಕೊರೋ ದೇವರೇ ಬ್ರದರ್ ಮಾತಾಡಿರೋದು ಅಂದ್ರ ಶ್ರೀ ನಮೇ ಮಾಡಕ ಸ್ವಲ್ಪ ಅಲ್ಲಿ ಮೇಲೆ ಇರುವಂತ ವಾಕ್ಯಗಳನ್ನು ಓದಬೇಕು ಅದರ ಇಲ್ಲಿ 15ನೇ ವಾಕ್ಯದನ್ನು ಓದಿ ಇಲ್ಲಿ ಬಂದು ಯಾರು ಮಾತಾಡಿರೋದಂತೆ ಓದಿ ಹಾ ದೂತನನ್ನು ತೋತನು ಓದಿ ಸಿಸ್ಟರ್ ಯೆಹೋವನ ದೂತನು ಆಕಾಶದೊಳಗಿಂದ ಎರಡನೇ ಸಾರಿ ಅಬ್ರಹಾಮನನ್ನು ಕರೆದು ಅವನಿಗೆ ನೋಡ್ರಾ ಇಲ್ಲಿ ಯಾರು ಕಾಣಿಸ್ಕೊಂಡಿರೋದು ಯಹೋವನ ದೂತನು ದೂತನು ದೇವ್ರೇ ಬಂದ್ಬಿಟ್ರ ಅದಕ್ಕೆ ಹೇಳಿದ್ರು ಯೇಸು ಕ್ರಿಸ್ತು ಆತನ ಧ್ವನಿಯನ್ನು ಎಂದಿಗೂ ಯಾರೋ ಕೇಳಲಿಲ್ಲ ಆತನ ಎಂದಿಗೂ ಯಾರೋ ನೋಡ್ಲಿಲ್ಲ ಅಲ್ವರ ಇಲ್ಲಿ ಮಾತಾಡಿದ ಯಾರ ಯಹೋವನ ದೂತನು ದೇವ್ನ ರೆಪ್ರೆಸೆಂಟ್ ಮಾಡಿನ್ ಮಾತಾಡ ಮಾತಾಡ್ತಾರೆ ಎರಡನೇ ಬಾರಿಗೆ ಇದಕ್ಕಿಂತ ಮುಂಚೆ ಹನ್ನೊಂದಿನ ವಾಕ್ಯದಲ್ಲಿ ಹೋದ್ರೆ ಯಹೋವನ ದೂತನ ಏನ್ ಮಾಡಿದೆ ಅಲ್ಲಿ ಕಾಣಿಸ್ಕೊಂಡಿರೋ ಅವ್ರಿಗೆ ಅಲ್ದರ ಅಂದ್ರೆ ಏನ್ರಿ ಇಲ್ಲಿ ರೀ ನೇರವಾಗಿ ಬಂದಿ ಅವ್ರು ಮಾತಾಡ್ಲಿಲ್ಲ ರೀ ಅಲ್ವ ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸೊಬಳೆ ಇವನ್ ಅಬ್ರಾಹಮ ಮನೆಗೆ ಮೂರ್ ಜನ ಬತ್ತರು ಬರ್ತಾ ಹ ಆ ಮೂರ್ ಜನ ಏನ್ರಿ ಆ ಮೂರ್ ಜನ ದೂತರು ಅವ್ರ ಏನ್ ಮಾಡ್ತಾರೆ ಬಂದ್ಬಿಟ್ಟು ಮನೆಗೆ ಏನ್ ತಿನ್ಕೊಂಡೋಗ್ತಾರೆ ಆಹಾರ ನಾನ್ ವೆಜಿಟೇರಿಯನ್ ಫುಡ್ ಏನ್ ಮಾಡ್ತಾರೆ ತಿನ್ಬಿಟ್ಟ ಹೋಗ್ತಾರೆ ಅವರಲ್ಲ ನೋಡಿ ಅದೇ ಅದಕ್ಕೊಂಡ ಹದಿನೆಂಟು ಒಂದು ಮತ್ತೆರಡು ಹ್ಮ್ ತೋಪಿನಲ್ಲಿ ಹ್ಮ್ ತನ್ನ ದಾರದ ಬಾಗಿಲಲ್ಲಿ ಕೂತಿರುವಾಗ ಯಹೋವನ್ನು ಅವನಿಗೆ ದರ್ಶನ ಕೊಟ್ಟನು ಯಹೋವನ್ ದರ್ಶನ ಕೊಟ್ಬಿಟ್ರು ಬುದ್ಧವರು ದೇವರ ಕಾಣಿಸ್ಬಿಟ್ರು ಅಂತ ನಿರ್ಧಾರ ಬಂದ್ಬಿಡ್ತೀರಿ ಅಲ್ವರ ಸ್ವಲ್ಪ ಮುಂದಕ್ಕೆ ಓದಿ ಅವನು ನೋಡೋಣ ಹೇಗೆ ಹೇಗೆಂದರೆ ಅಬ್ರಹಮನು ಕಣ್ಣೆತ್ತಿ ನೋಡಲು ಅವನ ಎದುರಿನಲ್ಲಿ ಯಾರೋ ಮೂರು ಮಂದಿ ಪುರುಷರು ನಿಂತಿದ್ದರು ಕೂಡಲೇ ಅವರನ್ನು ಎದುರುಗೊಳ್ಳುವುದಕ್ಕೆ ಅವನು ಗುಡಾರದ ಬಾಗಿಲಿನಿಂದ ಓಡಿ ಹೋಗಿ ಬೊಗ್ಗಿ ನಮಸ್ಕರಿಸಿ ನೋಡ್ರ ಓಡೋಗಿ ಏನ್ ಮಾಡ್ತಾರೆ ಬಗ್ಗಿ ಬೊಗ್ಗಿ ಅಂತಾರೆ ಅಲ್ವರ ಆಕ್ಚುಲಿ ಇಲ್ಲಿ ಮೂರು ಜನರು ದೂತ್ರ ಏನಾಗಿದ್ದು ಬಂದಿದ್ದು ಈ ಮೂರ್ ಜನ ದೂತ ನೆಕ್ಸ್ಟ್ ಯಾವ ಯಾವಾಗ ಹೋಗ್ತಾರೆ ಕೈ ಹೋಗ್ತಾರ ಏನ್ ಮಾಡ್ತಾರ ಲೋತನ ಹಾಕಾರೆ ಅದರ ಯಾರು ಬರೀತಲ್ಲೇ ಏನ್ರಿ ದೇವರ ದೂತ ಏನಾಗಿದ್ದು ಬಂದಿದ್ದು ಇದೇ ದೇವರ ದೂತ ಏನ್ರಿ ತಿರ್ಗಿ ಇನ್ನೊಂದು ಬಾರಿಗೆ ಏನ್ರಿ ಆದಿಕಾಂಡ ಇಪ್ಪತ್ತೆರಡು ದಿನದಲ್ಲಿ ಆ ಮೌಂಟ್ ಮೊರೆಯಲ್ ಕಾಣಿಸ್ಕೊಳೋದು ಅದಕ್ಕೆ ಯೇಸು ಕ್ರಿಸ್ ಹೇಳಿದ್ದು ಅದರ ಅಬ್ರಾಹಮು ನನ್ನ ದಿನವನ್ನ ನೋಡಿ ಮಾಡಂತೆ ಸಂತೋಷ ಪಟ್ಟನು ಅಲ್ಲ ನನ್ನ ಉಲ್ಲಾಸಿಸಿದನು ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ ಅದರ ಅದ್ಗೆ ಕರ್ತನಲ್ಲಿ ಪ್ರೀತಿ ಅಂತ ನಾವೆಲ್ಲ ಇನ್ಸಿಡೆಂಟ್ಸ್ ಗಳು ಹೋದ್ರೆ ಇದೇ ತರ ಬರೋದು ನೋಡಿ ಇವಾಗ ಮೋಸಸ್ ಅದರ ಮೋಸಸ್ ಪೊದೆಯಲ್ಲಿ ಯಾರ್ ಮಾತಾಡಿದ್ದು ಹಾ ಮೋಸಸ್ನ ಕರೀತಾರೆ ಹಾ ಮೋಸಸ್ ಮೋಸಸ್ ಇಗೋ ದೇವ್ರೆ ಇದೀನಿ ಹೇಳಿದೇವ್ರೆ ಅಂತ ಹೇಳ್ತಾರೆ ನೀನ್ ನಿಂತಿರಂತ ಸ್ಥಳ ಪರಿಶುದ್ಧವಾದ ಸ್ಥಳ ನಿನ್ನ ಕೆರೆಗಳೇಮ್ ನೀನು ಹೊರಗಡೆ ಇಡು ಅವಾಗ ಮೋಸಸ್ ಏನ್ ಮಾಡ್ತಾರೆ ಕೆರೆಗಳನ್ನ ಬಿಸ್ತಾರೆ ಅಂದ್ರ ಏಳು ದೇವ್ರೆ ಅಂತ ಮಾತಾಡ್ತಾರೆ ಅಲ್ರ ಅವಾಗ ದೇವ್ರನ್ನ ಏನ್ ಯಾವ ತರ ಮಾತಾಡಿದ್ರು ದೇವ್ರಿಗೆ ಯಾವ್ತರ ಮಾತಾಡಿದ್ರು ಓದ ನೋಡಿದಿನಿ ವಿಮೋಚನೆ ಕಂಡ ಮೂರು ನಾಲ್ಕು ಅದಿ ವಿಮೋಚನೆ ಕಂಡ ಮೂರು ನಾಲ್ಕು ನೋಡುವುದಕ್ಕೆ ಅವನು ದಾರಿ ಬಿಟ್ಟದನ್ನು ಯಹೋನು ಕಂಡನು ದೇವರು ಆ ಪೊದೆಯೊಳಗಿಂದ ಮೋಶೆಯೇ ಮೋಶೆಯೇ ಎಂದು ಕರೆದನು ಅದಕ್ಕವನು ಇಗೋ ಇದ್ದೇನೆ ಅಂದನು ನೋಡ್ರ ಈಗೋ ಇದ್ದೇನೆ ಅಂತಂದ್ರ ಅದರ ಪೊದೆಯೊಳಗಿಂದ ಯಾರು ಕರೆದತ್ತೆ ಹ ಯಹುವನು ಕರೆದ್ರು ಅಂತ ಕೊಟ್ಟಿತ್ತು ಹ ಇವಾಗ ಅದ್ರಲ್ಲೇ ಎರಡನೇ ವಾಕ್ಯ ಓದಿಬುದರ್ ಹ ಅಲ್ಲಿ ಮುಳ್ಳಿನ ಪೊದೆಯೊಳಗೆ ಉರಿಯುವ ಬೆಂಕಿಯಲ್ಲಿ ಯಹುವನ ದೂತನು ಅವನಿಗೆ ಕಾಣಿಸಿಕೊಂಡನು ಯಾರಂತ ಆ ಮುಳ್ಳಿನ ಅದಕ್ಕೆ ಬಲವಾಗಿರಿ ಕ್ರೈಸ್ಟ್ ಹೇಳಿದ್ದು ಕಾನ್ಫಿಡೆನ್ಸ್ ಜೀಸಸ್ ಕ್ರೈಸ್ಟ್ ಅದ್ಗೆ ಹೇಳಿದ್ದು ಏನಪ್ಪಾ ಅಂತಂದ್ರೆ ಏನ್ರಿ ಯಾರು ಎಂದಿಗೂ ಆತನ ಧ್ವನಿನ ಕೇಳಲಿಲ್ಲ ಯಾರು ಎಂದಿಗೂ ಆತನ್ ಏನ್ ಮಾಡ್ಲಿಲ್ಲ ನೋಡ್ಲಿಲ್ಲ ಅಂತ ಅರ್ಥ ಪ್ರೀತಿ ಅಂತ ಸ್ವರ್ಗಳೇ ಈ ತರ ಸತ್ಯವೇದಲ್ ಬರುವಂತ ಎಷ್ಟೋ ಇನ್ಸಿಡೆಂಟ್ಸ್ ಗಳೇ ಅದರ ಇದೇ ತರ ಏನ್ ಮಾಡಿ ತಮ್ಮ ಕೊಟ್ಟಿರು ನಾವ್ ಏನ್ ಅಂತಂದ್ರೆ ಬೈಬಲ್ ಓದ್ಬೇಕಾದ್ರೆ ಸುಮ್ನೆ ಹಂಗೆ ವೇಗವಾಗಿ ಏನ್ ಮಾಡ್ತೀವಿ ಓದ್ಕೊಂಡ್ಬಿಡ್ತೀರಿ ಬೈಬಲ್ ಸ್ಟಡಿನ ಯಾರು ಮಾಡಲ್ಲೇ ಸುಮ್ನೆ ಬಂದ್ಬಿಟ್ಟು ಏನ್ರಿ ಕೂತ್ಕೊಂಡು ಹಂಗೆ ರ್ಯಾಪಿಡ್ ಆಗಿ ಓದ್ಕೊಂಡು ಹೋಗ್ಬಿಡ್ತೀರಿ ಕಾನ್ಸಂಟ್ರೇಟ್ ಮಾಡೋದಿಲ್ಲ ಅದರ ಅದಕ್ಕೆ ನಮ್ಗೆ ಏನಾಗಲ್ಲ ಇವೆಲ್ಲ ವಾಕ್ಯಗಳು ಅಷ್ಟು ಹೈಲೈಟ್ ಆಗಲ್ಲ ಅಂತ ಆದ್ರೆ ಕೂತ್ಕೊಂಡು ನಾವ್ ಸ್ಟಡಿ ಮಾಡಿದವಾಗ ನಮ್ಗೆ ವಾಕ್ಯ ಬಹು ಸ್ಪಷ್ಟವಾಗಿ ಗೊತ್ತಾಗ್ತದೆ ಅಲ್ವರ ಅದಕ್ಕೆ ನೋಡ್ಬೇಕಾರೆ ಇಸ್ರೇ ಜನಗಳ ದೇವ್ರೇ ಮಾಡ್ತಾರೆ ಕೆಂಪು ಸಮುದ್ರ ವಿಭಾಗಿಸಿ ಎಲ್ಲಿ ಕರ್ಕೊಂಡ್ಬರ್ತಾರೆ ಸೀದಾ ಕಾನಂದಿಶಿ ಕರ್ಕೊಂಡ್ ಬರ್ತಾರೆ ಆ ಕಾನಂದಿಶಿ ಕರ್ಕೊಂಡ್ಬೇಕಾರೆ ದೇವ್ರ್ ಯಾವ ರೀತಿ ಬರ್ತಾರೆ ಅದನ್ನ ಯಾವ ರೀತಿ ಆಶೀರ್ವಾದ ಮಾಡ್ತಾರೆ ಯಾವ್ ರೀತಿ ನಡ್ಸ್ತಾರೆ ಅಲ್ವಾರ ಅದೇ ಹೇಳ್ತಾರೆ ಬೆಳಿಗ್ಗೆ ಹೊತ್ತು ಏನ್ ಮಾಡಿದ್ರಂತೆ ಆ ಮೆಗ್ತ ರಾತ್ರಿ ಅಗ್ನಿಸ್ತಂಭದ ಮುಖಾಂತರ ನಡ್ಸೋದಂತ ನೋಡ್ತಿರಲ್ವಾ ಆಕ್ಚುಲಿ ಅಲ್ಲಿ ನಡೆಸಿದ್ದು ಯಾರು ದೇವರು ಹೇಗ್ ನಡೆಸಿದ್ರು ನೋಡಿ ಓದನ ವಾಕ್ಯ ವಿಮೋಚನಾ ಕಂಡ ಹದಿನಾಲ್ಕನೇ ಅಧ್ಯಾಯ ಹತ್ತೊಂಬತ್ತನೇ ವಾಕ್ಯ ವಿಮೋಚನಾ ಕಂಡ ಹದಿನಾಲ್ಕ ಹತ್ತೊಂಬತ್ತಿ ಆಗ ಇಸ್ರಾಯೇಲ್ಯರ ದಂಡಿನ ಮುಂದೆ ಹೋಗುತ್ತಿದ್ದ ದೇವದೂತನು ತನ್ನ ಸ್ಥಳವನ್ನು ಬಿಟ್ಟು ಅವರ ಹಿಂದಕ್ಕೆ ಬಂದನು ನೋಡ್ರ ಏನ್ರಿ ಒಬ್ಬ ದೇವದೂತ ಏನ್ ಮಾಡ್ತಾ ಇದ್ದಾರೆ ಮುಂದೆ ಹೋಗ್ತಾ ನೋಡಿ ಅಂತೀನಿ ಅದ್ರ ಆ ದೇವದೂತ ಏನ್ ಮಾಡದಂತೆ ಆ ಸ್ಥಳವನ್ನು ಬಿಟ್ಟು ಅಂದ್ರೆ ದೇವರು ಒಬ್ಬರು ಏಂಜೆಲ್ ನ ಕಳ್ಸಿದಾರೆ ನೋಡ್ತೀರಿ ಮಾಡಿದಂತೆ ಎತ್ಕೊಂಡ್ ಬಂದ್ರು ಅಂತ ನೋಡ್ತೀರಿ ದೇವ್ರು ಡೈರೆಕ್ಟ್ ಆಗಿ ಎತ್ಕೊಂಡ್ ಬಂದ್ರೆಂಟೇಟಿವ್ ಆಗಿರೋ ದೂತ್ರಗಳನ್ನ ಕಳಿಸಿ ಅವ್ರನ್ನ ಎತ್ಕೊಂಡ್ ಬರ್ತಾರಂತೆ ಆಮೇಲೆ ಬದ ಕಂಟಿನ್ಯೂ ಮಾಡಿ ನಂಗೆ ಹತ್ತೊಂಬತ್ತನೇ ವಾಕ್ಯ ಆಯ್ತಾ ಪೂರ್ತಿ ಅವರ ಮುಂದಾಗಿದ್ದ ಮೇಘ ಸ್ತಂಭವು ಅಲ್ಲಿಂದ ಬಂದು ಅವರ ಹಿಂದೆ ನಿಂತುಕೊಂಡಿತು ನಿಂತುಕೊಂಡಿತು ಯಾರಿದ್ದು ದೇವದೂತ ಅವ್ರ ಬಗ್ಗೆ ಏನ್ ಹೇಳ್ತಾರೆ ವಿಮೋಚನ ಕಂಡ ಇಪ್ಪತ್ತ್ ಮೂರನೇ ಅಧ್ಯಾಯ ಇಪ್ಪತ್ತರಿಂದ ಇಪ್ಪತ್ತೆರಡು ಎಕ್ಸೋಡಸ್ ಟ್ವೆಂಟಿ ತರ್ಡ್ ಚಾಪ್ಟರ್ ಟ್ವೆಂಟಿ ಇಂದ ಟ್ವೆಂಟಿ ಟು ಹ್ಮ್ ಈಗ ದಾರಿಯಲ್ಲಿ ನಿಮ್ಮನ್ನು ಕಾಪಾಡುವುದಕ್ಕೂ ನಾನು ಗೊತ್ತು ಮಾಡಿರುವ ಸ್ಥಳಕ್ಕೆ ಕರೆತರುವುದಕ್ಕೂ ದೂತನನ್ನು ನಿಮ್ಮ ಮುಂದುಗಡೆಯಲ್ಲಿ ಕಳಿಸುತ್ತೇನೆ ದೂತನನ್ನು ನಿಮ್ಮ ಮುಂದಗಡೆ ಕಳಿಸ್ತೀನಿ ಆಮೇಲೆ ನೀವು ಆತನಲ್ಲಿ ಲಕ್ಷ್ಯವಿಟ್ಟು ಆತನ ಮಾತಿಗೆ ಕಿವಿ ಕೊಡಬೇಕು ಆತನಲ್ಲಿ ಲಕ್ಷ ಇಟ್ಟಿ ಆತನ ಮಾತಿಗೆ ಕಿವಿ ಕೊಡಬೇಕು ಯಾಕಪ್ಪ ಆತನಿಗೆ ಅವಿದೇರಾಗಿರಬಾರದು ಅವಿದೆಯರಾದರೆ ನಿಮ್ಮನ್ನು ಕ್ಷಮಿಸಲಾರನು ನನ್ನ ನಾಮ ಅವಿದೇಯರಾದ್ರೆ ಅವನು ನಿಮ್ಮನ್ನು ಕ್ಷಮಿಸಲ್ಲ ಯಾಕಪ್ಪ ಹಾ ನನ್ನ ನಾಮ ಮಹಿಮೆಯು ಮಹಿಮೆಯ ಆತನಲ್ಲಿ ಇರುವುದು ನನ್ನ ನಾಮ ಮಹಿಮೆ ಯಾರಲ್ಲಿದೆ ಆತನಲ್ಲಿದೆ ದೇವ್ರ ನಾಮ ಮಹಿಮೇನ ದೇವ್ರ ಯಾರಲ್ಲಿ ಇಟ್ಟಾರಂತೆ ಆ ದೇವದೂತಲ್ಲಿ ಇಟ್ಟರಿಂದ ಆತನು ನಿಮ್ಮನ್ನು ಶಮಿಸದಿಲ್ವಂತೆ ಆಮೇಲೆ ನೆಕ್ಸ್ಟ್ ನೀವು ಆತನ ಮಾತನ್ನು ಶ್ರದ್ಧೆಯಿಂದ ಲಾಲಿಸಿ ನನ್ನ ಆಜ್ಞೆಗಳನ್ನೆಲ್ಲ ನಡೆಸಿದರೆ ನಾನು ನಿಮ್ಮ ಶತ್ರುಗಳಿಗೆ ಶತ್ರುವಾಗಿಯೂ ನಿಮ್ಮನ್ನು ಪೀಡಿಸುವವರನ್ನು ಇರುವೆನು ನೋಡ್ರ ನೀವು ಆತನ ಮಾತುಗಳನ್ನು ಶ್ರದ್ಧೆಯಿಂದ ಲಾಲಿಸಿ ನನ್ನ ಆಜ್ಞೆಗಳನ್ನು ನಡೆಸಿದರೆ ನೋಡ್ರ ಎಷ್ಟು ಕ್ಲೀನ್ ಆಗಿ ಹೇಳ್ತಾರೆ ಆತನ ಮಾತು ಆದ್ರೆ ಆಜ್ಞೆಗಳು ಕೊಡೋದು ಯಾರು ನಾನು ನಾನು ಆರ್ಡರ್ ಗಳು ಕೊಡ್ತಾ ಇದೀನಿ ಅರೆ ಇದನ್ನೆಲ್ಲಾ ಯಾರ ಮುಖಾಂತರ ಮಾತಾಡ್ತೀನಿ ಅಂದ್ರೆ ಒಬ್ಬ ದೇವದೂತರ ಮುಖಾಂತರ ಮಾತಾಡ್ತೀನಿ ಅದರಿಂದ ಆತನ ಮಾತನ್ನ ನೀವು ಕೇಳಬೇಕು ಅವನು ಮುಂದ್ಗಡೆ ಹೋಗಿ ಏನ್ ಮಾಡ್ತಾರೆ ನಿಮ್ಗೆ ದಾರಿನ ನಡೆಸ್ತಾನೆ ಅಂತ ಹೇಳ್ತಾರೆ ಇದು ಯಾರಿದು ದೇವದೂತರು ಯಾರನ್ನ ಕಳ್ಸಿಕೊಟ್ಟಿದ್ ದೇವರು ಅಂತಹ ರೆಪ್ರೆಸೆಂಟೇಟಿವ್ ಅದರ ಯಾರು ಅಂತಂದ್ರೆ ಇದಿಗೆ ಅಪೋಸ್ಟ್ಲು ಲಿಪ್ ಹೊಸ ಹೊರಕ್ಕೆ ನಮ್ಗೆ ಉತ್ತರ ಕೊಟ್ಟಾರೆ ಒಂದನೇ ಕುರಿತ ಹತ್ತನೇ ಅಧ್ಯಾಯ ನಾಲ್ಕನೇ ವಾಕ್ಯ ಹ್ಮ್ ಅವರೆಲ್ಲರೂ ಆತ್ಮಿಕವಾದ ಒಂದೇ ಪಾನವನ್ನು ಕುಡಿದರು ಹ್ಮ್ ಯಾಕೆಂದರೆ ಅವರನ್ನು ಹಿಂಬಾಲಿಸಿದ ಆ ಆತ್ಮೀಕ ಬಂಡೆಯೊಳಗಿಂದ ಅವರು ಕುಡಿದರು ಆ ಬಂಡೆ ಕ್ರಿಸ್ತನೇ ಆ ಬಂಡೆ ಯಾರಂತೆ ಕ್ರಿಸ್ತನ ನೋಡೋರ ಸೊ ಕ್ರಿಸ್ತನ ಮುಖಾಂತರ ದೇವರೇ ಮಾಡಿದ್ರು ಇಸ್ರೇಲ್ ಜನ ವಿಮೋಚನೆ ಮಾಡಿ ಕಾನಾನ್ ದೇಶಕ್ಕೆ ಬಂದಿದ್ದು ಎಷ್ಟೋ ಜನ ಏನ್ ಮಾಡ್ತಾರೆ ಅಂತಂದ್ರೆ ಇದನ್ನ ಮೀಸನ್ ಮಾಡ್ಕೊಂಡು ಅಯ್ಯೋ ದೇವ್ರೇ ನಮ್ಗೆ ಬಿಟ್ರು ಒಂದು ಶಿಲ್ಮೆ ಸತ್ತ ಹೋಗ್ಬಿಟ್ರು ಅಂತ ಸರಿ ದೇವ್ರ ಸತ್ತಿದ್ ಯಾವತ್ತು ಫ್ರೈಡೆನೂರ್ತನ ಆಗಿದ್ ಯಾವತ್ತು ಸಂಡೇ ಹಂಗಾರೆ ಸಾಟರ್ಡೆ ಯಾರಿಲ್ಲ ದೇವ್ರೇ ಇಲ್ಲ ಅದಕ್ಕೆ ಇವತ್ತು ಕೂಡ ಇಂಗ್ಲೆಂಡ್ ಅಲ್ಲಿ ನೋಡ್ಬೇಕಾರೆ ಏನ್ರಿ ಗುಡ್ ಫ್ರೈಡೆ ನಂತರ ಬರುವಂಥ ಹಾಂ ಈಸ್ಟರ್ ಸಾಟರ್ಡೆ ದಿನ ಭಯಂಕರ ಕಳ್ತಾನ ರೀ ಯಾಕಂತ ಹೇಳ್ತಾರೇ ಓ ಟುಡೇ ಗಾಡ್ ಈಸ್ ಡೆಡ್ ಅಂತ ಹೇಳ್ತಾರೆ ಓ ವೈ ಮ್ಯಾನ್ ವಾಟ್ ಆ ಮ್ಯಾನ್ ಅಂತಂದ್ರೆ ಗಾಡ್ ಇಸ್ ಗೋಯಿಂಗ್ ಟು ರಿಸರೆಕ್ಟೆಡ್ ಓನ್ಲಿ ಆನ್ ಸಂಡೇ ಟುಮಾರೋ ಸೊ ಟುಡೇ ಈಸ್ ನೋ ಬಡಿ ಇಸ್ ದೇ ಸೊ ಕ್ಯಾನ್ ಡೂ ವಾಟ್ ಎವರ್ ಯು ವಾಂಟ್ ಅಂತ ನಮ್ಮ ಏನು ಮಾಡಿದ್ರಿ ಹಾಂ ಕಳ್ತನ ಮಾಡೋದು ಯೋಚನೆ ಮಾಡ್ತಾ ಹಾಂ ಏನು ರೀ ಪರಿಜ್ಞಾನ ಮನುಷ್ಯರೇ ಹಿಂಗೆ ಮಾಡ್ಬೇಕಾರೆ ಇನ್ನು ದೇವರನ್ನ ಸತ್ತೋಗ್ಬಿಟ್ಟ ಅಂತಂದ್ರೆ ಚೇತನ್ ಸುಮ್ಮನೆ ಬಿಡ್ತಾನೆ ಹಾಂ ಸೇತಾನ್ ಸ್ವಲ್ಪ ತರ ಸುಮ್ಮನೆ ಬಿಡ್ತಾನೆ ಈ ದೇವ್ರಿದ್ದೇ ಇಷ್ಟೆಲ್ಲ ಎಷ್ಟೆಲ್ಲ ತಂಡ ಆರು ಸಾವಿರ ವರ್ಷ ಎಷ್ಟೆಲ್ಲ ಕೆಟ್ಟದ್ ಮಾಡ್ತಾವನೆ ಇನ್ನೆಷ್ಟೆಲ್ಲ ವಿಪತ್ತು ಮಾಡ್ತಾನೆ ಎಷ್ಟೆಲ್ಲ ತೊಂದರೆ ಮಾಡ್ತಾವೆ ಹಂಗ ದೇವ್ರೇ ಇಲ್ಲ ಅಂತಂದ್ರೆ ಸೇತಾನ ಏನ್ರೀ ಸುಮ್ಮನೆ ಇರ್ತಾನ ಖಂಡಿತವಾಗೂ ಇಲ್ಲ ರೀ ಕರ್ತನಲ್ಲಿ ಪ್ರೀತಿ ಅಂತ ಸೋದರಸಗಳೇ ಈ ಲೋಕಾನೇದ್ ಮಾಡ್ಬಿಡ್ತಾನ್ರಿ ಅಲ್ವರ ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸೋದರ ಸೋರ್ಗಳೇ ದೇವ್ರು ನಮ್ಗಾಗ್ಸತ್ತಿಲ್ಲಾರ ಏಸು ಕೃತು ನಮ್ಗಾಗ್ಸತ್ತಿರೋದ್ರಿ ಅವನ ಪುನರ್ತನ ಆಗಿರಿ ಯಾರು ದೇವರೇ ಸತ್ತಾಗಿಬಿಟ್ಟೆ ದೇವ್ರನ್ನ ಪುನರ್ತನ ಮಾಡ್ದವ್ರಿ ಯಾರಪ್ಪ ನವರ ಪುನರ್ತನ ಆಗ್ಬಿಟ್ರ ಸತ್ಯವೇದ ಏನ್ ಹೇಳ್ತಾರೆ ಓದಿಂತೀರಿ ಅಪೋಸ್ಲಿ ಕೃತಿಗಳು ಹತ್ತನೇ ಅಧ್ಯಾಯ ನಲ್ವತ್ತೊಂದನೇ ವಾಕ್ಯ ಅಪೋಸ್ಲಿ ಕೃತಿಗಳು ಹತ್ತು ನಲ್ವತ್ತೊಂದು ದೇವರು ಆತನನ್ನು ಮೂರನೆಯ ದಿನದಲ್ಲಿ ಎಬ್ಬಿಸಿ ಪ್ರತ್ಯಕ್ಷನಾಗುವಂತೆ ಮಾಡಿದನು ಆತನು ಎಲ್ಲರಿಗೆ ಪ್ರತ್ಯಕ್ಷನಾಗದೆ ದೇವರು ಮುಂಚಿತವಾಗಿ ಆರಿಸಿಕೊಂಡಿದ್ದ ನೋಡ್ರ ಎಷ್ಟ ದೇವರು ಅವ್ರ ನೇಮಿಸಿರೋದು ನೋಡ್ರ ಅಂದ್ರೆ ಅವ್ರು ಸತ್ತಿ ಮೂರನೇ ದಿನದಲ್ಲಿ ದೇವ್ರ್ ನೇಮ್ಸಿದ್ರೆ ಅವ್ರಾಗ ಅಲ್ವರ ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅದೇ ಸತ್ಯವಾದ ವಾಕ್ಯ ನಾವು ಕ್ಲೀನ್ ಆಗಿ ಮಾಡೋಕ್ ನಾವು ಅರ್ಥ ಮಾಡ್ತು ಅಲ್ವರ ಅದಕ್ಕೆ ಬ್ರದರ್ ಹಾಗೆರ್ಬೇಕಾರೆ ಬೈಬಲ್ ಹೇಳ್ತಾರಲ್ಲ ಬ್ರ ಯೇಸು ಕಿಸ್ ನಾನು ದೇವ್ರು ಏನಾಗಿದಿರಿ ನಾನು ನಮ್ಮ ತಂದೆ ಏನಾಗಿದ್ರಿ ಇಬ್ರು ಅದೇನ್ ಬ್ರದರ್ ಅಂತ ಅಥವಾ ಯಶೋಜನೆ ಮಾಡ್ತಾರೆ ಬ್ರದರ್ ಅದು ಕ್ಲಿಯರ್ ಇದ್ರೆ ಬೃದರ್ ದೇವ್ರು ಯೇಸು ಇಬ್ರು ಒಂದೇ ಅಂತ ಅಂತಲ್ವರ ಸರಿ ಆ ವಾಕ್ಯ ನಾವೇನ್ ಮಾಡೋಣ ಒಂದ್ಸತಿ ಓದೋಣ ಯೋಹಾನ ಹದಿನೇಳನೇ ಅಧ್ಯಾಯ ಹನ್ನೊಂದನೇ ವಾಕ್ಯ ಜಾನ್ ಸೆವೆಂಟೀನ್ ಲೆವೆನ್ ಓದಿಂತೀನಿ ದಯವಿಟ್ಟು ಹಾ ಜಾನ್ ಟೆನ್ ತರ್ಟಿ ಸಾರಿ ಸಾರಿ ಒ ನಿಮಿಷ ಜಾನ್ ಜಾನ್ ನಿಮಿಷ ಜಾನ್ ಟೆನ್ ತರ್ಟಿ ಯೋಹಾನ ಹತ್ತನೇ ಅಧ್ಯಾಯ ಮೂವತ್ತನೇ ವಾಕ್ಯ ಓದಿ ಹಾ ನಾನು ತಂದೆಯು ಒಂದಾಗಿದ್ದೇವೆ ಅಂದನು ನೋಡ್ರ ನಾನು ತಂದೆ ಏನಾಗಿದ್ದೀವಿ ಒಂದಾಗಿದ್ದೀವಿ ಎಷ್ಟೋ ಜನ ಏನ್ ಬಿಡ್ತಾರೆ ಬದರ್ ಮುಗಿತು ಬದರ್ ದೇವರು ಕ್ರೈಸ್ಟ್ ಇಬ್ರು ಒಂದೇ ಬದರ್ ಅವರೇ ಇವರು ಇವ್ರ ಅವರು ಬದರ್ ಮುಗಿತು ಬದ್ರು ಚಾಪ್ಟರ್ ಕ್ಲೋಸ್ ಅಂದ್ಬಿಡ್ತದಾರ ಸ್ವಲ್ಪ ನಿಧನ ತಿಂಕ್ ಮಾಡಿ ಇಲ್ಲಿ ಯೇಸು ಕ್ರಿಸ್ತು ಏನಂತಂದ್ರು ನಾನು ತಂದೆ ಇಬ್ರು ಏನಾಗಿದೀವಿ ಒಂದಾಗಿದ್ದೀವಿ ಅಂತಂದ್ರ ಅಥವಾ ಒಬ್ರೇ ಆಗಿದ್ದೀವಿ ಅಂತಂದ್ರ ಒಂದಾಗಿದ್ದೀವಿ ಅಂತಂದ್ರು ಒಂದಾಗಿದೀವಿ ಅಂತ ಹೇಳೋದಕ್ಕೂ ಒಬ್ರೇ ಆಗಿದೀವಿ ಅಂತ ಹೇಳೋದಕ್ಕೂ ವ್ಯತ್ಯಾಸ ಇದ್ರಿ ಒಬ್ರೇ ಆಗಿದ್ದೀವಿ ಅಂತ ಹೇಳಿದ್ರೆ ನಾವು ಒಪ್ಕೊಂಬೋದ್ರಿ ಹೌದಪ್ಪ ಅವರೇ ಇವ್ರು ಇವ್ರೇ ಇವ್ರು ಅಂತ ಅಲ್ಲಿ ಏಸು ಕ್ರಿಸ್ ರೀ ನಾವ್ ಒಂದಾಗಿದ್ದೀರಿ ಅಂತ ಹೇಳಿ ಒಂದಾಗಿರೋದೇನು ಅಂತ ಅಂದ್ರೆ ನಾವ್ ಇಬ್ರು ಬೇರೆ ಬೇರೆ ಆದ್ರೆ ಕೂಡ ಒಂದಿದೆ ನಾವು ಒಬ್ರು ಅಂತ ಹೇಳಿಲ್ಲ ಅವರು ಒಂದಾಗಿದ್ದೀವಿ ಅಂತ ಹೇಳಿದ್ರೆ ಅಂದ್ರೆ ಇಲ್ಲಿ ಯಾವ ಹೊಂದಾಣಿಕೆ ಬಗ್ಗೆ ಹೇಳ್ತಾ ಇದ್ದಾರೆ ಮನಸ್ಸು ಆಲೋಚನೆ ಜ್ಞಾನ ಬುದ್ಧಿ ತಿಳುವಳಿಕೆ ಇವೆಲ್ಲಾ ಕಾರ್ಯಗಳಲ್ಲಿ ಏನಾಗಿದ್ದಾರೆ ಇಬ್ರು ಇಬ್ರು ಒಂದಾಗಿದ್ದಾರೆ ಅಲ್ರ ಬೈಬಲ್ ದೇವ್ ದೇವೇಂದ್ರ ತುಂಬಾ ಕ್ಲೋಸೆಸ್ಟ್ ಫ್ರೆಂಡ್ ಇದ್ರು ಅಂದ್ರ ಯಾರು ಬೈಬಲ್ ತುಂಬಾ ಕ್ಲೋಸ್ ಆಗಿರತ್ತ ಇಬ್ರು ಫ್ರೆಂಡ್ಸ್ ಅಂದ್ರ ಅವ್ರ ಬಗ್ಗೆ ಬೈಬಲ್ ಹೇಳ್ತಾರೆ ದೇರ್ ಅಲ್ದರ ಇಬ್ರು ಮನ್ಸು ಏನಾಗಿತ್ತಂಗೆ ಒಂದೇ ಆಗಿತ್ತು ಅಂದ್ರೆ ಏನಾರ ಇಬ್ರು ಒಬ್ಬರೇ ಆಗ್ಬಿಟ್ರಾ ಇಲ್ಲರಿ ಅಲ್ಲರ ಇಬ್ರು ಬೇರೆ ಬೇರೆ ಆಗಿದ್ರು ಸರಿ ಮನಸ್ಸು ಸ್ಥಿತಿಗತಿಗಳು ಎಲ್ಲಾ ವಿಚಾರದಲ್ಲಿ ಹೆಂಗಿದ್ರಂತೆ ಒಂದಾಗಿದ್ರು ನೋಡಿ ಇದು ಒಂದ್ ನೆಸ್ ಬಗ್ಗೆ ಹೇಳ್ತಿರೋದು ಇದನ್ನೇ ಯೇಸು ಕ್ರಿಸ್ ಹೆಂಗೊತ್ತ ಹೇಳ್ತಾರೆ ದೇವ್ರೆ ನಾನು ಮತ್ತೆ ನೀನು ನಾವ್ ಇಬ್ರು ಹೇಗೆ ಒಂದಾಗಿದ್ದಿರೋ ದೇವ್ರೆ ಈ ತರ ಸಭೆ ಮಕ್ಳು ಎಲ್ಲಾರು ಒಂದಾಗಿರ್ಲಿ ದೇವ್ರೆ ಅಂತ ಹೇಳ್ತಾರೆ ಯೇಸು ಕ್ರಿಸ್ತು ನಾವು ಮಾತ್ರ ಅಲ್ಲ ದೇವ್ರೆ ಸಭೆ ಮಕ್ಳು ಎಲ್ಲರೂ ಒಂದಾಗಿರ್ಲಿ ದೇವ್ರೆ ಅಂತ ಹೇಳ್ತಾರೆ ನೋಡಿ ಎಲ್ಲಿ ಯೋಹನ ಹದಿನೇಳನೇ ಅಧ್ಯಾಯ ಹನ್ನೊಂದನೇ ಓದಿ ಇನ್ನು ನಾನು ಲೋಕದಲ್ಲಿ ಇರುವುದಿಲ್ಲ ಇವರು ಲೋಕದಲ್ಲಿ ಇರುತ್ತಾರೆ ನಾನು ನಿನ್ನ ಬಳಿಗೆ ಬರುತ್ತೇನೆ ಪವಿತ್ರನಾದ ತಂದೆಯೇ ನಾವು ಒಂದಾಗಿ ಇರುವ ಹಾಗೆ ಇವರು ಒಂದಾಗಿರಬೇಕೆಂದು ನೀನು ನನಗೆ ಕೊಟ್ಟ ನಿನ್ನ ಹೆಸರಿನಲ್ಲಿ ಇವರನ್ನು ಕಾಯಬೇಕು ನೋಡ್ರ ಎಷ್ಟು ಕ್ಲೀನ್ ಆಗಿ ಹೇಳ್ತಾರೆ ನಾವು ಒಂದಾಗಿರುವ ಹಾಗೆ ಇವ್ರು ಏನಾಗಿರ್ಬೇಕು ಒಂದಾಗಿರ್ಬೇಕು ಅಂತ ಹೇಳ್ತಾರೆ ಇಲ್ಲಿ ಏನ್ ಫಿಸಿಕಲ್ ಒನ್ನೆಸ್ ಬಗ್ಗೆ ಹೇಳ್ತಾ ಇದೀಯಾ ನಾವೆಲ್ಲ ಒಂದಾಗಿರ್ಬೇಕು ನೋಡಿ ಲತಾ ಸಿಸ್ಟರ್ ಶಾಂತಾ ಸಿಸ್ಟರ್ ಜೋಯಲ್ ಬದರು ಕಾಂತರಾಜ್ ಬದರು ಲುದಿಯಾ ಸಿಸ್ಟರು ನಾಗೇಂದ್ರ ಬದವರು ಪ್ರವೀಣ್ ಬದರು ಪುಟ್ಯಾಮಿಸ್ಟ್ರು ಸರೋಜ್ ಸಿಸ್ಟರ್ ವಾಣಿ ಮಾರ್ಟಿನ್ ಸಿಸ್ಟರ್ ವಿನೋದ್ ಬದವರು ಎಲ್ಲ ಶಾಂತಾ ಮಿಸ್ಟರ್ ಎಲ್ಲ ಒಂದಾಗಿರ್ಬೇಕಂತ ಏನು ಫಿಸಿಕಲ್ ಒನ್ನೆಸ್ ಆ ನೋ ಇದು ಫಿಸಿಕಲ್ ಒನ್ನೆಸ್ ಬಗ್ಗೆ ಏನ್ ಹೇಳ್ತಾರೆ ಮನಸ್ಸು ಅದರ ನಮ್ಮ ಚಿಂತೆಗಳು ನಮ್ಮ ಆಲೋಚನೆಗಳು ಇದ್ರಲ್ಲಿ ಏನಾಗಿರ್ಬೇಕಲ್ಲ ಒಂದು ಮನಸ್ಸಿಂದ ಕೂಡಿರೋರಾಗಿರ್ಬೇಕ್ರಿ ಇದನ್ನೇ ಏಸುಕಸು ಹೇಳಿದ್ರಿ ಅಲ್ಲರ ಅದನ್ನೇ ಯೇಸುಕು ಪ್ರಾರ್ಥನೆ ಮಾಡಿದ್ದು ಅದರ ಅದ್ರಲ್ಲಿ ಓದಿ ಯೋಹನ ಹದಿನೇಳನೇ ಅಧ್ಯಾಯ ಇಪ್ಪತ್ತೊಂದನೇ ವಾಕ್ಯ ಓದಿ ನೀನು ಕಳಿಸಿಕೊಟ್ಟಿದ್ದಿ ಎಂದು ಲೋಕವು ನಂಬುವುದಕ್ಕಾಗಿ ಅವರೆಲ್ಲರೂ ಒಂದಾಗಿರಬೇಕೆಂತಲೂ ತಂದೆಯೇ ನೀನು ನನ್ನಲ್ಲಿಯೂ ನಾನು ನಿನ್ನಲ್ಲಿಯೂ ಇರುವ ಪ್ರಕಾರ ಅವರು ನಮ್ಮಲ್ಲಿ ಇರಬೇಕು ಅಂತಲೂ ಕೇಳಿಕೊಳ್ತೇವೆ ನೋಡ್ರ ಇವರೆಲ್ಲ ಒಂದಾಗಿರ್ಬೇಕು ದೇವ್ರೆ ತರ ನೀನು ನನ್ನಲ್ಲಿಯೂ ನಾನು ನಿನ್ನಲ್ಲಿ ಒಂದಾಗಿರುವ ಪ್ರಕಾರ ಫಿಸಿಕಲ್ ಒನ್ನೆಸ್ ಇಲ್ವಲ್ಲ ದೇವ್ರೆ ಅದೇ ತರ ಇವರೆಲ್ಲಾ ಒಂದಾಗಿರ್ಬೇಕು ನೋಡ್ರಿ ಬೈಬಲ್ ಎಷ್ಟು ಕ್ಲೀನ್ ಆಗಿ ಹೇಳ್ತಾರೆ ಒಂದಾಗಿರ್ಬೇಕು ನಾವೆಲ್ಲಾರು ಒಂದಾಗಿ ಏನಾಗಿರಬೇಕು ದೇವ್ರೆ ಇರ್ಬೇಕು ಅಂತ ಇದೇ ಕರ್ತನ ಪ್ರಾರ್ಥನೆ ಅಲ್ದ್ರ ಕರ್ತನಲ್ಲಿ ಪ್ರೀತಿಯವ ನೀವು ಮಾಡಿ ಒಂದ್ ಬಸ್ ಟಿಕೆಟ್ ಅಲ್ಲಿ ಜನಪಾಗ್ಬೋದಾ ಒಬ್ಬರೇ ಹೋಗ್ಬೋದು ಅದ್ರ ಇವಾಗ ಹೆಣ್ಮಕ್ಳಿಗೆ ಫ್ರೀ ಐತೆ ಅಂತ ಅಂದ್ಬಿಟ್ಟು ಏನ್ರಿ ಒಂದೇ ಟಿಕೆಟ್ ಕೊಟ್ಬಿಟ್ಟು ಗಂಡ ಹೆಂಡತಿ ಇಬ್ರು ಹೊಡ್ಬಿಟ್ರ ಅಡ್ಜಸ್ಟ್ ಮಾಡ್ಕೊಂಡು ಅಂತ ಕಳಿಸ್ತಾರ ಏ ಬೈಬಲ್ ಏನ್ ಹೇಳ್ತಾರೆ ಗಂಡ ಎಂಟಿ ಮದ್ವೆ ಆಮೇಲೆ ಇಬ್ರು ಏನಂತೆ ಇಬ್ರು ಒಂದೇ ಅಂತ ಅಂತ ಹೇಳ್ತಾರೆ ಆ ಆಫ್ಟರ್ ಮ್ಯಾರೇಜ್ ಬೋತ್ ಹಸ್ಬೆಂಡ್ ಅಂಡ್ ವೈಫ್ ಆರ್ ಒಂದ್ ಅಂತ ಹೇಳ್ತಾರೆ ಅಂದ್ರೆ ಏನ್ ಇಬ್ರು ಇಬ್ರು ಫಿಸಿಕಲ್ ಒಂದಾಗ್ಬಿಟ್ರ ಅದರ ಕರ್ತನಲ್ಲಿ ಪ್ರೀತಿ ಅಂತ ಸೋರಸರುಗಳೇ ಫಿಸಿಕಲ್ ಒಂದ್ ಬಗ್ಗೆ ಏನ್ ಮಾಡ್ತಾರಲ್ಲ ಅಲ್ಲಿ ಅಲ್ಲಿ ಹೇಳ್ತಾರಲ್ಲ ಅಲ್ಲಿ ಹೇಳ್ತಾರ ಅದು ಏನ್ರಿ ಇಬ್ರು ಬೇರಾದ್ರು ಸರಿ ಸಂಸಾರ ನಡ್ಸ್ಬೇಕಂದ್ರೆ ಇಬ್ರು ಏನಾಗಿರ್ಬೇಕು ಒಂದಾಗಿರ್ಬೇಕು ಇಲ್ಲ ಅಂದ್ರೆ ಸಂಸಾರ ನಡ್ಸೋದಿಕ್ಕೆ ಏನಾಗಲ್ಲ ಆಗಲ್ಲ ಓದಿಂತೀನಿ ಮತ್ ಮ್ಯಾಥ್ಯೂ ನೈನ್ಟೀನ್ ಫೈವ್ ಮತ್ತೆ ಹತ್ತೊಂಬತ್ತು ಐದು ಗಂಡು ಹೆಣ್ಣಾಗಿ ನಿರ್ಮಿಸಿ ಅವರ ವಿಷಯದಲ್ಲಿ ಈ ಕಾರಣದಿಂದ ಪುರುಷನು ತಂದೆ ತಾಯಿಗಳನ್ನು ಬಿಟ್ಟು ತನ್ನ ಹೆಂಡತಿಯನ್ನ ಸೇರಿಕೊಳ್ಳುವನು ಅವರಿಬ್ಬರು ಒಂದೇ ಶರೀರವಾಗಿರುವರು ಒಂದೇ ಶರೀರ ಹಂಗ ಲಿಟರ್ ಒಂದೇ ಶರೀರ ಆಗ್ಬಿಡ್ತಾರ ಇಲ್ಲ ರೀ ಅಲ್ವರ ಇಬ್ರು ಬೇರೆ ಬೇರೆ ಇದ್ರು ಸರಿ ಏನ್ರಿ ಒಂದು ಮನಸ್ಸು ಅಲ್ದರ ಅದಕ್ಕೆ

ಕ್ರಿಸ್ತನು ಸಭೆಗೆ ತಲೆಯಾಗಿರುವ ಪ್ರಕಾರವೇ ತಲೆಯಾಗಿದ್ದಾನೆ ಕ್ರಿಸ್ತನು ರಕ್ಷಕನಾಗಿದ್ದಾನೆ ವೆರಿ ಗುಡ್ ನೋಡ್ರ ಎಷ್ಟು ಕ್ಲೀನ್ ಆಗಿ ಹೇಳ್ತಾರೆ ಏನ್ರೀ ಏನ್ರಿ ಪುರುಷನು ಸ್ತ್ರೀಗೆ ತಲೆಯಾಗಿರೋ ಪ್ರಕಾರವೇ ಕ್ರಿಸ್ತನು ಅಂತೆ ತಲೆಯಾಗಿದ್ದಾನೆ ರಕ್ಷಕನಾಗಿದ್ದಾನೆ ಅಲ್ವರ ಅಂದ್ರೆ ಕ್ರಿಸ್ತನ್ ಯಾರು ತಲೆ ಓದಿಂತೀರಿ ಒಂದನೇ ಕುರಿತ ಹನ್ನೊಂದು ಮೂರು ಒಂದನೇ ಕುರಿತ ಹನ್ನೊಂದು ಮೂರು ಹ್ಮ್ ಆದರೂ ಒಂದು ಸಂಗತಿಯನ್ನು ನೀವು ತಿಳಿದುಕೊಂಡು ತಿಳಿಯಬೇಕೆಂದು ನನ್ನ ಇಷ್ಟ ಅದೇನೆಂದರೆ ಪ್ರತಿ ಮನುಷ್ಯನಿಗೂ ಕ್ರಿಸ್ತನ ತಲೆ ಸ್ತ್ರೀಯ ಪುರುಷನ ತಲೆ ಕ್ರಿಸ್ತನಿಗೆ ದೇವರ ತಲೆ ಆಗಿದ್ದಾನೆ ನೋಡ್ರ ಎಷ್ಟು ನೋಡ್ರಿ ಇಬ್ರು ಒಂದಾಗಿದ್ರು ಯಾರಪ್ಪ ತಲೆ ಅಂತಂದ್ರೆ ಏನ್ರಿ ಕ್ರಿಸ್ತನಿಗೆ ದೇವರ ತಲೆ ಸಭೆ ಮತ್ತೆ ಯೇಸು ಇಬ್ರು ಒಂದಾಗಿದ್ರೆ ಆದ್ರೂ ಕೂಡ ನಮಗ್ ತಲೆ ಯಾರೋ ನಮ್ಮ ರಾಷ್ಟ್ರಸ್ತದೆ ಅದೇ ನೋಡ್ಬೇಕು ಶರೀರಕ್ಕೆ ಕಂಪೇರ್ ಮಾಡುದು ಯಾಕೆ ಕಂಪೇರ್ ಮಾಡ್ತಾರೆ ತಲೆ ಇಂಪಾರ್ಟೆಂಟ್ ರೀ ಡಿಸಿಷನ್ ತಗೊಳ್ಳೋದೆಲ್ಲ ಎಲ್ಲಿ ತಲೆ ಈ ಕಾರ್ಯಗಳೆಲ್ಲ ಯಾರು ಅಂದ್ರೆ ದೇಹದಲ್ಲಿರಂತ ಅಂಗಗಳು ಅಲ್ವರಾ ಅದೇ ತರ ನಾವೆಲ್ಲಾ ಯಾವ್ದು ಸಬ್ಮಿಟ್ ಆಗಿರ್ಬೇಕು ಅಂದ್ರೆ ಈ ತಲೆಗೆ ಏನಾಗಿರ್ಬೇಕು ಸಬ್ಮಿಟ್ ಆಗಿರ್ಬೇಕು ಈ ಒಂದು ಸಭೆಯಲ್ಲಿರಂತ ಎಲ್ಲಾ ಅಂಗಗಳು ಯಾರಿಗಪ್ಪ ಸಬ್ಮಿಟ್ ಅಂದ್ರೆ ನಮ್ಮ ತಲೆಗಿರಂತ ಯೇಸಿಗೆ ಏನಾಗಿರ್ಬೇಕು ಸಬ್ಮಿಟ್ ಆಗಿರ್ಬೇಕು ಅಲ್ವರಾ ಅದಕ್ಕೆ ಕರ್ತವ್ಯ ಪ್ರೀತಿ ಅಂತ ಸರ್ವರ್ಗಳೇ ಏನ್ರೀ ಇದು ಕರೆಕ್ಟ್ ಆಗಿ ನಾವೇ ಮಾಡ್ಕೋ ಆತ ಮಾಡ್ಕೊಬೇಕು ಅಲ್ರ ಅದಕ್ಕೆ ಎಷ್ಟೊಂದು ಸತಿ ಏನ್ ಮಾಡ್ತಾರೆ ಕ್ರಿಸ್ತನ ಯೇಸುಕು ಕಲ್ಲುಡೇಕೆ ಕಲ್ತೊಂಡ್ಬಿಡ್ತಾರೆ ಅಲ್ರ ಏನ್ಕಪ್ಪಾ ಅಂತಂದ್ರೆ ಅವರು ಒಂದ್ಸತಿ ಏನ್ ಅಂತಂದ್ರೆ ನಾನು ನಮ್ಮ ತಂದೆ ಏನಾಗಿದ್ರಿ ಹ ಆ ಮಾತನ್ನು ಹೇಳ್ತಾ ನೋಡ್ತೀವಿ ಹೋಗ್ಲೋ ಯೋಹನ ಹತ್ತು ಹ ಮೂವತ್ತು ಅದಕ್ಕೆ ಏನ್ ಮಾಡ್ತಾರೆ ಕಲ್ಲುಡೇಕೆ ತಗೊಂತಾರೆ ನೋಡಿ ಓದೋಣ ಇವಾಗ ಹತ್ತು ಇಪ್ಪತ್ತೊಂಬತ್ತು ಓದಿ ಹತ್ತು ಮೂವತ್ತಲ್ಲಿ ನೋಡಿದ್ರಿ ಏನಂತ ನಾನು ನಮ್ ತಂದೆ ಏನಾಗಿದ್ರೆ ಒಂದಾಗಿದ್ದೀವಿ ಅಂತದರ ಇವಾಗ ಇಪ್ಪತ್ತೊಂಬತ್ ನೋಡಿ ಏನಾಯ್ತದ್ ನೋಡೋಣ ಹತ್ತು ಇಪ್ಪತ್ತೊಂಬತ್ತು ನನ್ನ ತಂದೆಯು ನನಗೆ ಕೊಟ್ಟದ್ದು ಎಲ್ಲದಕ್ಕಿಂತ ದೊಡ್ಡದು ಅದನ್ನು ತಂದೆಯ ಕೈಯೊಳಗಿಂದ ಯಾರು ಕಸಿದುಕೊಳ್ಳಲಾರರು ನಾನು ತಂದೆಯು ಒಂದಾಗಿದ್ದೀವಿ ಅಂತ ಹೇಳ್ತಾರೆ ನೋಡ ಅದ್ಗೆ ಹೇಳ್ತಾರೆ ನನ್ನ ತಂದೆ ನನಗೆ ಕೊಟ್ಟಿರೋದು ಎಲ್ಲಾರ್ಕಿಂತ ಏನಾಗಿದೆ ದೊಡ್ಡದು ಅಂತ ಹೇಳ್ತಾರೆ ಆಕ್ಚುಲಿ ಇಂಗ್ಲಿಷ್ ಅಲ್ಲಿ ಬರ್ತಾರೆ ಇಂಗ್ಲೀಷ್ ಅಲ್ಲಿ ನೋಡಿ ಇಂಗ್ಲೀಷ್ ಅಲ್ಲಿ ತುಂಬಾ ಚೆನ್ನಾಗಿ ಬರ್ತಾರೆ ಓ ಇಂಗ್ಲಿಷ್ ಯಾರು ಓದ್ತೀರಾ ಜಾನ್ ಟೆನ್ ಟ್ವೆಂಟಿ ಿಲ್ಲ ದೇವರು ನನಗ್ ಎಲ್ಲದಕ್ಕಿಂತ ಅವ್ರು ಎಲ್ಲಾರ್ಕಿಂತ ದೊಡ್ಡವರು ಅಂತ ಬರ್ಬೇಕ್ರಿ ಅದರ ಹಂಗೇಳ್ಬಿಟ್ಟು ಇಮಿಮಿಡಿಯಾಗಿ ಏನ್ ಎಸಗೋಸ್ ನಾನು ತಂದೆ ಇಬ್ರು ಏನಾಗಿದ್ದೀವಿ ಒಂದಾಗಿದ್ದೀವಿ ಅಂತ ಹೇಳ್ತೀನಿ ಕಲ್ಲುಡಿಕ್ ಶುರು ಮಾಡ್ಬಿಟ್ರು ಅವಾಗ ಎಸಕ್ಸೆ ಹೇಳ್ತಾರೆ ಏನಪ್ಪ ಇರಪ್ಪ ಏನಪ್ಪ ಏನಕ್ಕ ನನ್ ಕಲ್ಲು ಹೊ ಇಲ್ಲ ಸರ್ ನೀವು ಏನು ನೀವು ಮನ್ಷನ್ ಆಗ್ಬಿಟ್ಟು ನೀವು ದೇವ್ರಿಗೆ ಇದ್ದೀರಾ ಮಾಡ್ಕೊಂತ ಕಲ್ಲು ಹೊಡಿತಾ ಇದೀರಿ ಅಂತ ಹೇಳ್ತಾರೆ ಅವಾಗ ಯೇಸು ಕ್ಲಾರಿಫೈ ಮಾಡ್ತಾರೆಸ್ಟಾಂಡ್ ಮಾಡ್ಕೊಂಡು ನಂಗೆ ಹೇಳಿಲ್ಲ ನಾನ್ ಹೇಳ್ಕೊಂಡೇ ಇಲ್ಲ ದಯವಿಟ್ಟು ನಾನ್ ದೇವ್ರ ಕುಮಾರ ಅಂತಾನೆ ಹೇಳ್ಕೊಂಡಿದೀನಿ ಅಂತ ಹೇಳ್ತಾರೆ ನೋಡಿ ಕ್ಲಾರಿಫಿಕೇಶನ್ ಓದ್ ನೋಡಿ ಇಲ್ಲಿ ಯೋಹನ ಹತ್ತನೇ ಅಧ್ಯಾಯ ಮೂವತ್ತೊಂದರಿಂದ ಮೂವತ್ತ್ ಮೂರವರೆಗೂ ಓದಿ ಹ್ಮ್ ಆತನನ್ನು ಆತನನ್ನು ಕೊಲ್ಲಬೇಕೆಂದು ತಿರುಗಿ ಕಲ್ಲುಗಳನ್ನ ತೆಗೆದುಕೊಂಡು ಬರಲು ಏಸು ಅವರನ್ನು ತಂದೆಯ ಕಡೆಯಿಂದ ಅನೇಕ ಒಳ್ಳೆ ಕ್ರಿಯೆಗಳನ್ನು ನಿಮಗೆ ತೋರಿಸಿದೆನು ಅವುಗಳಲ್ಲಿ ಯಾವ ಕ್ರಿಯೆಯ ದೆಸೆಯಿಂದ ನನ್ನ ಮೇಲೆ ಕಲ್ಲಿಸುತ್ತೀರಿ ಎಂದು ಕೇಳಿದ್ದಕ್ಕೆ ಯಹೂದ್ಯರು ನಾವು ನಿನ್ನ ಮೇಲೆ ಕಲ್ಲಿಸುವುದು ಒಳ್ಳೆ ಕಾರ್ಯದ ದೆಸೆಯಿಂದಲ್ಲ ದೇವದೂಷಣೆಯ ದೆಸೆಯಿಂದಲೂ ನೀನು ಮನುಷ್ಯನಾಗಿದ್ದು ನಿನ್ನನ್ನು ನೀನೇ ದೇವರನ್ನಾಗಿ ಮಾಡಿಕೊಳ್ಳುವುದರ ದೆಸೆಯಿಂದಲೂ ನಿನ್ನ ಮೇಲೆ ಕಲಿಸುತ್ತೇವೆ ಅಂದರು ನೋಡ್ರಾ ನಾನು ನಾವ್ ಕಲಿ ಹೊಡಿ ಅದ್ಕಲ್ಲ ಸಾ ನೀವು ದೇವ್ರಿಗೆ ಇಕ್ವಲ್ ಮಾಡ್ಕೊಂಬಿಟ್ರಾ ಅದಿ ಅಂತ ಹೇಳ್ತಾರೆ ಅವಾಗ ಏಸು ಕುಸು ಕ್ಲಾರಿಫಿಕೇಷನ್ ಕೊಡ್ತಾರೆ ತರ್ಟಿ ಸಿಕ್ಸ್ ವರ್ಷ ಓದಿ ಬದ ಅದಕ್ಕೆ ತರ್ಟಿ ಸಿಕ್ಸ್ ಮೂವತ್ತಾರ್ ಪ್ರತಿಷ್ಠೆ ಮಾಡಿ ಲೋಕಕ್ಕೆ ಕಳಿಸಿಕೊಟ್ಟವನಾದ ನಾನು ದೇವರ ಮಗನಾಗಿದ್ದೇನೆ ಎಂದು ಹೇಳಿದ್ದಕ್ಕೆ ನೀನು ದೇವದೂಷಣೆ ಮಾಡುತ್ತಿ ಅನ್ನು ನೋಡ್ರ ಅಂದ್ರೆ ಹೇಳಿದ್ ಹೇಳಿದೇನ್ ಆಕ್ಚುಲಿ ನಾನು ತಂದೆ ಒಂದಾಗಿದ್ದೀರಿ ಅಂತಂದ್ರೆ ನಾನ್ ದೇವ್ರ ಮಗನಾಗಿದ್ದೀನಪ್ಪಾ ಅವ್ರ ದೇವರಾಗಿದ್ರೆ ಆದ್ರೂ ಕೂಡ ಇಬ್ರು ಒಂದಾಗಿದಿರಿ ಅಂತ ಹೇಳಿದ್ದು ಅದನ್ನೇ ಕ್ಲಾರಿಫೈ ಮಾಡ್ತಾ ನೋಡಿ ನಾನು ದೇವ್ರ ಅಂತ ಹೇಳ್ಕೊಂಡಿಲ್ಲ ನೀವು ದಯವಿಟ್ಟು ವಿಶ್ವಾಸ ಮಾಡ್ಕೊಂಡಿ ತಂದೆಯು ಪ್ರತಿಷ್ಠೆ ಮಾಡಿ ಲೋಕಕ್ಕೆ ಕಳಿಸಿಕೊಟ್ಟ ತವನ ನಾನು ದೇವರ ಮಗನಾಗಿದ್ದೇನೆ ಎಂದು ಹೇಳಿದ್ದಕ್ಕೆ ನೀವು ದೇವ ದೂಷಣೆ ಮಾಡುತ್ತೀರಾ ಅಂತ ಹೇಳೋದು ಸರಿನಾ ಅಂತ ಏನ್ ಮಾಡ್ತಾರೆ ಕೇಳ್ತಾರೆ ಹೇಳ್ಕೊಂಡಿದ್ದಿ ಏನಂತಂದ್ರೆ ದೇವ್ರು ಕುಮಾರ ಅಂತಾನೆ ಅಂತ ಹೇಳ್ಕೊಂಡಿದ್ದಾರೆ ಎಲ್ಲಾರ್ಕಿಂತ ಗ್ರೇಟ್ ಯಾರು ಗೊತ್ತಾ ಏನ್ರಿ ಹ ದೇವ್ರಿ ಹೇಳ್ತಾರೆ ಜಾನ್ ಜಾನ್ ಫೋರ್ಟೀನ್ ಟ್ವೆಂಟಿ ಏಟ್ ಓದಿಂತೀರಿ ಹ ನಾನು ಹೋಗಿ ತಿರುಗಿ ನಿಮ್ಮ ಬಳಿಗೆ ಬರುತ್ತೇನೆಂದು ನಿಮಗೆ ಹೇಳಿದ್ದನ್ನು ಕೇಳಿದಿರಿ ನೀವು ನನ್ನನ್ನು ಪ್ರೀತಿಸುವವರಾಗಿದ್ದರೆ ನಾನು ತಂದೆಯ ಬಳಿಗೆ ಹೋಗುವ ವಿಷಯದಲ್ಲಿ ಸಂತೋಷ ಪಡುತ್ತಿದ್ದೀರಿ ಯಾಕಂದ್ರೆ ತಂದೆಯು ನನಗಿಂತ ದೊಡ್ಡವನು ನೋಡ್ರ ತಂದೆಯಂತೆ ನನಗಿಂತ ನನಗಿಂತ ದೊಡ್ಡವರಾಗಿದ್ದಾರೆ ಅಲ್ನೋರ ಅಂದ್ರೆ ಯಾರ ಗ್ರೇಟು ಕಳ್ಸ್ಕೊಟ್ಟವ್ರು ಗ್ರೇಟಾ ಅದ ಬಂದವ್ರು ಗ್ರೇಟಾ ಓದಿ ಜಾನ್ ಏಟ್ ಫಾರ್ಟಿ ಟು ನಿಮ್ಮ ತಂದೆಯಾಗಿ ಏಸು ದೇವರು ನಿಮ್ಮ ತಂದೆಯಾಗಿದ್ದರೆ ನನ್ನನ್ನು ಪ್ರೀತಿಸುತ್ತಿದ್ದೀರಿ ಯಾಕೆಂದ್ರೆ ನಾನು ದೇವರಿಂದಲೇ ಹೊರಟು ಲೋಕಕ್ಕೆ ಬಂದವನಾಗಿದ್ದೇನೆ ನನ್ನಷ್ಟಕ್ಕೆ ನಾನೇ ಬರಲಿಲ್ಲ ಆತನೇ ನನ್ನನ್ನು ಕಳುಹಿಸಿದ್ದಾನೆ ಜಾನ್ ಸಿಕ್ಸ್ ಫಿಫ್ಟಿ ಸೆವೆನ್ ನಾನು ಅವನಲ್ಲಿ ಇರುತ್ತೇನೆ ಜೀವ ಸ್ವರೂಪನಾದ ತಂದೆಯು ನನ್ನನ್ನು ಕಳುಹಿಸಿಕೊಟ್ಟಿರಲಾಗಿ ನಾನು ತಂದೆಯಿಂದ ಜೀವಿಸುತ್ತೇನೆ ಅದರಂತೆ ದೇವ್ರ ನಾನು ಜೀವಿಸ್ತೀನಿ ದೇವ್ರ ನನ್ನ ಕಳ್ಸಿಕೊಟ್ಟಿರೋದು ಅಂತ ಏನ್ ಮಾಡ್ತಾರೆ ಹೇಳ್ತಾರೆ ಅಲ್ಲ ಇನ್ನೊಂದ್ ಕಡೆ ಓದಿಂತೀರಿ ಜಾನ್ ತರ್ಟೀನ್ ಸಿಕ್ಸ್ಟೀನ್ ಓದಿ ಬದರ್ ಹ ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ ಅದೇ ಅಲ್ಲ ಸರ್ ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ ದಣಿಗಿಂತ ಹಾಳು ದೊಡ್ಡವನಲ್ಲ ಕಳಿಸಲ್ಪಟ್ಟವನು ಕಳಿಸಿದವನಿಗಿಂತ ದೊಡ್ಡವನ ದೊಡ್ಡವನಲ್ಲ ನೀವು ಇದನ್ನು ತಿಳ್ಕೊಂಡು ಇದರಂತೆ ಮಾಡಿದರೆ ನೀವು ಅಲ್ಲರ ಯಾರಪ್ಪ ದೊಡ್ಡವರ ಏನ್ರಿ ದೊಡ್ಡವರು ಕಳಿಸು ಕೊಟ್ಟಲ್ಪಟ್ಟಂತ ದೇವರು ಎಂತ್ರಿ ಏಸು ಕ್ರಿಸ್ತಾ ಏನ್ರಿ ದೊಡ್ಡವರು ಅಂತ ಹೇಳ್ತಾರೆ ಜೋಹನ್ ಐದು ಐವತ್ತು ತಿಂತೀರಿ ಹಾ ಅದಕ್ಕೆ ಹೇಳದ್ರೆ ಯೇಸು ಕ್ರಿಸ್ತು ನಾನು ಏನೋ ಸ್ವಂತ ಮಾಡಕ್ ಸಾಧ್ಯ ಇಲ್ಲ ದೇವ್ರು ಏನ್ ಮಾಡ್ತಾರೋ ಅದನ್ನೇ ನಾನ್ ಮಾಡ್ತೀನಿ ಅಂತ ಹೇಳ್ತಾರ ಓದಿ ಹಾ ನನ್ನಷ್ಟಕ್ಕೆ ತಂದೆ ಹೇಳಿದ್ದನ್ನು ಕೇಳಿ ನ್ಯಾಯ ತೀರಿಸುತ್ತೇನೆ ಮತ್ತು ಸ್ವಂತ ಚಿತ್ತ ನೆರವೇರಬೇಕ ನೆರವೇರಿಸಬೇಕೆಂದು ಅಪೇಕ್ಷಿಸದೆ ನನ್ನನ್ನು ಕಳುಹಿಸಿದಾತನ ಚಿತ್ತ ನೆರವೇರಬೇಕೆಂದು ಅಪೇಕ್ಷಿಸುವುದರಿಂದ ನಾನು ಮಾಡುವ ತೀರ್ಪು ನ್ಯಾಯವಾಗಿದೆ ನ್ಯಾಯವಾದದ್ದು ನೋಡ್ರ ತಂದೆ ಏನ್ ಮಾಡ್ತಾರೋ ಅದನ್ನ ನಾನು ಮಾಡ್ತೀನಿ 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 ಅದಕ್ಕೆ ಆಡ್ಬೇಕು ಅರ್ಥ ಅನ್ಸಗಲೇ ಯೇಸು ಕ್ರಿಸ್ತು ಭೂಲೋಕಕ್ಕೆ ಮರಿಯಾಳ ಗರ್ಭದಲ್ಲಿ ಜನ್ಮ ತಗೊಳ್ಳೋಕ್ಕಿಂತ ಮುಂಚೆನೆ ಏನ್ರಿ ಈ ಲೋಕನ ಸೃಷ್ಟಿ ಮಾಡೋದಕ್ಕಿಂತ ಮುಂಚೆನೆ ಅವ್ರ ಏನಾಗಿದೆ ಅಂದ್ರೆ ದೇವರಿಂದ ಸೃಷ್ಟಿ ಮಾಡಲ್ಪಟ್ಟಿದ್ರು ದೇವರ ಪ್ರಥಮ ಸೃಷ್ಟಿನೇ ಯಾರಪ್ಪ ಅಂತ ನೋಡ್ತೇನೆ ಅಂದ್ರೆ ನಮ್ಮ ರಕ್ಷಕನಾಗಿರೋ ಯೇಸು ಕ್ರಿಸ್ತನು ಅಂತ ನೋಡ್ತೀರಿ ಅದರ ಅದಕ್ಕೆ ದೇವರ ಪ್ರಥಮ ಸೃಷ್ಟಿ ಏಕೈಕ ಸೃಷ್ಟಿನೇ ಯಾರಪ್ಪ ಅಂದ್ರೆ ನಮ್ಮ ರಕ್ಷಕನಂತ ಯೇಸು ಕ್ರಿಸ್ತು ಕೊಲೋಷರು ಒಂದು ವದನೇ ಇರೋದಿ ಕೊಲೋಶನ್ಸ್ ಒಂದು ವದನೇ ಇದೆ ಆತನು ಅದೃಶನಾದ ದೇವರು ಪ್ರತಿರೂಪನು ಹೊಂದಿರುವನು ಆಗಿದ್ದಾನೆ ನೋಡ್ರ ಸೃಷ್ಟಿಗೆಲ್ಲ ಏನ್ರಿ ಜ್ಯೇಷ್ಠ ಪುತ್ರ ಅಂದ್ರೆ ಏನ್ ಸೃಷ್ಟಿ ಕ್ರಿಯೇಷನ್ ಮಾಡಿದವಗೆ ಫಸ್ಟ್ ದೇವರು ಯಾರ್ದಾಗ ಕ್ರಿಯೇಷನ್ ಮಾಡಿದ ಅಂದ್ರೆ ಜೀಸಸ್ ಕೃಷ್ಣ ಕ್ರಿಯೇಷನ್ ಮಾಡಿದಂತೆ ಮಿಕ್ಕಿದೆಲ್ಲಾ ಕ್ರಿಯೇಷನ್ಗಳನ್ನ ದೇವರು ಏಸು ಕ್ರಿಸ್ತು ಮುಖಾಂತರ ಏನ್ ಮಾಡೋರಂತೆ ಮಾಡೋರಂತೆ ಆದ್ರೆ ಏಸು ಕ್ರಿಸ್ತು ಮಾತ್ರ ಇವರೇ ಫಸ್ಟ್ ಮಾಡಿರೋದು ನೋಡಿ ರೆವಲ್ಯೂಷನ್ ತ್ರೀ ಫೋರ್ಟೀನ್ ಕೂಡ ಹೋದಿ ರೆವಲ್ಯೂಷನ್ ತ್ರೀ ಫೋರ್ಟೀನ್ ಲವೋದಿಕೆಯಲ್ಲಿರುವ ಸಭೆಯ ದೂತನಿಗೆ ಬರೆ ಆಮೇನ್ ಎಂಬಾತನು ಅಂದರೆ ನಂಬತಕ್ಕ ಸತ್ಯ ಸಾಕ್ಷಿಯು ದೇವರ ಸೃಷ್ಟಿಗೆ ಮೂಲನು ಆಗಿರುವ ಆತನು ಹೇಳುವುದೇನೆಂದ್ರೆ ನೋಡ್ರ ದೇವರ ಸೃಷ್ಟಿಗೆ ಮೂಲಾರಿ ರೀ ಮೂಲನೇನ್ರಿ ಫಸ್ಟ್ ಆರಂಭ ಅವರ ದೇವರ ಸೃಷ್ಟಿಗೆನೆ ಆರಂಭ ಯಾರಪ್ಪ ಅಂದ್ರೆ ನಮ್ಮ ರಕ್ಷಕ ಅದಕ್ಕೆ ಏನ್ರಿ ದೇವರು ಎಲ್ಲಾನು ಸೃಷ್ಟಿ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಜೀಸಸ್ ಕೃಷ್ಣ ಸೃಷ್ಟಿ ಮಾಡಿದ್ರಿ ಅದಕ್ಕೆ ಅವ್ರ ಮಹಿಮೆ ಎಲ್ಲಾರಕ್ಕಿಂತ ವಿಭಿನ್ನವಾದದ್ರಿ ಅದಕ್ಕೆ ಯೇಸುಕಿಸೋಸ ಪ್ರಾರ್ಥನೆ ಮಾಡೋಕೆ ಹೇಳ್ತಾರೆ ದೇವ್ರೆ ನನ್ನ ಭೂಲೋಕದ ಪ್ರಯಾಣದ ನಂತರ ನನ್ನ ಮೊದಲು ಏನ್ ನನ್ನ ಮಹಿಮೆ ಇತ್ತು ಆ ಮಹಿಮೆನೆ ವಾಪಸ್ ನನ್ಗೆ ಏನ್ ಮಾಡಿಯ ಕೊಡಿ ಅಂತ ಹೇಳ್ತಾರೆ ಜೋಹಾನ ಹದಿನೇಳು ಐದು ಈಗ ತಂದೆಯೇ ನೀನು ನಿನ್ನ ಬಳಿಯಲ್ಲಿ ನನ್ನನ್ನು ಮಹಿಮೆ ಪಡಿಸು ಲೋಕ ಉಂಟಾಗುವುದಕ್ಕಿಂತ ಮುಂಚೆ ನಿನ್ನ ಬಳಿಯಲ್ಲಿ ನನಗಿದ್ದ ಮಹಿಮೆಯಿಂದಲೇ ನನ್ನನ್ನ ಮಹಿಮೆ ಪಡಿಸು ನೋಡ್ರ ಲೋಕ ಉಂಟಾದಕ್ಕಿಂತ ಮುಂಚೆ ನನ್ಗಿತ್ತಲ್ಲ ಒಂದು ಮಹಿಮೆ ಆ ಮಹಿಮೆಯಿಂದನೇ ಮಣ್ಣು ನಿವ್ರೆ ನನ್ಗೆ ಮಹಿಮೆ ಪಡಿಸು ಅಂತ ಅದಕ್ಕೆ ದೇವ್ರ ಅವ್ರು ಹೇಳ್ಬೇಕಾರೆ ಹೇಳುದು ಅಬ್ರಾಂ ಮುಂಚೆ ನಾನೇನಾಗಿದ್ದೆ ಇದ್ದೆ ಅಂತ ಅಂತ ಹೇಳ್ತಾರೆ ಜೋಹನ ಎಂಟು ಐವತ್ತೆಂಟು ಬದ ಹಾ ಅಂದಾಗ ಏಸು ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ ಅಬ್ರಹಾಮನು ಹುಟ್ಟುವುದಕ್ಕಿಂತ ಮುಂಚಿನಿಂದಲೂ ನಾನು ಇದ್ದೇನೆ ಅಂದನು ನೋಡ್ರ ಅಬ್ರಹಾಂ ಕಿಂತ ಮುಂಚಿನ ಇದೀನಿ ಅಂತ ಏನ್ ಮಾಡುದಾರ ಹೇಳದ್ರ ಸೊ ಅಂದ್ರೆ ಮಿಕ್ಕಿದೆಲ್ಲ ಎಲ್ಲಾ ಸೃಷ್ಟಿಗಳನ್ನ ದೇವ್ರು ಯಾಗಪ್ಪ ಮಾಡಿದ್ರು ಅಂತಂದ್ರೆ ಏಸು ಕ್ರಿಸ್ತನ ಉಪಯೋಗಿಸ್ಕೊಂಡು ಏಸು ಕ್ರಿಸ್ತು ಮುಖಾಂತರನೇ ಏಸು ಕ್ರಿಸ್ತೋಸ್ತ್ರ ಮಾಡಿರೋದು ಆದರೆ ಏಸು ಕ್ರಿಸ್ತನ್ ಮಾತ್ರ ದೇವರು ಡೈರೆಕ್ಟ್ ಆಗಿ ಮಾಡಿರೋದೇ ಮಿಕ್ಕಿದ ಎಲ್ಲಾ ಕ್ರಿಯೇಷನ್ ಕ್ರಿಸ್ತನ ಮುಖಾಂತರ ಮಾಡಿರೋದು ನೋಡಿ ಹೋದನ ಕೊಲಾಸಿರ್ ಒಂದು ಹದಿನೈದು ಹೋದಲ್ಲ ಹದಿನಾರು ಮತ್ತೆ ಹದಿನೇಳ ಭೂಪರ ಲೋಕಗಳಲ್ಲಿರುವ ದೃಶ್ಯ ದೃಶ್ಯವಾದವುಗಳೆಲ್ಲವೂ ಸಿಂಹಾಸನಗಳಾಗಲಿ ಪ್ರಭುತ್ವಗಳಾಗಲಿ ದೊರೆತನಗಳಾಗಲಿ ಅಧಿಕಾರಿಗಳಾಗಲಿ ಆತನಲ್ಲಿ ಸೃಷ್ಟಿಸಲ್ಪಟ್ಟವು ಸರ್ವ ಸರ್ವವು ಆತನ ಮುಖಾಂತರವಾಗಿಯೂ ಆತನಿಗೋಸ್ಕರವಾಗಿಯೂ ಸೃಷ್ಟಿಸಲ್ಪಟ್ಟಿತು ನೋಡಿದ್ರವವು ಏನ್ರಿ ಆತನಿಗೋಸ್ ಆತನ ಮುಖಾಂತರ ಸೃಷ್ಟಿಸಲ್ಪಟ್ಟವು ನೋಡ್ರ ಏಸು ಕ್ರಿಸ್ತು ಅಲ್ದಿರ ಯಾವುದು ದೇವ ಸೃಷ್ಟಿ ಅಂತ ಅಂತರಿ ಸಿಂಹಾಸನಾಗಲಿ ಪ್ರಭುತ್ವಗಳಾಗಲಿ ದೊರೆತನಾಗಲಿ ಎಲ್ಲವೂ ಏನ್ರಿ ಆತನ ಮುಖಾಂತರ ಅದ್ರ ಆತನಿಗೋಸ್ಕರವೇ ಏನಾಗಿದೆ ಅದಂತೆ ಸೃಷ್ಟಿ ಮಾಡಲ್ಪಟ್ಟಿದೆ ಅಂತಂದ್ರ ಅದು ದೇವರು ತನ್ನ ಮಗ ಮೇಟ್ರ ಪ್ರೀತಿಯಿಂದ ಎಲ್ಲವೂ ಏನ್ರಿ ಆತನ ಮುಖಾಂತರ ಆದರೆ ಆತನ್ನ ಮಾತ್ರ ಇವ್ರು ಮಾತ್ರ ಮಾಡಿರೋದು ಒಬ್ರೇ ಮಾಡಿರೋದು ಅಂದ್ರೆ ಅದೇವ್ ಇನ್ನೊಂದು ಕಡೆ ಹೇಳ್ತಾರೆ ವ್ಯವಹಾರ ಒಂದು ಮೂರಲ್ಲಿ ಕೂಡ ಹೇಳ್ತಾರೆ ಓದಿ ತ್ರೀ ಆತನ ಮೂಲಕ ಸಮಸ್ತವೂ ಉಂಟಾಯಿತು ಉಂಟಾಗಿರೋ ವಸ್ತುಗಳಲ್ಲಿ ಆತನಲ್ಲದೆ ಒಂದಾದ್ರೂ ಉಂಟಾಗೋದಿಲ್ಲ ನೋಡ್ರ ಆತನಲ್ದಿರೋ ಒಂದು ವಸ್ತು ಕೂಡ ಉಂಟಾಗಿಲ್ಲ ಅಂತರಿ ಆದ್ರೆ ಈತನ್ ಮಾತ್ರ ಇದನ್ನು ಮಾತ್ರ ಏನು ಮಾಡಿರೋದು ಸೃಷ್ಟಿ ಮಾಡಿದಾರೆ ಮಿಕ್ಕಿ ಎಲ್ಲವನ್ನು ಕ್ರಿಸ್ತರ ಮುಖಾಂತರ ಮಾಡಿರೋದು ಆಮ್ಲೋಧಿ ಅದರಲ್ಲಿ ಆತನೇ ವಾಕ್ಯ ಬದ್ಧ ಹ ಆತನು ಲೋಕದಲ್ಲಿ ಇದ್ದನು ಮತ್ತು ಲೋಕವು ಆತನ ಮೂಲಕವಾಗಿ ಉಂಟಾಯಿತು ಆದರೂ ಲೋಕವು ಆತನನ್ನು ಅರಿಯಲಿಲ್ಲ ನೋಡ್ರಾ ಏನ್ರಿ ಹೇಳೋದು ಆತನು ಲೋಕದಲ್ಲಿ ಇದನ್ನು ಲೋಕಾನೇ ಸೃಷ್ಟಿ ಮಾಡಿದ್ಯಾರಂತೆ ಇವರ ಮುಖಾಂತರ ದೇವರೇನ್ ಮಾಡುದು ಸೃಷ್ಟಿ ಮಾಡಿದ ಲೋಕ ಏನ್ ಮಾಡ್ಲಿಲ್ಲ ಇದನ್ನ ಅಂಗೀಕಾರ ಮಾಡಲಿಲ್ಲ ಅಲ್ವರಾ ಇನ್ನೊಂದು ವಾಕ್ಯ ಪ್ರಕಟಣೆ ಒಂದು ಒಂದು ಎಂಟು ನಾನು ಆದಿಯು ಅಂತ್ಯ ವರ್ತಮಾನ ಭೂತ ಭವಿಷ್ಯ ಕಾಲಗಳಲ್ಲಿಯೂ ಸರ್ವಶಕ್ತನೂ ಆಗಿದ್ದೇನೆ ದೇವರಾದ ಕರ್ತನು ಹೇಳುತ್ತಾನೆ ನೋಡ್ರ ಆದಿಯು ಅಂತ್ಯ ಅಂತ ಕೇಳೋದು ಯಾವ ವಿಚಾರದಲ್ಲಿ ಏಸು ಕ್ರಿಸ್ತು ಆದಿ ಯಾವ ವಿಚಾರದಲ್ಲಿ ಅಂತ್ಯ ದೇವರ ಸೃಷ್ಟಿ ವಿಚಾರದಲ್ಲಿ ಏಸು ಕ್ರಿಸ್ತನೇ ಆದಿರಿ ಅಲ್ದ್ರಾ ಯಾಕಂದ್ರೆ ಮಿಕ್ಕಿದೆಲ್ಲವ ಎಲ್ಲವ ಸೃಷ್ಟಿಗಳನ್ನ ದೇವರು ಕ್ರಿಸ್ತನ್ ಮುಖಾಂತರ ಮಾಡಿದರೆ ಇವರೇ ಅಂತ್ಯ ದೇವರ ಸೃಷ್ಟಿಯಲ್ಲಿ ಇವರೇ ಅಂತ್ಯ ರೀ ಯಾಕಂದ್ರೆ ದೇವರು ಡೈರೆಕ್ಟ್ ಆಗಿ ಸೃಷ್ಟಿ ಮಾಡಿರೋದು ಕ್ರೈಸ್ತನ ಒಬ್ಬರನ್ನೇ ಅವರೇ ಫಸ್ಟ್ ಅವರೇ ಲಾಸ್ಟ್ ಮಿಕ್ಕಿದೆಲ್ಲ ಸೃಷ್ಟಿಗಳನ್ನ ಯಾರು ಮುಖಾಂತರ ಮಾಡಿದರೆ ಕ್ರಿಸ್ತನ ಮುಖಾಂತರ ಮಾಡಿದರೆ ಅದಕ್ಕೆ ಹೇಳೋದು ಏಸು ಕ್ರಿಸ್ತು ಅಂಡ್ ಒಮೇಗ ಅಂತ ಹೇಳ್ತಾರೆ ಆಲ್ಫಾ ಒಮೇಗ ಅಂದ್ರೆ ಫಸ್ಟ್ ಮತ್ತೆ ಲಾಸ್ಟ್ ಗ್ರೀಕ್ ಲೆಟರ್ ಎ ಟು ಜೆಡ್ ಅಂತ ಹೇಳ್ತಾರಲ್ಲ ಗಾಡ್ಸ್ ಕ್ರಿಯೇಷನ್ ಅಲ್ಲಿ ಎ ಟು ಜೆಡ್ ಜೀಸಸ್ ಆದ್ರೆ ಆದರೆ ಮಿಕ್ಕಿದೆಲ್ಲ ಕ್ರಿಶ್ಚಿಯನ್ಗಳನ್ನ ಏಸು ಕ್ರಿಸ್ತನ ಮುಖಾಂತರ ಮಾಡಿದರೆ ಅಲ್ವರ ಅದಕ್ಕೆ ಕರ್ತನ ಪ್ರೀತಿ ಅಂತ ಸರ್ಗಳೇ ಕ್ರಿಸ್ತನ ಮಹಿಮೆ ಹೆಂಗಪ್ಪ ಇದೆ ಅಂದ್ರೆ ಬೇರೆ ಎಲ್ಲಾ ಒಂದು ಸೃಷ್ಟಿಗಳು ಯಾವ ದೇವತೆಗಳು ತೋಳ್ರಿ ಇವೆಲ್ಲಾ ದೇವತೃ ಕಂಪೇರ್ ಮಾಡಿದ್ರೆ ಕ್ರಿಸ್ತನ ಮಹಿಮೆನೇ ಬೇರೆ ರೀ ಬೇರೆ ತರ ಎಲ್ಲ ರೀ ಅವರು ಅವ್ರು ವೆರಿ ಸಿಂಪಲ್ ಅಲ್ವೇ ಅದರ ದೇವ್ರ ಮಗನ್ಗಿರುವಂತ ಒಂದ್ ಸ್ವರೂಪ ಹೇಗಿದ್ಯೋ ದೇವ್ರ ಮಗನ್ ಆಗಿದ್ರೆ ಅವ್ರಿಗೆ ಏನ್ ಗ್ರೇಡು ಏನ್ ಮಹಿಮೆ ಇರ್ತದೋ ಅದೆಲ್ಲ ಯಾರ್ಗಿತ್ತಂತೆ ಕ್ರೈಸ್ಟಿಗಿತ್ತಂತೆ ಎಲ್ಲಿ ಕೊಟ್ಟಿದ್ರೆ ಯೋಹಾನ ಒಂದು ಹದ್ನಾಲ್ಕು ಅದಿ ಯೋಹನ ಒಂದು ಹದ್ನಾಲ್ಕು ವಾಕ್ಯ ಬೆಂಬುವ ಹತ್ರ ಎಂಬ ನರವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು ನಾವು ಆತನ ಮಹಿಮೆಯನ್ನು ನೋಡಿದೆವು ಆ ಮಹಿಮೆಯು ತಂದೆ ಬಳಿಯಿಂದ ಬಂದ ಒಬ್ಬನೇ ಮಗನಿಗೆ ಇರತಕ್ಕ ಮಹಿಮೆ ಆತನು ಕೃಪೆಯಿಂದಲೂ ಸತ್ಯದಿಂದಲೂ ತುಂಬಿದವನಾಗಿದ್ದನು ಹೆಂಗಪ್ಪ ಮಹಿಮೆ ಅಂದ್ರೆ ಆತನ ಮಹಿಮೆ ನೋಡಿದ್ರೆ ಎಲ್ಲಾ ದೇವದ ಡಿಫ್ರೆಂಟ್ ರೀ ತನ್ನ ಮಗನ್ಗೆ ದೇವರ ಮಗನ್ಗೆ ಏನ್ ಮಹಿಮೆ ಇರ್ತಾರೆ ಆ ಮಹಿಮೆ ತೀರಿ ಅದಕ್ಕೆ ಯೇಸು ಕ್ರಿಸ್ತು ಟೋಟಲ್ ಡಿಫ್ರೆಂಟ್ ರೀ ಅದಕ್ಕೆ ಯೇಸುಕ್ರಿಸ್ತು ಹೆಂಗ್ ಹೇಳಿದ್ದು ಫಿಲಿಪ್ ಕೇಳ್ತಾರೆ ಸ್ವಾಮಿ ನೀವ್ ಬರೀ ತಂದೆ 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 ಅಂತ ಹೇಳ್ತಾರೆ ದಯವಿಟ್ಟು ಒಂದ್ಸತಿ ಏನ್ ಮಾಡಿ ನಮ್ಗೆ ನಿಮ್ ತಂದೆ ನೋಡ್ಕೊಡಿ ಅಂತ ಹೇಳ್ಬೇಕ್ರೆ ಅವಾಗ ಏಸು ಕ್ರಿಸ್ತ ಉತ್ತರ ಕೊಡ್ತಾರೆ ಯಾರ್ ನೋಡ್ದಂಗೆ ತಂದೆಗೆ ಎಲ್ಲರೂ ಅದ್ಗೆ ಎಷ್ಟೋ ಜನ ಬದಾ ಇವರೇ ತಂದೆ ಅಂದ್ಬಿಟ್ಟು ಹಂಗ ಹೇಳಿದ್ದಾರೆ ಯೇಸು ಕ್ರಿಸ್ತು ನನ್ನನ್ನು ನೋಡಿದ್ರೆ ಯಾರ್ ನೋಡ್ದಂಗೆ ತಂದೆಗೆ ನೋಡ್ದಂಗೆ ಅಂತ ನಿಮ್ ಮಿನಿಂಗು ನನ್ನಲ್ಲಿರೋಂತ ಎಲ್ಲಾ ಗುಣಲಕ್ಷಣಗಳು ಯಾರ್ದಪ್ಪ ಅಂದ್ರೆ ನನ್ನಲ್ಲಪ್ಪಾ ಎಲ್ಲಾ ದೇವ್ರದು ಅದನ್ನ ಅವರಿಂದ ಹೊಂದ್ಕೊಂಡಿದ್ದೀನಿ ನಾನು ಹೆಂಗಿದೀನಿ ಅಂದ್ರೆ ಯಾರು ನೋಡ್ದಂಗೆ ಲೆಕ್ಕ ದೇವ್ರನ್ನ ನೋಡ್ದಂಗೆ ಲೆಕ್ಕ ಯಾಕಂದ್ರೆ ದೇವ್ರನ್ನ ಯಾರು ನೋಡಕ್ಕೆ ಸಾಧ್ಯ ಇಲ್ಲ ಈ ಮಾಂಸದಲ್ಲಿ ಯಾರ್ ನೋಡ್ದಂಗೆ ದೇವ್ರ್ ನೋಡ್ದಂಗೆ ಅಂತ ಹೇಳ್ತಾರೆ ಇಲ್ಲಿ ಯೋಹನ ಹದಿನಾಲ್ಕನೇ ಅಧ್ಯಾಯ ಒಂಬತ್ತನೇ ವಾಕ್ಯ ಅಧಿ ಯೋಹನ ಹದಿನಾಲ್ಕು ಒಂಬತ್ತು ಹ್ಮ್ ಏಸು ಅವನಿಗೆ ಫಿಲಿಪ್ಪನೇ ನಾನು ಇಷ್ಟು ದಿವಸ ನಿಮ್ಮ ಸಂಗಡ ಇದ್ದರು ನೀನು ಇನ್ನೂ ನನ್ನನ್ನು ಅರಿತುಕೊಳ್ಳಲಿಲ್ಲವೇ ನನ್ನನ್ನು ನೋಡಿದವನು ತಂದೆಯನ್ನು ನೋಡಿದ್ದಾನೆ ನಮಗೆ ತಂದೆಯನ್ನು ತೋರಿಸೆಂದು ನೀನು ಹೇಳುವುದು ಹೇಗೆ ಹೇಗೆ ಹೇಳುವುದು ಅಲ್ವರಾ ಇದರ್ಥ ಏನು ಇದರ್ಥ ಇನ್ನೊಂದ್ ಕಡೆ ಎಸ್ ಹೇಳ್ತಾ ಇಲ್ಲಿ ಜಾನ್ ಟ್ವೆಲ್ ಫೈವ್ ಓದಿ ಬದ್ ಟ್ವೆಲ್ ಫಾರ್ಟಿ ಫೈವ್ ಅದರ್ ಸಾರಿ ಜಾನ್ ಟ್ವೆಲ್ ಫಾರ್ಟಿ ಫೈವ್ ಹ ಮತ್ತು ನನ್ನನ್ನು ನೋಡುವವನು ನನ್ನನ್ನು ಕಳಿಸಿಕೊಟ್ಟ ಆತನನ್ನು ನೋಡುವನಾಗಿದ್ದಾನೆ ಏನ್ರಿ ನನ್ನನ್ನು ನೋಡಿದ್ರೆ ಯಾರು ನೋಡ್ದಂಗೆ ಅಂತ ಅರ್ಥ ಅಂದ್ರೆ ಲಿಟ್ರಲ್ ಆಗ ನಾನೇ ದೇವರ ಬಿಟ್ರಿ ಅಂತ ನೋಡಿ ಇಲ್ಲಿ ಕ್ಲೀನ್ ಆಗಿ ಹೇಳ್ತಾರೆ ಜಾನ್ ಟೋಲ್ ಫಾರ್ಟಿ ಫೈವ್ ಅರ್ಥ ಅಲ್ವರ ನನ್ನನ್ನು ನೋಡಿದವನು ನನ್ನನ್ನು ಕಳಿಸಿಕೊಟ್ಟ ಆತನನ್ನು ನೋಡಿದವನಾಗಿದ್ದಾನೆ ಅಲ್ವರ ಯಾಕಪ್ಪಾ ಹಿಂಗೆ ಹೇಳ್ತಾರೆ ಅಂದ್ರೆ ಜೀಸಸ್ ಕ್ರೈಸ್ಟ್ ಏನೆಲ್ಲ ಮಾಡಿದ್ರು ಅಂದ್ರೆ ದೇವ್ರು ಏನ್ ಮಾಡಿದ್ರು ಅದನ್ನೇ ಮಾಡಿದ್ರಿ ಪಕ್ಕಾ ಜೆರಾಕ್ಸ್ ಅಂತ ಹೇಳ್ಬಿಡ್ರಿ ಅಂದ್ರ ಇವಾಗ ಜನ ಮಕ್ಳು ಹೆಂಗಿರ್ತಾರೆ ಅಪ್ಪ ಜನ ಮಕ್ಕಳು ಅವ್ರ ಅಮ್ಮಂಗೆ ಜೆರಾಕ್ಸ್ ರೀ ಅಂತೀರಿ ಪಕ್ಕ ನೋಡಿದಿರ ಎಷ್ಟೋ ಜನ ಸೇಮ್ ಇವ್ರು ನೋಡಿದ್ರೆ ಇವ್ರ ಅಪ್ಪನ ನೋಡ್ದಂಗೆ ಆಯ್ತದೆ ಅದರ ಎಷ್ಟು ಜನ ನೋಡಿ ಗೊತ್ತಾ ಮೈಸೂರು ಒಬ್ರು ಸಿಸ್ಟರ್ ಅಂತೀರಿ ಪಕ್ಕ ಅವ್ರ ಮಗ ಹಿಂಗೇನು ಗೊತ್ತಾ ಸೇಮ್ ಅವ್ರ ಗಂಡಂತರ ದಿಟ್ಟೋ ಏನು ಚೇಂಜಸ್ ಅದು ನೋಡ್ರಿ ಅಂತೀನಿ ಅದು ಜೆರಾಕ್ಸ್ ಅಲ್ಲಿ ಜಾನ್ ಫೈವ್ ನೈನ್ಟೀನ್ ಓದಿಂತೀನಿ ಇಂತೀನಿ ಐದು ಹತ್ತೊಂಬತ್ತು ಅದಕ್ಕೆ ಯೇಸು ಅವರಿಗೆ ನಿಮಗೆ ಹೇಳುತ್ತೇನೆ ತಂದೆಯು ಮಾಡುವುದನ್ನು ಕಂಡು ಮಗನು ಮಾಡುತ್ತಾನೆ ಹೊರತು ತನ್ನಷ್ಟಕ್ಕೆ ತಾನೇ ಏನು ಮಾಡಲಾರನು ಆತನು ಮಾಡುವುದನ್ನೆಲ್ಲ ಹಾಗೆಯೇ ಮಗನು ಮಾಡುತ್ತಾನೆ ನೋಡ್ರ ಎಷ್ಟು ಕ್ಲೀನ್ ಆಗಿ ಹೇಳ್ತಾರ ಯಾಕಪ್ಪ ಅಂದ್ರೆ ತಂದೆ ಏನು ಮಾಡದ ಮಗ ಏನು ಮಾಡದ್ವಂತೆ ತಂದೆ ಏನ್ ಮಾಡ್ತಾರ ಅದನ್ನೇ ಅಂತ ಹೇಳಿ ಅದಕ್ಕೆ ಕ್ರೈಸ್ಟ್ ಹೇಳಿದ್ರೆ ಸ್ವಂತ್ರಿ ಹ್ಮ್ ಈತನು ದೇವರ ಪ್ರಭಾವದ ಪ್ರಕಾಶವು ಆತನ ತತ್ವದ ಮೂರ್ತಿಯು ತನ್ನ ಶಕ್ತಿಯ ವಾಕ್ಯದಿಂದ ಸಮಸ್ತಕ್ಕೆ ಆಧಾರವು ಆಗಿದ್ದು ಪಾಪವಿ ಶುದ್ಧಿ ಮಾಡಿದ ಮೇಲೆ ಉನ್ನತ ಲೋಕದೊಳಗೆ ಮಹತ್ವವುಳ್ಳ ದೇವರ ಬಲಗಡೆಯಲ್ಲಿ ಆಸನಾರೂಢನಾದನು ನೋಡ್ರ ಹೆಂಗಪ್ಪ ಇದಾರೆ ಅಂತ ಅವರ ಈತನ ದೇವರ ಪ್ರಭಾವದ ಪ್ರಕಾಶವು ಆತನ ತತ್ವದ ಮೂರ್ತಿರಿ ಅಲ್ರ ಏನ್ರಿ ತನ್ನ ಶಕ್ತಿ ವಾಕ್ಯದ ಇದನ್ನೆಲ್ಲ ಮಾಡಿದ್ಮೇಲೆ ಏನಂತೆ ಆ ಸಿಂಹಾಸನ ಕೂತ್ಕೊಟ್ರಂತೆ ಅಲ್ವರ ಇಂಗ್ಲೀಷ್ ಹೇಳ್ಬೋದು ಬದಿ ವಾಕ್ಯ ತುಂಬಾ ಚೆನ್ನಾಗಿದೆ ಅಲ್ಲಿ ಓದನ್ ಬದರ್ ಇಂಗ್ಲೀಷ್ ಹೇಳ್ತಾರ ಈ ಬದರ್ ಒನ್ ತ್ರೀ ಬದ ಹೂ ಬೀಂಗ್ ದ ಬ್ರೈಟ್ನೆಸ್ ಆಫ್ ಹಿಸ್ ಗ್ಲೋರಿ ಅಂಡ್ ದ ಎಕ್ಸ್ಪ್ರೆಸ್ ಇಮೇಜ್ ಆಫ್ ಹಿಸ್ ಪರ್ಸನ್ ಅಂಡ್ ಅಪ್ ಹೋಲ್ಡಿಂಗ್ ಆಲ್ ಥಿಂಗ್ಸ್ ಬೈ ದ ವರ್ಡ್ ಆಫ್ ಹಿಸ್ ಪಾವರ್ ವೆನ್ ಹಿ ಹ್ಯಾಡ್ ಹಿಮ್ಸೆಲ್ಫ್ ಅವರ್ ಸೆನ್ಸ್

ದೇವ್ರ ಎಲ್ಲಾ ಗುಣಾತಿಶಯಗಳು ಯಾರಲ್ಲಪ್ಪಾ ಕಂಡು ಕ್ರಿಸ್ತನಲ್ಲಿ ಏನ್ರಿ ಕಂಡು ಬಂತು ಅದೇ ಬೈಬಲ್ ಹೆಂಗತ್ತ ಹೇಳ್ತಾರೆ ಕ್ರಿಸ್ತನಲ್ಲಿರಂತ ಎಲ್ಲಾ ಗುಣಾತಿಶಯಗಳು ನಿಮ್ಮಲ್ಲಿ ಕಾಣ ಬರಬೇಕು ಅಂತ ಹೇಳ್ತಾರೆ ಅದರ ನಿಮ್ಮಲ್ಲಿ ಏನಾಗ್ಬೇಕು ನಿಮ್ಮಲ್ಲಿ ಕಾಣ ಬರಬೇಕು ಕ್ರಿಸ್ತನ ಪ್ರತಿ ರೂಪ ನಿಮ್ಮಲ್ಲಿ ಏನಾಗ್ಬೇಕು ಕಾಣಿಸ್ಬೇಕು ಅಂತ ಹೇಳ್ತಾರೆ ಅದಕ್ಕೆ ಕೆಲವೊಂದು ವಾಕ್ಯಗಳು ಹೋದ ಮಾರ್ಕ್ ನಾಲ್ಕು ಹನ್ನೆರಡು ಆಮೇಲೆ ಅಹ್ ಮತ್ತೆ ಒಂದು ಇಪ್ಪತ್ತ್ ಮೂರು ಅದೇ ಹ ಅವರು ಕಣ್ಣಿದ್ದು ನೋಡಿದರೂ ಕಾಣಬಾರದು ಕಿವಿ ಇದ್ದು ಕೇಳಿದರೂ ತಿಳ್ಕೊಳ್ಳಬಾರದು ಹಾಗೆ ಕಂಡು ತಿಳ್ಕೊಂಡರೆ ಅವರು ದೇವರ ಕಡೆಗೆ ತಿರುಗಿಕೊಂಡು ಪಾಪಕ್ಷಮೆಯನ್ನು ಹೊಂದರು ಹ್ಮ್ ನೋಡ್ರ ಏನ ಕಣ್ಣಿದ್ರು ನೋಡಬಾರದು ಅಂದ್ರೆ ನೋಡೋದನ್ನ ಅರ್ಥ ನೇರವಾಗಿರ ನೋಡೋದಾ ಅಂದ್ರ ಗ್ರಹಿಸ್ ಕುಣದು ತಿಳ್ಕೊಣೋದು ಅಂತ ಅದಕ್ಕೆ ಹೆಸರು ಹೇಳ್ತಾರಲ್ಲ ಏನ್ ಮಾಡ್ಲಿ ನೋಡ್ಲಿ ಅಂತ ಅದಕ್ಕೆ ನಮ್ ಜೀಸಸ್ ಏನಪ್ಪ ಹೆಸರು ಇಮ್ಯಾನ್ಯಲ್ ಅಂತ ಹೇಳ್ತಾರೆ ಇಮ್ಯಾನ್ಯುಲ್ ಏನರ್ಥ ನಮ್ಮ ಸಂಗಡ ಇದ್ದಾರೆ ದೇವರು ನಮ್ಮ ಸಂಗಡ ಇದಾರೆ ದೇವರೇ ಇದಾರೆ ಅಂತಾರ ಅಂದ್ರೆ ದೇವ್ರು ಯಾರು ಸಂಗಡ ಇದ್ದಾರೆ ನಮ್ಮ ಸಂಗಡ ಆಗಿದ್ದಾರೆ ಹೆಂಗಪ್ಪ ಅಂದ್ರೆ ಕ್ರಿಸ್ತನ ಮುಖಾಂತರ ದೇವರಾಗಿದ್ದಾರೆ ನಮ್ಮ ಸಂಗಡ ಇದ್ದಾರೆ ಅಂತಂದ್ರ ಇದೇ ತರ ನಮ್ಮ ಜೀವಿತದಲ್ಲಿ ನಮ್ಮ ದೇಹದಲ್ಲಿ ಕ್ರಿಸ್ತನು ಕಾಣಿಸ್ಬೇಕಂತರಿ ನೋಡಿ ಸೆಕೆಂಡ್ ಕೊರಿಯಂತಿಯನ್ಸ್ ಫೋರ್ ಲೆವೆನ್ ಸೆಕೆಂಡ್ ಕೊರಿಯಂತಿಯನ್ಸ್ ಫೋರ್ ಲೆವೆನ್ ಏಸುವಿನ ಜೀವವು ನಮ್ಮ ಮರ್ತ್ಯ ಶರೀರದಲ್ಲಿ ಉಂಟೆಂದು ತೋರಿ ಬರುವುದಕ್ಕಾಗಿ ಬದುಕಿರುವ ನಾವು ಏಸುವಿನ ನಿಮಿತ್ತ ಯಾವಾಗಲೂ ಮರಣಕ್ಕೆ ಒಪ್ಪಿಸಲ್ಪಡುತ್ತಾ ಇದ್ದೇವೆ ನೋಡ್ರ ಏನ್ ಏಸುವಿನ ಜೀವಿತ ಈ ಮೃತ್ಯ ಶರೀರದಲ್ಲಿ ಉಂಟೆಂದು ತೋರಿ ಬರುವುದಕ್ಕಾಗಿ ಹೆಂಗೆ ಉಂಟೆಂದು ತೋರಿ ಬರುಸುದಕ್ಕೆ ಹೆಂಗೆ ನಮ್ ದೇಹದಲ್ಲಿ ಹೆಂಗೆ ನಾವು ಯೇಸು ಕೃಷ್ಣ ಒಂದು ಮರಣ ನೋಡ್ಸೋದಿಕ್ ಸಾಧ್ಯ ಅಂದ್ರ ಆತನ ತರ ಜೀವಿಸಿ ಆತರ ಲೈಫ್ ಸ್ಟೈಲ್ ನಮ್ಮಲ್ಲಿ ಇತ್ತು ಅಂತಂದ್ರೆ ಅವಾಗ ಕ್ರಿಸ್ತನ ಜೀವನ ನಮ್ನೆ ಹೇಳ್ತಾರೆ ಕ್ಲೀನ್ ಆಗಿ ಕಾಣಿಸ್ತಾ ನೋಡ್ರಿ ಇದೇ ತರ ಕ್ರಿಸ್ತನ್ ಏನಾಗಿದ್ದು ದೇವರ ಜೀವಿತನ ಅವ್ರ ಲೈಫ್ ಅಲ್ಲಿ ಮಾಡಿದ್ವಿ ನೋಡಿಸಿದ್ರು ಅಲ್ವರ ಅದಕ್ಕೆ ಪ್ರೀತಿ ಅಂತ ಸರ್ಗೆ ಏಸು ಕ್ರಿಸ್ತನ್ಗೆ ಏನಪ್ಪಾ ಹೆಸು ಸತ್ಯವೇದಲಿ ಅಂದ್ರೆ ಉದಯ ನಕ್ಷತ್ರ ಅಂತ ನಾವ್ ಸತ್ಯವೇದಲ್ಲ ಓದಿದ್ರಿ ಅದರ ಪ್ರಕಟಣೆ ಪುಸ್ತಕದಲ್ಲಿ ಓದಬೇಕ್ರೆ ಯೇಸು ಕ್ರಿಸ್ತನ್ ಏನ್ ಮಾಡ್ತಾರೆ ಪ್ರಕಾಶಳ ಉದಯ ನಕ್ಷತ್ರ ಅಂತ ನಾವು ಪ್ರಕಟಣೆ ಇಪ್ಪತ್ತೆರಡು ಹದಿನಾರಲ್ಲಿ ಓದ್ತೀರಿ ಸರಿ ಇವಾಗ ನೀವೇ ಹೇಳ್ರಿ ಇನ್ನೊಬ್ಬರು ಯಾರಾದ್ರೂ ಉದಯ ಸೂಚಕ ನಕ್ಷತ್ರ ಇದರ ಅಲ್ಲಿ ಹಾ ವೆರಿ ಗುಡ್ ಇಲ್ಲಪ್ಪ ಚೆನ್ನಾಗಿ ಪಾಠ ಎಲ್ಲ ಚೆನ್ನಾಗಿ ಕೇಳಿದಿರಾ ಇನ್ನೊಬ್ಬ ಉದಯ ಸೂಚಕ ನಕ್ಷತ್ರ ಯಾರಪ್ಪ ಅಂದ್ರೆ ಲೂಸಿಫರಲ್ ಓದಿ ಏಷಯ ಹದಿನಾಲ್ಕನೇ ಅಧ್ಯಾಯ ಹನ್ನೆರಡನೇ ವಾಕ್ಯ ಏಷಯ ಹದಿನಾಲ್ಕು ಹನ್ನೆರಡು ಆಹಾ ಉದಯ ನಕ್ಷತ್ರವೇ ಬೆಳ್ಳಿಯೇ ಆಕಾಶದಿಂದ ಹೇಗೆ ಬಿದ್ದೆ ಜನಾಂಗಗಳನ್ನು ಕೆಡವಿದ ನೀನು ಕಡಿಯಲ್ಪಟ್ಟು ನೆಲಕ್ಕೆ ಉರುಳಿದೆಯಲ್ಲ ಆಹಾ ಉದಯ ಸೂಚಕ ನಕ್ಷತ್ರವೇ ಬೆಳ್ಳಿಯೇ ಹೇಗೆ ಬಿದ್ದೆ ಅದರ ಇನ್ನೊಬ್ಬ ಉದಯ ಸೂಚಕ ನಕ್ಷತ್ರ ಬ್ರೈಟ್ ಜೀಸಸ್ ಕಷ್ಟ ಪ್ರಕಟಣೆ ಇಪ್ಪತ್ತೆರಡು ಹದಿನಾರಲ್ಲಿ ಹೇಳ್ತಾರೆ ಸರಿ ಈ ಇಬ್ರು ಉದಯ ಸೂಚಕ ನಕ್ಷತ್ರ ಒಟ್ಟಿಗೆ ಇದ್ರ ಬೈಬಲ್ ಅಲ್ಲಿ ರೆಕಾರ್ಡ್ ಇದೆಯಾ ಮೊದ್ಲಿದ್ರು ಸರ್ ಮೊದ್ಲಿದ್ರು ಅದರ ಯೋಬಿನ ಪುಸ್ತಕದಲ್ಲಿ ಹೇಳ್ತಾರಲ್ಲ ಉದಯ ಸೂಚಕ ನಕ್ಷತ್ರಗಳು ಹರ್ಷದಿಂದ ಏನ್ ಉತ್ಸಾಹದಿಂದ ಧ್ವನಿ ಎತ್ತುತ್ತಾ ಭೂಮಿಗೆ ನೋಡಿ ಯೋಬನ ಪುಸ್ತಕದಲ್ಲಿ ಅಧ್ಯಾಯ ಮುಂಜಾನೆ ನಕ್ಷತ್ರಗಳು ಒಟ್ಟಾಗಿ ಉತ್ಸಾಹ ಧ್ವನಿಯತ್ತ ದೇವಕುಮಾರರೆಲ್ಲರೂ ಆನಂದ ಘೋಷ ಮಾಡುತ್ತಾ ಇರಲು ಭೂಲೋಕದ ಸುಣ್ಣ ಪಾದಗಳು ಯಾವದ್ರಲ್ಲಿ ನೆಲೆಗೊಂಡವು ಅದರ ಮೂಲೆಗಳನ್ನ ಹಾಕಿದವರು ಯಾರು ನೋಡ್ರ ಮುಂಜಾನೆ ನಕ್ಷತ್ರಗಳು ಅಂತಂದ್ರೆ ರೀ ಇಬ್ರು ಅಂದ್ರೆ ಇಬ್ರು ಮುಂಜಾನೆ ನಕ್ಷತ್ರಗಳಿದ್ದಾರೆ ಯಾರಪ್ಪಾ ಅಂದ್ರೆ ಒಂದು ನಮ್ಮ ರಕ್ಷಕ ಯೇಸ ಕ್ರಿಸೋ ಇನ್ನೊಬ್ರು ಜೂಸಿಫರ್ ಇವ್ರಿಬ್ರು ಸೇರ್ಬಿಟ್ಟು ಬುಲಕ ಖನಾಗಿರೋದು ಅಸ್ತಿಪರ ಬರ ಹಾಕಿರೋದು ಅಲ್ರ ಇವಾಗ ನೋಡ್ರಿ ಈ ಮುಂಜಾನೆ ನಕ್ಷತ್ರಗಳನ್ನ ಏನಪ್ಪಾ ಅರ್ಥ ಅಂದ್ರೆ ಇದು ದೇವರ ಸೃಷ್ಟಿಯಲ್ಲಿ ಮುಂಜಾನೆ ಮೊದಲ್ ಮೊದಲು ಸೃಷ್ಟಿ ಮಾಡಲ್ಪಟ್ಟವರು ಅಂತಂತ ಅರ್ಥ ರೀ ಅದಕ್ಕೆ ಮುಂಜಾನೆ ನಕ್ಷತ್ರ ಅಂತ ಹೇಳೋದು ದೇವರು ಎಷ್ಟೋ ನಕ್ಷತ್ರಗಳು ಎಷ್ಟೋ ದೂತಗಳಲ್ಲಿ ಸೃಷ್ಟಿ ಮಾಡಿದರೆ ಇವೆಲ್ಲ ಸೃಷ್ಟಿಗಳಲ್ಲಿ ಈ ಇಬ್ರು ತುಂಬಾ ಮುಂಜಾನೆ ರೀ ಅದನ್ನ ಮೊದಲು ಸೃಷ್ಟಿ ಮಾಡಿದ ದೇವರು ಯಾರು ಅಂದ್ರೆ ನಮ್ಮಲ್ಲೂ ಏನಂದ್ರೆ ಜೀಸಸ್ಗೆ ಇಷ್ಟ ನೆಕ್ಸ್ಟ್ ಸೃಷ್ಟಿ ಮಾಡಿದ್ರೆ ಯಾಪಾ ಅಂದ್ರೆ ನಮ್ಮ ಲೂಸಿಫರ್ ಏನ್ ಮಾಡಿದ್ರು ಅವ್ರು ಸೃಷ್ಟಿ ಮಾಡಿದ್ರು ಅಲ್ವ ಅದಕ್ಕೆ ನೋಡಿ ದೇವರು ಈ ಒಂದು ಸೃಷ್ಟಿಯ ಒಂದು ಕ್ರಮ ಹೈಯಾರ್ಕಿ ಇದೆ ಗೊತ್ತಾ ಇದನ್ನ ಅರ್ಥ ಮಾಡ್ಕೊಬೇಕು ನೋಡಿ ದೇವರು ಏನ್ ಮಾಡಿದ್ರೆ ಕೆಳಮಟ್ಟದಲ್ಲಿ ಪ್ರಾಣಿಗಳೆಲ್ಲ ಸೃಷ್ಟಿ ಮಾಡಿದಾರೆ ಅದರಲ್ಲೂ ಜೀವ ಇದೆ ಅದಕ್ಕಿಂತ ಮೇಲೆ ಮನುಷ್ಯನ ಸೃಷ್ಟಿ ಮಾಡಿದರೆ ಮನುಷ್ಯನ್ಕಿಂತ ಮೇಲೆ ದೇವರು ಏನ್ ಮಾಡಿದರೆ ದೇವದೂತನ ಸೃಷ್ಟಿ ಮಾಡಿದ್ರೆ ಈ ದೇವದೂತಕ್ಕಿಂತ ಇನ್ನ ಮೇಲೆ ದೇವರು ಯಾರನ್ನಪ್ಪ ಸೃಷ್ಟಿ ಮಾಡಿದ್ರು ಅಂದ್ರೆ ಪ್ರಧಾನ ದೂತ ಏನ್ ಮಾಡಿದ್ರು ಸೃಷ್ಟಿ ಮಾಡಿದ್ರು ಈ ಪ್ರಧಾನ ದೂತ್ ಮೇಲೇನೆ ಇರೋದು ಯಾರಪ್ಪ ಅಂದ್ರೆ ದೇವ್ರು ಅದ್ರ ಫಸ್ಟ್ ದೇವರು ಪ್ರಧಾನ ದೂತ್ರು ಆಮೇಲೆ ದೂತರು ಮನುಷ್ಯರು ಪ್ರಾಣಿಗಳೇನ್ ಮಾಡಿದ ಸೃಷ್ಟಿ ಮಾಡಿದ್ರು ಮಾಡಿದಾರ ದೂತ್ರಗಳಿದ್ರೆ ನೋಡಿದೆ ದೂತ್ರ ಒಂದ್ ಏನಂತ ಒಂದು ಸೈನ್ಯ ಇದೆ ಆ ದೂತ್ರಗಳ ಸೈನ್ಯಗಳ ಮೇಲೆ ದೇವರು ಪ್ರಧಾನ ದೂತನ ಏನ್ ಅವರು ಸೃಷ್ಟಿ ಮಾಡಿದ್ದಾರೆ ಅಂದ್ರೆ ಅವ್ರು ಯಾರಪ್ಪ ಅಂದ್ರೆ ಎಲ್ಲಾ ದೂತರುಗಳಿಗೆ ಪ್ರಮುಖವಾದವರು ಅವರು ಎಲ್ಲಾ ದೂತರುಗಳು ಇವ್ರಿಗೇನಾಗಿದ್ದಾರೆ ಅದರಿಂದ ದೇವರು ಇದನ್ನ ಯಾರಿಗೆ ಈ ಸ್ಥಾನನ ಕೊಟ್ಟಿದ್ದಾರೆ ಎಲ್ಲಾ ದೂತರುಗಳು ಈವ್ರಿಗೇನಾಗಿರ್ಬೇಕು ಅದನ್ನ ದೇವ್ರು ಹೇಳಿದ್ದಾರೆ ಅಲ್ವರ ಯಾರ್ಗಪ್ಪ ಹೇಳಿದ್ದಾರೆ ಅಂತಂದ್ರೆ ಓದನ ನೋಡಿ ವಾಕ್ಯದಲ್ಲಿ ಅಂದ್ರೆ ದೇವರು ಪ್ರಥಮ ಸೃಷ್ಟಿರಿ ಅವರು ಇಲ್ಲಿಯೇ ಜ್ಞಾನೋಪ್ತಿ ಎಂಟನೇ ಅಧ್ಯಾಯ ಇಪ್ಪತ್ತೆರಡು

ಆತನ ಭೂಲೋಕದಲ್ಲಿ ಉಲ್ಲಾಸಿಸುತ್ತಾ ಮಾನವ ಸಂತಾನದಲ್ಲಿ ಹರ್ಷಿಸುತ್ತಾ ಇದ್ದನು ನೋಡ್ರಾ ಹೆಂಗಿದಂತೆ ಪ್ರತಿ ದಿನ ಆನಂದಿಸುತ್ತಾ ಸಂತೋಷದಿಂದ ಆತನ ಸನ್ನಿಧಾನದಲ್ಲಿ ಏನಾಗಿದ್ರಂತ ಇದ್ದಂತೆ ಇದು ಜೀಸಸ್ ಕ್ರೈಸ್ತ ದೇವರ ಪ್ರಥಮ ಸೃಷ್ಟಿ ಆತನೊಂದಿಗೆ ಶಿಲ್ಪಿಯಾಗಿದ್ದುಕೊಂಡು ಶಿಲ್ಪಿಯನ್ನು ಏನ್ರಿ ಫಸ್ಟ್ ಕೆತ್ತನೆ ಮಾಡಿ ಸೃಷ್ಟಿ ಮಾಡ್ತೀವಿ ಶಿಲ್ಪಿ ಫಸ್ಟ್ ಕ್ರಿಯೇಷನ್ ಅಂದ್ರ ಯಾರ್ದು ಅಂದ್ರೆ ದೇವರ ಫಸ್ಟ್ ಕ್ರಿಯೇಷನ್ ನಮ್ಮ ರಕ್ಷಕನ ಕಿಸ್ತು ಇದಾಗಿ ನಂತರನೇ ಎಲ್ಲ ದೂತ್ರ ಮಾಡಿರೋದು ಅಂಗ್ರೆ ಯೋಚನೆ ಮಾಡಿಂತೀನಿ ಎಲ್ಲಾ ದೂತ್ರಗಳ ಮೇಲೆ ಲೀಡರ್ ಯಾರು ಮಾಡಿಸಿರ್ಬೇಕು ಯಾರ್ದ ನೇಮ್ಸ್ ಇರ್ಬೇಕು ಇವ್ರ ನೇತಾರೇ ನೇಮ್ಸ್ ಇರಬೇಕು ಎಲ್ಲಿ ಕೊಟ್ಟಿದ್ರೆ ಓದಿ ಈ ಬ್ರೂಸ್ ಕೊಟ್ಟಿದೆ ಒಂದನೇ ಅಧ್ಯಾಯ ನಾಲ್ಕರಿಂದ ಎಂಟನೇ ವಾಕ್ಯ ನಿಧಾನವಾಗಿ ಓದ್ಕೊಂಡ್ಬಿಡಿ ಒಂದೊಂದೇ ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗೋಣ ಈ ಬ್ರೂಸ್ ಫಸ್ಟ್ ಚಾಪ್ಟರ್ ವರ್ಸಸ್ ಫೋರ್ ಟು ಏಯ್ಟ್ ಈತನು ದೇವದೂತರಿಗಿಂತಲೂ ಉತ್ತಮನಾದನು ಮಾಡ್ಕೊಳ್ಳಿ ಇವರು ದೇವದೂತರುಗಳಿಗಿಂತ ಏನಾಗಿದ್ದಾರೆ ಅಂತೆ ಉತ್ತಮವಾಗಿದ್ದಾರೆ ನಾವಾಗಿ ನೋಡಲ್ಲ ದೇವದೂತರು ದೇವ್ರಿಗಿರೋ ವ್ಯತ್ಯಾಸ ಏನಪ್ಪಾ ಅಂದ್ರೆ ಎಲ್ಲಾ ಸೃಷ್ಟಿಗಳು ದೇವರೊಬ್ಬ ಬಿಟ್ರೆ ಮಿಗದವ್ರು ಯಾರಿಗೂ ಅಮರತ್ವ ಇಲ್ದಾರೆ ದೇವ್ರ ಒಬ್ಬರಿಗೆ ಅಮರತ್ವ ಇರೋದು ಇದೇ ದೇವ್ರಿಗೂ ದೇವದೂತರುಗಳಿಗಿರೋ ವ್ಯತ್ಯಾಸ ಮೇನ್ ಡಿಫರೆನ್ಸ್ ಅದರ ಜೀಸಸ್ ಕ್ರೈಸ್ಟ್ ಎಂದ್ರೆ ಶಿಬೆ ಮರಣ ಹೊಂದೋದಕ್ಕಿಂತ ಮುಂಚೆ ಅವರಲ್ಲಿ ಕೂಡ ಇದು ಒಂದೇ ಡಿಫರೆನ್ಸ್ ಅವ್ರಿಗೆ ಅಮರತ್ವ ಮಾತ್ರ ಇಲ್ಲಾರಿ ಅರೆ ಮಿಕ್ಕಿದ್ದು ದೇವರಂತೆ ಎಲ್ಲಾ ಗುಣಗಳು ಎಲ್ಲಾ ಇದೆ ಏನ್ ಮಾಡಿದ್ರು ಕ್ರೈಸ್ಟಿಗೆ ಕೊಟ್ಟಿದ್ರು ಅದಕ್ಕೆ ಹೇಳ್ತಾರಲ್ಲ ಇವರು ಎಲ್ಲಾ ದೇವರು ದುರ್ಗಿಂತ ಹೆಂಗಿದ್ರಂತೆ ಉತ್ತಮ ಆದನು ಹೆಂಗ ಉತ್ತಮನಾದನು ಕಂಟಿನ್ಯೂ ಮಾಡಿಬೋದ ಅವರಿಗಿಂತ ಶ್ರೇಷ್ಠವಾದ ಹೆಸರನ್ನು ಹೊಂದಿದ್ದನಲ್ಲ ಅವ್ರಿಗಿಂತ ಶ್ರೇಷ್ಠವರಂತ ಹೆಸರನ್ನು ಹೊಂದಿದ್ದಾರಲ್ಲ ಅಲ್ವರ ಆಮೇಲೆ ಹ ನನಗೆ ನೀನು ಮಗನು ನಾನೇ ಈ ಹೊತ್ತು ನಿನ್ನನ್ನು ಪಡೆದಿದ್ದೇನೆ ಎಂತಲೂ ನಾನು ಅವನಿಗೆ ತಂದೆಯಾಗಿರುವೆನು ಅವನು ನನಗೆ ಮಗನಾಗಿರುವನು ಎಂತಲೂ ದೇವರು ತನ್ನ ದೂತರೊಳಗೆ ಯಾವನಿಗಾದರೂ ಎಂದಾದರೂ ಹೇಳಿದ್ದುಂಟು ದೇವರು ಈ ತರ ಯಾವ್ದು ದೇವತರ್ಗೆ ಹೇಳಿದರ ಯಾವ ತರ ಯಾವ್ದರ ದೇವ ದೂತರಿಗೆ ಈ ತರ ಮಾತಿನ ಹೇಳಿದರ ನೀ ನನ್ನ ಮಗನಪ್ಪ ನಾನು ಮಾಡಿ ನಿನ್ನ ಎತ್ಕೊಂಡಿದ್ದೀನಿ ಅಂದ್ಬಿಟ್ಟು ಈ ತರ ಯಾರು ಹೇಳಿದರ ಜೀಸಸ್ ಇಷ್ಟ ಬಿಟ್ರೆ ಬೇರೆ ಯಾರ್ಗ ಹೇಳಿದಾರೆ ಅದಕ್ಕೆ ಜೀಸಸ್ ಕ್ರಿಸ್ಟ್ ಏನ್ ಹೇಳದ್ ಇಂಗ್ಲೀಷ್ ಉಂಗ್ಲಿ ಬಿಕಾಟನ್ ಸನ್ ಆಫ್ ಗಾಡ್ ಅಂತ ದೇವರ ಏಕ ಏಕ ಕುಮಾರನು ಅಂತ ಸತ್ಯ ಕರೆಯದ್ರಿ ಅಲ್ದ್ರಾ ನೋಡ್ರಿ ಬೋದಾರ ಇದಲ್ಲದೆ ಆತನು ತನ್ನ ಚೊಚ್ಚಲ ಮಗನನ್ನು ಭೂಲೋಕದೊಳಗೆ ತಿರುಗಿ ಬರ ಮಾಡುವಾಗ ದೇವರ ದೂತರೆಲ್ಲರೂ ಆತನಿಗೆ ಅಡ್ಡ ಬೀಳಲಿ ಎಂದು ಹೇಳುತ್ತಾನೆ ನೋಡ್ರ ದೇವ್ರ ಮಗನ್ನ ಏಸು ಕೃಷ್ಣ ಬುಲುಕು ಕಳಿಸ್ಬೇಕ್ರೆ ದೇವರ ಏನ್ ಹೇಳ್ತಾರೆ ಎಲ್ಲಾ ದೂತ್ರ ಏನ್ ಮಾಡ್ಲಿ ಈ ಜೀಸಸ್ ಕ್ರೆಸ್ಟ್ಗೆ ಅಡ್ಡ ಬೀಳಲಿ ಹಂಗಾರೆ ಜೀಸಸ್ ಕ್ರೆಸ್ಟ್ ಎಲ್ಲಾ ದೂತ್ರಗಳ ಲೀಡರ್ ಹೆಡ್ ಅಲ್ವರ ಪ್ರಧಾನನು ಪ್ರಥಮನೂ ಅಂದ್ರ ಸರ್ವೋತ್ತಮನು ಅಂದ್ರ ಶ್ರೇಷ್ಠನು ಆಮೇಲೆ ಕಂಟಿನ್ಯೂ ಮಾಡಿ ಬದಾರ ದೂತರ ವಿಷಯದಲ್ಲಿ ಹೇಳುವುದೇನಂದ್ರೆ ದೇವರು ತನ್ನ ದೂತರನ್ನು ಗಾಳಿಗಳನ್ನಾಗಿಯೂ ತನ್ನ ಸೇವಕರನ್ನು ಅಗ್ನಿ ಜ್ವಾಲೆಯನ್ನಾಗಿಯೂ ಮಾಡುತ್ತಾನೆ ಎಂಬುದು ಮಗನ ವಿಷಯದಲ್ಲಿ ಆದರೂ ದೇವರೇ ನಿನ್ನ ಸಿಂಹಾಸನವು ಯುಗ ಯುಗಾಂತರಗಳಲ್ಲಿಯೂ ಇರುವುದು ನ್ಯಾಯ ದಂಡವೇ ನಿನ್ನ ರಾಜದಂಡವಾಗಿದೆ ನೋಡ್ರ ಮಾ ದೇವರದ ಬೇರೆ ಕೊಡದಂತ ಪವರು ಮಗನ್ಗಂಗೆ ಹೇಳುವಂತೆ ನಿಂದೇ ಪವರಪ್ಪ ನಿನ್ನ ರಾಜ್ಯ ದಂಡವು ಯುಗ ಯುಗಾಂತರಗಳಿಗೆ ಏನಾಗಿರ್ಲಿ ನಿರಂತರವಾಗಿರ್ಲಿ ನೀನೇ ರಾಜಿ ರಾಜ ಕರ್ತಾದಿ ಕರ್ತಾ ನಿನ್ನ ರಾಜ್ಯವೋ ಏನಾಗ್ಲಿ ಯುಗ ಯುಗಾಂತರ ಇರಲಿ ಅಂತ ಹೇಳಿ ಇದೋತ್ ಕೇಳಿದರ ಅದ್ಗೆ ಕ್ರೈಸ್ಟ್ ಕಿಂಗ್ಡಮ್ ಅಂತ ಹೇಳುದು ಏಂಜಲ್ಸ್ ಕಿಂಗ್ಡಮ್ ಅಂತ ಎಲ್ಲೂ ಹೇಳಕ್ ಹೋಗಿಲ್ಲ ಅದರ ನಿನ್ನ ರಾಜ್ಯವು ಬರುವುದಾಗಿ ಅದ್ಗೆ ಕ್ರಿಸ್ತನ್ಗೆ ಹೆಂಗ ಏನ್ರಿ ಎಲ್ಲಕ್ಕಿಂತ ಉತ್ತಮ ರೀ ಅವರು ಓದನ ಪ್ರಸಂಗಿ ಪರಮಗೀತೆ ಐದನೇ ಅಧ್ಯಾಯ ಹತ್ತನೇ ವಾಕ್ಯ ಪರಮಗೀತೆ ಐದನೇ ಅಧ್ಯಾಯ ಹತ್ತನೇ ವಾಕ್ಯ ಹ್ಮ್ ಬೆಳ್ಳಿಯನ್ನು ಆಶಿಸುವವನಿಗೆ ಎಷ್ಟು ಬೆಳ್ಳಿ ಪರಮಗೀತೆ ಪರಮಗೀತೆ ಐದನೇ ಅಧ್ಯಾಯ ಹತ್ತನೇ ವಾಕ್ಯ ಹಳೆ ಒಡಂಬಡಿಕೆ ಅಂದ್ರೆ ಪರಮಗೀತೆ ನನ್ನ ನಲ್ಲನು ಬಿಳುಪು ಕೆಂಪು ಬಣ್ಣವನು ಅವನು ಹತ್ತು ಸಾವಿರ ಜನರಲ್ಲಿ ಧ್ವಜಪ್ರಾಯನು ಅವನ ತಲೆಯು ಚೊಕ್ಕ ಬಂಗಾರದಂತಿದೆ ನೋಡ್ರ ಹತ್ತು ಸಾವಿರ ಜನರಲ್ಲಿ ಧ್ವಜಪ್ರಾಯನ್ ಯಾರಪ್ಪ ನಮ್ಮ ರಕ್ಷಕ ಅಂತ ಯೇಸು ಕ್ರಿಸ್ತು ಹತ್ತು ಸಾವಿರ ಜನ ನಾನು ಹೇಳ್ತಾರ ದೇವ ದೂತರು ಜನ ಇದ್ದರೆ ದೇವರ ಸನ್ನಿಧಾನದಲ್ಲಿ ದೇವ್ರಿಗೆ ಸೇವೆ ಮಾಡೋದಿಕ್ಕೆ ಹತ್ತು ಸಾವಿರ ಹತ್ತು ಸಾವಿರ ಟೆನ್ ತೌಸಂಡ್ ಟೆನ್ ತೌಸಂಡ್ ಮಿನಿಸ್ಟರ್ ಅಂಟ್ರಿ ಹತ್ತು ಸಾವಿರ ದೇವದೂತರುಗಳು ದೇವ್ ಕರ್ತನಿಗಿದಂತೆ ಧ್ವಜಪ್ರಾಯನು ಟಾಪ್ ಫಸ್ಟ್ ಲೀಡರ್ ಅದರ ನೋಡಿ ಇನ್ನೊಂದು ಕಡೆ ಹೇಳ್ತಾರೆ ಇಲ್ಲಿ ಯೋಬ ಮೂವತ್ ಮೂರು ಇಪ್ಪತ್ಮೂರು ಮತ್ತೆ ಇಪ್ಪತ್ನಾಲ್ಕು ಯೋಬ ಮೂವತ್ ಮೂರನೇ ಅಧ್ಯಾಯ ಇಪ್ಪತ್ ಮೂರನೇ ವಾಕ್ಯ ಇಪ್ಪತ್ನಾಲ್ಕನೇ ವಾಕ್ಯ ಮನುಷ್ಯ ಕರ್ತವ್ಯವನ್ನು ತೋರಿಸತಕ್ಕ ಸಹಸ್ರ ದೂತರಲ್ಲಿ ಒಬ್ಬನು ಅವನಿಗೆ ಮಧ್ಯಸ್ಥನಾಗಿ ಬೇಡುವುದರಿಂದ ದೇವರು ಒಂದು ವೇಳೆ ಆ ಮನುಷ್ಯನಿಗೆ ಮೆಚ್ಚಿ ಈಡು ಸಿಕ್ಕಿತು ಅದೋ ಲೋಕಕ್ಕೆ ಇಳಿಯದಂತೆ ಇವನನ್ನು ರಕ್ಷಿಸು ಎಂದು ಅಪ್ಪಣೆ ಕೊಟ್ಟರೆ ಅವನ ದೇಹವು ಬಾಲ್ಯಕ್ಕಿಂತಲೂ ಕೋಮಲವಾಗುವುದು ಅವನು ಪುನಃ ಎಳೆಯತನದ ದಿನಗಳನ್ನು ಅನುಭವಿಸುವನು ನೋಡ್ರಾ ಏನ್ರಿಗಂತೆ ಯಾರ್ಗಂತೆ ಮನುಷ್ಯ ಕರ್ತವ್ಯವನ್ನು ಏನ್ರಿ ತೋರಿಸತಕ್ಕ ಸಹಸ್ರಲ್ಲಿ ಹಬ್ಬನು ಅಲ್ದರ ಪ್ರಮುಖನು ಚೀಫೆಸ್ಟ್ ಅಮೌಂಟ್ ಟೆನ್ ಥೌಸಂಡ್ ಅದರ ಒನ್ ಅಮೌಂಗ್ ಆಲ್ ಟುಗೆದರ್ ಲವ್ಲಿ ಚೀಫೆಸ್ಟ್ ಅಮೌಂಟ್ ಟೆನ್ ಥೌಸಂಡ್ ಹೇಳ್ತಾರೆ ಹತ್ತು ಸಾವಿರ ಜನರಲ್ಲಿ ಧ್ವಜಪ್ರಾಯನು ಅಲ್ವ ಅದಕ್ಕೆ ಹೊಡ್ಬೇಕಾದ್ರೆ ಇದ್ಯಾರಪ್ಪ ಅಂದ್ರೆ ನಮ್ಮ ರಕ್ಷಕನ ಅಂತ ಎಸು ಕ್ರಿಸ್ತನು ಅಲ್ವ ಅದಕ್ಕೆ ಹೇಳ್ತಾರೆ ಎಲ್ಲಾ ದೂತರು ಈತನದಿಂದಾಗ್ಲಿ ಅಂದ್ರೆ ಆ ಎಲ್ಲಾ ದೂತರುಗಳಿಗೆ ಹೆಡ್ ಲೀಡರ್ ಯಾರಪ್ಪ ಅಂದ್ರೆ ನಮ್ಮ ರಕ್ಷಕ ಎಸು ಕ್ರಿಸ್ತ ಅದಕ್ಕೆ ಬೈಬಲ್ ನ ಇವ್ರಿಗೆ ಏನ್ ಹೇಳ್ತಾರೆ ಅಂದ್ರೆ

ಪ್ರಧಾನ ದೂತನ ಶಬ್ದದೊಡನೆಯು ದೇವರ ತುತೂರಿ ಧ್ವನಿಯೊಡನೆಯು ಆಕಾಶದಿಂದ ಇಳಿದು ಬರುವನು ನೋಡುದ್ರ ಕರ್ತನು ತಾನೇ ಅದರ ಆಜ್ಞಾಘೋಷದೊಡನೆಯೂ ಪ್ರಧಾನ ದೂತನ ಇಳಿದು ಬಿಡ್ತಾರೆ ಯಾರು ಬರೋದ ಈ ಕ್ರಿಸ್ತ ಬರೋದು ಏನೋ ಪ್ರಧಾನ ದೂತನ ಶಬ್ದ ಅಂತ ಏನ್ರಿ ಪಕ್ಕದ ಮನೆ ರೆಂಟಿಗೆ ಇಸ್ಕೊಂಬತ್ತಾರ ಸೌಂಡ್ ಸೌಂಡ್ ಸಿಸ್ಟಮ್ ನ ಅವ್ರ ಸೌಂಡ್ ಅಲ್ಲಿ ಅವ್ರು ಬರ್ತಾರ್ರಿ ಅಥಾರಿಟಿ ಇಂದ ಬರೋದು ಅದಕ್ಕೆ ಅವ್ರು ಬೇಕ್ರೆ ಜೀಸಸ್ ಕ್ರೈಸ್ಟ್ ಇಸ್ ದಟ್ ಆರ್ ಚೇಂಜ್ ಅಲ್ ಅಲ್ವರ ಅದಕ್ಕೆ ಎಲ್ಲಿ ಕೊಟ್ಟವ್ರೆ ಇನ್ನೊಂದು ಕಡೆ ಕೊಟ್ಟವ್ರ ಇಲ್ಲಿ ಧಾನ್ಯ ಪುಸ್ತಕದ ಓದಿ ಧಾನ್ಯ ಹನ್ನೆರಡು ಬಂದು ಓದಿ ಧಾನ್ಯ ಹನ್ನೆರಡು ಬಂದು ನಿನ್ನ ಜನರ ಪಕ್ಷವನ್ನು ಹಿಡಿದಿರುವ ಮಹಾಪಾಲಕನಾದ ಮಿಕಾಯಲ್ನು ಆ ಕಾಲದಲ್ಲಿ ಹೇಳುವನು ಮೊಟ್ಟ ಮೊದಲು ಜನಾಂಗವು ಉಂಾದಂದಿನಿಂದ ಅಂದಿನವರೆಗೆ ಸಂಭವಿಸ ಸಂಭವಿಸದಂತ ಸಂಕಟವು ಸಂಭವಿಸುವುದು ನೋಡ್ರ ಬರ್ದಿರಂತ ಕಷ್ಟ ಸಂಕಟ ಸಂಭವಿಸುವಂತೆ ಯಾವಾಗ ನಿನ್ನ ಜನರ ಪಕ್ಷವನ್ನು ಹಿಡಿದಿರುವಂತ ಒಂದು ಮಿಕ್ಕ ಎಲೆ ನಿಂತ್ಕೊಬೇಕಾರೆ ಅಂದ್ರೆ ಇಸ್ರೇಲ್ ಜನಗಳಿಗೆ ಧಾನ್ಯ ಜನಗಳು ಅಂದ್ರೆ ಇಸ್ರೇಲ್ ಜನಗಳು ಇಸ್ರೇಲ್ ಜನಗಳಿಗೆ ಸಪೋರ್ಟ್ ಆಗಿ ಜೀಸಸ್ ಕಷ್ಟ ಯಾವಾಗ ನಿಂತ್ಕೊಂತಾರೋ ಇದುವರೆಗೂ ಬರ್ತ ಕಷ್ಟ ಸಂಕಟದಲ್ಲಿ ಬರ್ತಾರೆ ಅಂತ ಹೇಳಿದ್ರು ಇವತ್ತು ಜೀಸಸ್ ಕಷ್ಟ ಏನ್ ಮಾಡ್ತಾ ಇದಾರೆ ಯಾರಿಗೂ ಸಪೋರ್ಟ್ ಇಸ್ರೇಲ್ಗೆ ಸಪೋರ್ಟ್ ಅದ್ ಬಗ್ಗೆ ಹೋದ ಪಾಠ ಇದೆ ಮುಂದೆ ಬರ್ತಾರೆ ಕ್ಲಾಸಸ್ ಅಲ್ಲಿ ಇವತ್ತು ಲೋಕದಲ್ಲಿ ಏನ್ ನಡೀತಾ ಇದೆ ಇಸ್ರೇಲ್ ಅಲ್ಲಿ ಏನ್ ವಾರ್ ನಡೀತಾ ಇದೆ ಈ ಎಲ್ಲ ಪ್ರಾಫೆಸ್ ಇದೆ ತರ್ಲ್ಡ್ ವರ್ಲ್ಡ್ ವಾರ್ ಬಗ್ಗೆ ಪ್ರಾಫಸ್ ಇದೆ ಯೇಸು ಕ್ರಿಸ್ ಹೇಳ್ತಾರೆ ಇದುವರೆಗೂ ಬರ್ದೇ ಅಂತ ಕಷ್ಟ ಸಂಕಟಗಳು ಇನ್ನೇ ಏಸು ಕ್ರಿಸ್ತು ಮತ್ತೆ ಇಪ್ಪತ್ನಾಲ್ಕು ಇಪ್ಪತ್ತೊಂದರಲ್ಲಿ ಹೇಳಿದ್ದು ಮನೇಲಿ ಹೋದ್ರೆ ಆಮೇಲೆ ಹೇಳ್ತಾರೆ ಇದುವರೆಗೂ ಬರ್ದೇ ಅಂತ ಕಷ್ಟ ಸಂಕಟಗಳು ಬರ್ತಾರೆ ಆ ದಿನಗಳನ್ನ ಕಮ್ಮಿ ಮಾಡಿದ್ರೆ ಒಂದು ನರ ಪ್ರಾಣಿ ಕೂಡ ಉಳಿಯೋದಿಲ್ಲ ಅಂತ ಹೇಳ್ತಾರೆ ಇವಾಗ ಇರೋ ಸಿಚುವೇಶನ್ ಹಂಗಿರಿ ಯಾಕಂದ್ರೆ ಜೀಸಸ್ಗೆ ಎಷ್ಟು ಇಸ್ರೇಲ್ಗೆ ಸಪೋರ್ಟ್ ಆಗಿ ನಿನ್ ಅದಕ್ಕೆ ಹೇಳ್ಬೇಕಾರೆ ಮಿಕಾಯಲು ಪ್ರಧಾನ ದೂತನು ಅಲ್ದರ ಅದಕ್ಕೆ ಮೋಸೆ ಶವನ ಯ ಎತ್ಕೊಂಡು ಹೋಗ್ಬೇಕಾರೆ ಮೋಸೆ ಶವನ ಸಂಸ್ಕಾರ ಮಾಡ್ಬೇಕಾದ್ರೆ ದೇವ್ರು ಯಾರ್ ಕಳ್ಸಿ ಕೊಟ್ಟಿದ್ದ ಮಿಕಾ ಆ ಗೊತ್ತ್ರಾ ಓದಿಂತೀನಿ ಇಲ್ಲಿ ಯುದಾ ಒಂಬತ್ತನೇ ವಾಕ್ಯ ಓದಿ ಯುದಾ ಒಂಬತ್ತು ಆದರೆ ಪ್ರಧಾನ ದೇವದೂತನಾದ ಮಿಕಾಯೇಲನು ಮೋಶೆ ಶವದ ವಿಷಯದಲ್ಲಿ ಸೈತಾನನೊಂದಿಗೆ ವ್ಯಾಜ್ಯವಾಡಿ ವಾಗ್ವಾದ ಮಾಡಿದಾಗ ಅವನು ಸೈತಾನನ ಮೇಲೆ ೂಷಣ ಅಭಿಪ್ರಾಯವನ್ನು ಹೇಳುವುದಕ್ಕೆ ಧೈರ್ಯಗೊಳ್ಳದೆ ಕರ್ತನು ನಿನ್ನನ್ನು ಖಂಡಿಸಲಿ ಅಂದನು ನೋಡ್ರ ಏನ್ ಹೇಳ್ತಾರೆ ಯಾರು ಕಳ್ಸಿಕೊಡ್ತಾರೆ ಕರ್ತನು ನಿನ್ನ ಕಂಡಿಸ್ಲಿ ಅಂತ ಅಂದ್ಬಿಟ್ಟು ದೇವ್ರು ಯಾರಪ್ಪ ಕಳ್ಸೋಟ ಮಿಕಾ ಅಂತ ಹೇಳ್ತಾರೆ ಯಾಕೆ ಎಲ್ಲ ಕಳ್ಸಿಕೊಟ್ರೋ ಲೂಸಿಫರ್ ತಾನೇ ಬಂದಿರೋ ದೇಹ ಹಚ್ಕೊಂಡೋಗೋದಕ್ಕೆ ಮಾಮೂಲಿ ದೇವತ್ವ ಕಳ್ಸಬೋತಾಗಿತ್ತಲ್ಲ ಕಳ್ಸಿದ್ರೆ ಮೊದಲೇ ಹೋಗ್ತಾ ಯಾವ ತರ ದೇವದತ್ತುಗಳನ್ನ ಮೋಸ ಮಾಡಿದ್ನೋ ಇವಾಗ ಮೋಸ ಆಗ್ಬಿಟ್ಟಿರೋನು ಅಂದ್ರೆ ಕಳ್ಸಿಕೊಟ್ರೆ ಲೂಸಿಫರ್ ಕಿಂತ ಪವರ್ಫುಲ್ ಆಗಿರೋದನ್ನೇ ಕಳ್ಸಿಕೊಡ್ಬೇಕು ನೀವ್ ಹೇಳಿ ಲೂಸಿಫರ್ ಕಿಂತ ಪವರ್ಫುಲ್ ಆಗಿರೋದು ಇನ್ನು ಒಬ್ರೇ ಒಬ್ರು ಯಾರದ ಜೀಸಸ್ ಕ್ರೈಸ್ಟ್ ಉದಯ ಸೂಚಕ ನಕ್ಷತ್ರಗಳಲ್ಲಿ ಇಬ್ಬರಲ್ಲಿ ಒಬ್ರು ತುಂಬಾ ಏನ್ರಿ ಬ್ರೈಟ್ ಆಗಿದ್ರೆ ತುಂಬಾ ಪ್ರಕಾಶ ಉಳ್ಳ ಏನ್ರಿ ಉದಯ ಸೂಚಕ ನಕ್ಷತ್ರ ಯಾರಪ್ಪ ಕ್ರೈಸ್ಟ್ ಅದಕ್ಕೆ ಅವ್ರನ್ನ ಕಳ್ಸಿಕೊಡ್ತಾರೆ ಯಾಕಂದ್ರೆ ಏನ್ರಿ ಲೂಸಿಫರು ಯಾರ ವಿರುದ್ಧವಾಗಿ ಬದ್ರು ಗೆಲ್ಬಹುದು ಅರ ಏನ್ರಿ ಯೇಸು ಕೃಷ್ಣ ವಿರುದ್ಧವಾಗಿ ಗೆಲ್ಲೋದಿಕ್ಕೆ ಸಾಧ್ಯನೇ ಇಲ್ಲ ಅದಕ್ಕೆ ಅವ್ರನ್ನ ಕಳ್ಸಿಕೊಡ್ತಾರೆ ಸರಿ ಇವ್ರಿಗೆ ಮಿಕಾ ಅಂತ ಏನಕ್ಕಪ್ಪ ಹೆಸರು ಕೊಟ್ಟಿದ್ದಾರೆ ಅಂತಂದ್ರೆ ಮಿಕಾಯಲ್ ಪದ ಅರ್ಥ ಮಿಕ್ ಪ್ಲಸ್ ಎಲ್ ಮೈಕಲ್ ಅಂತೇಳಿ ಗೊತ್ತಾ ಮೈಕ್ ಮೈಕ್ ಪ್ಲಸ್ ಎಲ್ ಅದರ ಮಿಕ್ ಅಂತಂದ್ರೆ ಎಂ ಐ ಸಿ ಎಚ್ ಎ ಇ ಎಲ್ ಅಂದ್ರ ಎಮ್ ಐ ಸಿ ಅಂದ್ರೆ ಮಿಕ್ ಅಂದ್ರೆ ಸ್ವರೂಪ ಅಂತ ಗ್ರೀಕ್ ಅಲ್ಲಿ ಅರ್ಥ ಎಲ್ ಅಂದ್ರೆ ಗಾಡ್ ಅಂತ ಅರ್ಥ ಅದಕ್ಕೆ ಎಸಗು ಸಿಬ್ಬಿ ಹೇಳ್ತಾರೆ ಎಲ್ ಎಲ್ಲಿ ಲಮಾ ಸಭಾಕ್ತಮಿ ನಂದೇವ್ರೆ ನಂದೇವ್ರೆ ಯಾಕೆ ನನ್ನ ಕೈ ಬಿಟ್ಟೆ ಎಲ್ ಅಂತಂದ್ರೆ ದೇವ್ರು ಅಂತ ಅರ್ಥ ಅಂದ್ರ ಸೊ ದೇವರ ಸ್ವರೂಪ ಅಂದ್ರೆ ಮಿಕಾ ಎಲ್ಲ ಪದದ ಅರ್ಥ ಇವಾಗ ನೀವೇ ಹೇಳಿ ದೇವ್ರ ಸ್ವರೂಪದಲ್ಲಿ ಯಾರಪ್ಪ ಇದಾರೆ ಪಕ್ಕಾ ಜೆರಾಕ್ಸ್ ಕಾಪಿ ಯಾರಿದ್ದಾರೆ ಅದಕ್ಕೆ ಹೇಳೋದು ಎಲ್ಲು ಅಂತ ಹೇಳೋದು ಅಂದ್ರೆ ಅದಕ್ಕೆ ಪ್ರಧಾನ ದೂತ ಅಂದ್ರೆ ಎಲ್ಲಾ ದೂತರು ಕ್ರೈಸ್ತಗೇನಾಗಿರ್ಬೇಕು ಅದಿನಗಿರ್ಬೇಕು ಅಂದ್ರೆ ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸೋಲ ಸುರುಗಳೇ ಏನ್ರಿ ಇದಕ್ಕೆ ಬೈಬಲ್ ನಲ್ಲಿ ಏನಪ್ಪಾ ಹೇಳ್ತಾರೆ ಅಂದ್ರೆ ಕ್ರೈಸ್ಟ್ಗೆ ಮೆಸೆಂಜರ್ ಆಫ್ ಗಾಡ್ ಅಂತ ಹೇಳೋದು ಇವಾಗ ನಾ ದೇವದೂತ ಅಂತ ಹೇಳಿದ ತಕ್ಷಣ ಎಷ್ಟು ಜನಕ್ಕೆ ಬೇಜಾರಾಗ್ಬಿಡ್ತಾರೆ ದೇವದೂತ ಅಂದ್ರೆ ಕೇವಲ ಅಲ್ಲ ರೀ ದೇವದೂತನ ಏನ್ ಗೊತ್ತಾ ದೇವರ ವಾರ್ತೆನ ಯಾರು ಹೇಳ್ತಾರೋ ಅವ್ರಿಗೆ ಬೈಬಲ್ ಅಲ್ಲಿ ದೇವದೂತ ಅಂತ ಹೇಳತ್ರಿ ಅಲ್ಲರ ಬೇಕಾದ್ರೂ ಇರ್ಬೋದು ಇವ್ರ ಮನುಷ್ಯ ಇದ್ರು ಸರಿ ಯೋಹನ ಸ್ಥಾನಿಕನ ಯೋಹನ ಏನ್ ಮಾಡತ್ತೆ ದೇಸಗ ಮಾರ್ಗ ಸಿದ್ಧ ಮಾಡದಲ್ಲ ಅವ್ರಿಗೆ ಕರಿತಾರೆ ಬೈಬಲಲ್ಲಿ ದೇವದೂತ ಅಂತ ಹೇಳ್ತಾರೆ ಏಂಜಲ್ ಆಗ್ಬಿಟ್ರಾ ದೇವರ ವಾಕ್ಯನ ಎತ್ತೇಳಿದಕ್ಕೆ ಅವ್ರಿಗೆ ಏನ್ ಮಾಡ್ತಾರೆ ಏಂಜಲ್ ಅಂತ ಹೇಳ್ತಾರೆ ದೇವದೂತ ದೇವ್ನ ರೆಪ್ರೆಸೆಂಟ್ ಮಾಡೋರು ಓದಿ ಮನ ಕೇಳ್ಕೊತಾರೆ ಮಲಾಕಿ ಎರಡು ಹದಿನೇಳಿ ಎರಡು ಮಾತಾಡುವುದು ಯಾಜಕನ ತುಟಿಗಳ ಧರ್ಮವಷ್ಟೇ ಅವನು ಸೇನಾದೀಶ್ವರ ಯಹೋನ ದೂತನಾಗಿರುವ ಕಾರಣ ಜನರು ಅವನ ಬಾಯಿಯಿಂದ ಧರ್ಮೋಪದೇಶವನ್ನು ಕೇಳಿಕೊಳ್ಳತಕ್ಕದ್ದು ನೋಡ್ರ ಏನ್ ಅಂದ್ರ ಸೇನಾಧೀಶ್ವರ ಯಹೋನ ದೂತ ಯಾಕೆ ಬಾಯಿನಲ್ಲಿ ಇದೆ ಇದೆ ಅದಕ್ಕೆ ಸೇನಾಧೀಶನ ಯಹೋವನ ದೇವದೂತ ಯಾರು ಯಾಜಕ ಯಾಜಕ ದೇವದೂತ ಆಗ್ಬಿಟ್ಟ ಮಾಂಸದಲ್ಲಿ ಇದ್ರು ಸರಿ ಅಂದ್ರೆ ಅವ್ನ ಹೇಳ್ತಾರೆ ಯಾಕೆಂದ್ರೆ ಅವ್ರ ದೇವ್ರ ವಾರ್ತೆ ಒಂದೇ ಬರೀತಾರೆ ಅದಕ್ಕೆ ಜೀಸಸ್ ಕ್ರೇಷ್ಗೆ ಏನಿಸಿದೆ ದೇವರ ವಾರ್ತೆ ಆಯ್ತಾ ಇಲ್ಲೋ ಅಲ್ವರ ಏನಕ್ಕೆ ಹೇಳ್ತಾರೆ ಅಂತಂದ್ರೆ ದೇವ್ರು ಏನೇ ನುಡಿಯಂಗಿದ್ರೆ ಯಾರ ಮುಖಾಂತರ ನುಡಿತಾ ಇದ್ರ ಜೀಸಸ್ ಕ್ರೇಸ್ಟ್ ಮುಖಾಂತರ ಅದಕ್ಕೆ ಯೇಸು ಕೃಷ್ಣನ್ಗೆ ದೇವರ ವಾಕ್ಯ ಅಂತ ಹೇಳುದು ಯೋಹನ ಒಂದು ಹದಿನಾಲ್ಕಲ್ಲಿ ಬರ್ತಾರೆ ಓದಿ ಹ ಯೋಹನ ಒಂದು ನರಾವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ವಾಸ ನಾವು ಆ ಮಹಿಮೆಯು ತಂದೆಯ ಬಳಿಯಿಂದ ಬಂದ ಒಬ್ಬನೇ ಮಗನಿಗೆ ಇರತಕ್ಕ ಮಹಿಮೆ ಆತನು ಕೃಪೆಯಿಂದಲೂ ಸತ್ಯದಿಂದಲೂ ವಾಕ್ಯ ತುಂಬಿದವನುಕೊಂಡೇ ಮನೆಯಲ್ಲಿ ಇತ್ತಂತೆ ಅಲ್ಲರ ಅದಕ್ಕೆ ವಾರ್ತೆ ವಾಕ್ಯ ಅಂತ ಹೇಳ್ತಾರೆ ಹೆಂಗಪ್ಪ ಇದಂಗ್ ವಾರ್ತೆ ಹೇಳ್ತಾರೆ ಯೇಸು ಕಸಿ ಅಂದ್ರೆ ನೋಡಿ ಹಳೆ ಕಾಲದಲ್ಲಿ ಒಬ್ಬ ರಾಜ ಆಸ್ಥಾನದಲ್ಲಿ ಕೂತ್ಕೊಂಡು ಆಡಳಿತ ನಡೆಸ್ತಾ ಅಂದ್ರೆ ದೊಡ್ಡ ಆಸ್ಥಾನ ಇರೋದ್ರಿ ಅಷ್ಟು ಮುಂದೆ ಎಷ್ಟೋ ಸಾವಿರಾರು ಜನ ಪ್ರಜೆಗಳೆಲ್ಲ ಕೂತಿರೋರು ರಾಜ ಕೂಗುದ್ರೆ ಎಲ್ಲರೂ ಕೇಳಿಸ್ತಾಯ್ತಾ ಇಲ್ಲ ಅದ್ ರಾಜ ಕೂಗ್ತಾನೆ ಇರ್ಲಿಲ್ಲ ಅದಕ್ಕೆ ರಾಜ್ರು ಸಿಂಹಾಸ್ವಾಮಿ ಕೂತ್ಕೊಂಡು ಇರೋದು ಪಕ್ಕದಲ್ಲಿ ಯಾರು ಇರೋದು ಒಬ್ಬ ಮಂತ್ರಿ ಅವನ ಕರಿಯರು ಯಾರಲ್ಲಿ ಬನಿ ಅಂತಂದ್ರೆ ಅಂತ ಬರೋರು ಅವ್ರು ರಾಜ್ರು ಅವ್ರು ಕಿವಿಲಿ ಎಲ್ಲ ಹೇಳ್ಬಿಡೋರು ಎಲ್ಲ ಹೇಳಪ್ಪ ಅಂತ ಅವ್ರು ಹೇಳ್ದೆ ಅವ್ರು ಏನ್ ಮಾಡ್ರು ಡಂಗೂರ ಸಾರೋರು ಯಾತ್ರ ಸಾರವ್ರು ರಾಜ ರಾಜಾ ರಾಜ ಮಾರ್ಕಾಂಡ ಅವ್ರ ಇಂಥ ಒಂದು ಆಜ್ಞಾನ ಓಡಿಸ್ತಾರೆ ದಯವಿಟ್ಟು ಇನ್ ಎಲ್ಲವನ್ನು ಎಲ್ಲ ಪ್ರಜೆಗಳು ಎಲ್ಲಾ ರಾಜ್ಯ ಕೈಗೊಂಡು ನಡಿಬೇಕು ಅಂತ ಅವ್ರು ಯಾವ ತರ ಹೇಳೋರು ರಾಜನ ಪರವಾಗಿ ರಾಜನ ಒಂದು ರೆಪ್ರೆಸೆಂಟೇಟಿವ್ ಆಗಿ ರಾಜನ್ ತರನೇ ಏನ್ ಮಾಡೋರು ಅವ್ರು ಮಾತಾಡೋರು ಅವ್ರಿಗೆ ಏನ್ ಹೆಸರು ಆಕ್ಚುಲಿ ವಾರ್ತೆ ಕೇಸು ಏನಕ್ಕೆ ವಾರ್ತೆ ಅಂತಂದ್ರೆ ಇವರು ರಾಜನ ವಾರ್ತೆಗಳನ್ನ ಹೇಳ್ತಾ ಇದ್ರಲ್ಲ ಅದಕ್ಕೆ ಅವ್ರಿಗೆ ವಾರ್ತೆ ತಿಳ್ಸು ಇದೇ ತರ ಟೈಟಲ್ಲು ನಮ್ ರಕ್ಷಕನಂತೆ ಯೇಸು ಕಸನ್ ಕೊಟ್ಟಿರೋದು ಯಾಕಂದ್ರೆ ದೇವರು ಯಾವತ್ತೂ ಯಾವ ಮನುಷ್ಯನ ಹತ್ರ ಮಾತಾಡ್ತಾ ಇದ್ದ ಕಾರಣದಿಂದ ಎಲ್ಲವೂ ಕ್ರಿಸ್ತನ್ ಮುಖಾಂತರ ಏನ್ ಮಾಡ್ತಾ ಇದ್ರು ಅವರು ಅವ್ರು ಹೇಳ್ತಾ ಇದ್ರು ಅದಕ್ಕೆ ಏನ್ ಕ್ರೈಸ್ಟಿಗೆ ದೇವರ ವಾರ್ತೆ ಅಂತ ಏನ್ರಿ ಹೆಸರು ಅಲ್ಲರೂ ಅದ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸೋಲಾಗಳೆ ಆದಿಯಲ್ಲಿ ಏನ್ ಹೇಳ್ತಾರೆ ಅದಕ್ಕೆ ಇವಾಗ ಯೋಹನ ಒಂದು ಒಂದಲ್ಲಿ ಹೇಳ್ತಾರೆ ಆದಿಲಿ ಏನಾಗಿತ್ತು ಹೇಳೋದು ಆದಿಯಲ್ಲಿ ವಾರ್ತೆ ಇತ್ತು ಆಮೇಲೆ ಇಷ್ಟು ಆ ವಾಕ್ಯ ಏನಾಗಿತ್ತಂತೆ ದೇವರ ಆ ವಾಕ್ಯ ಏನಾಗಿತ್ತು ಆಮೇಲೆ ದೇವರಾಗಿತ್ತು ಓದ್ಬಿಡಿ ಅಂತೀನಿ ಜಾನ್ ಒನ್ ಒನ್ ಓದ್ಬಿಡಿ ಹಾ ಆದಿಯಲ್ಲಿ ವಾಕ್ಯವಿತ್ತು ಆ ವಾಕ್ಯವು ದೇವರ ಬಳಿಯಲ್ಲಿತ್ತು ಆ ವಾಕ್ಯವು ದೇವರಾಗಿತ್ತು ಆ ವಾಕ್ಯವು ನೋಡ್ರೆ ಸಾಕು ಅದಕ್ಕೆ ನೋಡ್ಬೇಕಾರೆ ಇವಾಗ ಏನ್ ಹೇಳ್ಬಿಡ್ತಾರೆ ಎಷ್ಟೋ ಜನ ಬ್ರದರ್ ಇಲ್ಲಿ ವಾಕ್ಯನ ಅಂತ ಕೊಟ್ಟಾರಲ್ಲ ಬ್ರದರ್ ಅಂದ್ರೆ ಜೀಸಸ್ ಕೃಷ್ಣ ದೇವರಲ್ಲ ಬ್ರದರ್ ಅಂತ ಅನ್ಬಿಡ್ತಾರೆ ಬ್ರ ಅದಕ್ಕೆ ಸ್ವಲ್ಪ ನಿಧಾನವಾಗಿ ಏನ್ ಮಾಡ್ಬೇಕು ಸ್ಟಡಿ ಮಾಡ್ಬೇಕು ನೋಡಿ ಇವಾಗ ಇಷ್ಟೆಲ್ಲ ನಾನು ನೋಡ್ಸಿದ್ರಲ್ಲ ವಾಕ್ಯ ಮುಖ ಅಂತ ನೋಡ್ಸಿದ್ರಿ ಹೆಚ್ಚು ಕಮ್ಮಿ ಇವಾಗ ನೂರು ವಾಕ್ಯಕ್ಕಿಂತ ಮೇಲೆ ಕೊಟ್ಟಿರ್ತೀನಿ ಅದರ ಸರಿ ಇವಾಗ ಇದ್ರಲ್ಲಿ ಏನ್ ಅರ್ಥ ಅಂತ ನೋಡೋಣ ಫಸ್ಟ್ ಏನ್ ಹೇಳ್ತಾರೆ ಆದಿಯಲ್ಲಿ ಯಾರಿದ್ರಂತೆ ವಾಕ್ಯವಿತ್ತು ವಾಕ್ಯ ಅಂದ್ರೆ ಯಾರಾದ್ರೂ ನಮ್ಮ ರಕ್ಷಕಂತ ಯೇಸು ಕೃಷ್ಣ ಅಂದ್ರೆ ಯೇಸು ಕೃಷ್ಣ ಏನಿದೆ ಅಂತ ಅರ್ಥ ಏನ್ರಿ ಒಂದು ಆದಿ ಇದೆ ಅಂತ ಅರ್ಥ ಒಂದು ಆರಂಭ ಇದೆ ಅಂತ ಅರ್ಥ ಆದಿ ಅಂದ್ರೆ ಆರಂಭ ಆರಂಭ ಇದೆ ಅಂತ ಅರ್ಥ ಅಂದ್ರೆ ಇವರು ಎಂತರೇ ಏನ್ರಿ ಸೃಷ್ಟಿನೇ ಇಲ್ದಿರ ರೀತಿಯಲ್ಲಿ ಇವ್ರ ಯಾವತ್ತೂ ಇದ್ದಿಲ್ಲರಿ ಅಲ್ವರ ಅಂದ್ರೆ ಸೃಷ್ಟಿ ಇದೆ ಇವ್ರಿಗೆ ಇವ್ರಿಗೆ ಆರಂಭ ಅಂತ ಏನಾಗಿದೆ ಇದೆ ಇವ್ರು ಯಾರ ಬಳಿಲ್ ಇದ್ರಂತೆ ಆ ಅಲ್ವರ ದೇವರ ಬಳಿಲಿದ್ರು ಅಂತ ಹೇಳ್ತಾರೆ ಅಂದ್ರೆ ಆ ದೇವರು ಖಂಡಿತವಾಗೂ ಈ ಆದಿಯಲ್ಲಿ ವಾಕ್ಯ ಐತಲ್ಲ ಅವ್ರಕ್ಕಿಂತ ಮುಂಚೆ ಏನಾಗಿರ್ಬೇಕಿವ್ ಇವ್ರು ಇದ್ದಿರ್ಬೇಕು ಹಂಗ್ರೆ ಈ ದೇವರಿಗೆ ಆರಂಭನೇ ಇರಬಾರ್ದು ಇವರು ಅನಾದಿ ಆಗಿರ್ಬೇಕು ಅದರ ಅನಾದಿ ಆಗಿರೋ ಇವರು ಆರಂಭನೇ ಇಲ್ಲ ಅಂತ್ಯನೂ ಇಲ್ಲ ಅಂತಾ ದೇವ್ರ ಏನಾಗಿರ್ಬೇಕು ಇವರು ಇರಬೇಕು ಇಂಥ ದೇವ್ರೆ ಆರಂಭವಾಗಿರಂತ ಏನ್ ಮಾಡಿರೋದು ಸೃಷ್ಟಿ ಮಾಡಿರ್ಬೇಕು ಅಲ್ವ ಕರೆಕ್ಟಾ ಇದಕ್ಕೆ ವಾಕ್ಯದಲ್ಲಿ ಇದೆಯಾ ಅಂತಂದ್ರೆ ಇದೇ ನೋಡಿ ಹೋದರೆ ಇಲ್ಲಿ ಕೀರ್ತನೆ ತೊಂಬತ್ತನೇ ಅಧ್ಯಾಯ ಎರಡನೇ ವಾಕ್ಯ ಚಾಪ್ಟರ್ ನೈಂಟಿ ವರ್ಷ ಟು ಸಾಮ್ಸ್ ನೈಂಟಿ ನೈನ್ ಜೀರೋ ವರ್ಷ ಟು ಬೆಟ್ಟ ಅದರ ದೇಶಗಳು ನಿರ್ಮಾಣವಾಗುವುದಕ್ಕಿಂತ ಮುಂಚಿನಿಂದ ಯುಗ ಯುಗಾಂತರಗಳಲ್ಲಿಯೂ ನೀನೇ ಯುಗ ಯುಗಾಂತರಗಳಲ್ಲಿ ನೀನೇ ದೇವರು ಅಲ್ಲರ ತಮಿಳು ಇದ್ರೆ ತಮಿಳು ಚೆನ್ನಾಗಿ ಬರ್ತಾರೆ ಎಂಡ್ರೆಂಡ್ರಿಗೂ ಅನಾದಿಯ ದೇವ ನೀರೇ ಅಂತ ತಮಿಳು ಯಾರೋ ಓದ್ತಾರೆ ಇಲ್ಲಿ ಯಾರು ಓದಕ್ ಬರ್ತಾರ ತಮಿಳ್ ಹಾ ನಮ್ ಕಾಂತರಾಜ್ ಬದಾರ ತಮಿಳ್ ತಮಿಳ್ ಕಾಂತರಾಜ್ ಬದಾರ್ ತಮಿಳ್ ಪಡಿಪಿಂಗ್ಲಾ ಇರ್ಕಿಂಗ್ಲಾ ಲೈನ್ಲೆ

ಅಂತ್ಯನೂ ಇಲ್ಲ ಅದ ಏನಿದೆ ಆರಂಭ ಇದೆ ಅಂತ್ಯ ಇದೆ ಈ ಆರಂಭ ಮತ್ತೆ ಅಂತ್ಯ ಇರೋಂಥ ದೇವರು ಈ ಆರಂಭ ಮತ್ತೆ ಅಂತ್ಯ ಇಲ್ದಿರಂತ ದೇವ್ರ ಬಳಿಗೆ ಇದ್ರಂತೆ ಇವರು ಏನಾಗಿದ್ರಂತೆ ಆ ದೇವರ ವಾರ್ತೆ ಆಗಿದ್ರಂತೆ ಅಲ್ಲರ ಇವಾಗ ಪ್ರಾಬ್ಲಮ್ ಏನಂದ್ರೆ ಈ ವಾಕ್ಯವು ದೇವರಾಗಿತ್ತು ಅಂತ ಹೇಳ್ತಾರಲ್ಲ ಅದು ಪ್ರಾಬ್ಲಮ್ ಅದರ ಅದಕ್ಕೆ ಬದರ್ ಇವಾಗ ಏಸುಕು ದೇವರನ್ನು ಕೊಟ್ಟಾರಲ್ಲ ಬಿಡಿ ಬದರ್ ಇನ್ ಬೇರೆ ತಲೆ ಕೆಸ್ಕೊತಾರೆ ಇವರೇ ದೇವ್ರು ಅವರೇ ದೇವರು ಎರಡು ಒಂದೇ ಆಗೋಯ್ತಲ್ಲ ಬದರ್ ಅಂತ ಅಂತ ಹೇಳ್ತಾರಂದ್ರ ಬೈಬಲ್ನಲ್ಲಿ ದೇವರು ಅಂತ ಹೇಳಿದ ತಕ್ಷಣ ಸರ್ವಶಕ್ತ ದೇವರಾಗಿ ಸಾಧ್ಯನಾ ಬೈಬಲ್ ನಲ್ಲಿ ಎಷ್ಟು ಜನನ್ನ ದೇವರು ಅಂತ ಹೇಳ್ತಾರೆ ಓದಿ ನೋಡಿದೀನಿ ಹೊಟ್ಟೆನಾ ದೇವರು ಅಂತ ಹೇಳ್ತಾರೆ ಫಿಲಿಪಿಯರು ಫಿಲಿಪಿಯರು ಮೂರ ಹತ್ತೊಂಬತ್ತು ನೋಡ್ರೆ ಅವರ ದೇವರಂತೆ ಇವಾಗ ಒಟ್ಟೆ ಅವ್ರ ದೇವ್ರು ಅಂತ ಹೇಳಿದ ತಕ್ಷಣ ಅದೇ ಸರ್ವಶೇಕ್ ದೇವ್ರ ದೇವರಾಗೋಯ್ತಾರೆ ಅದೇ ಸೃಷ್ಟಿಕರ್ತನಾಗೋಯ್ತ ಇಲ್ಲ ರೀ ಅವ್ರಿಗೆ ದೇವ್ರು ಅಂತ ಹೇಳ್ತಾರೆ ಹಂಗಂತ ಇದೇ ಜಗತ್ತು ಸೃಷ್ಟಿಕರ್ತ ಆಯ್ತಾ ಹಾಗೂ ನಾವೆಲ್ಲ ಬಿಟ್ಬಿಟ್ಟು ಇವ್ರನ್ನೇ ಅಯ್ಯೋ ನಿಜವಾದ್ರ್ ನೀನೆ ಅಂತ ಒಟ್ಟೆನ ಪೂಜೆ ಮಾಡ್ಕೈತದ ನೋಡಿ ಎರಡನೇ ನಾಲ್ಕು ನಾಲ್ಕಲ್ಲಿ ಹೇಳ್ತಾರೆ ಈ ಪ್ರಪಂಚ ದೇವ್ರು ಯಾರೋ ಈ ಸೃಷ್ಟಿಕರ್ತ ಅವನೇ ಆಗ್ಬಿಟ್ಟ ಓದ್ಲಿಂತೀರಿ ಎರಡನೇ ಕುರಿತ ನಾಲ್ಕು ನಾಲ್ಕು ಹ್ಮ್ ಇದರ ಇವರಲ್ಲಿ ದೇವರ ಪ್ರತಿರೂಪವಾಗಿರುವ ಕ್ರಿಸ್ತನ ಪ್ರಭಾವವನ್ನು ತೋರಿಸುವ ಸುವಾರ್ತೆಯ ಪ್ರಕಾಶವು ಉದಯವಾಗಬಾರದೆಂದು ಈ ಪ್ರಪಂಚದ ದೇವರು ನಂಬಿಕೆ ಇಲ್ಲದವರ ಮನಸ್ಸನ್ನು ಮಂಕು ಮಾಡಿದನು ನೋಡ್ರ ಈ ಪ್ರಪಂಚ ದೇವರು ನಂಬಿಕೆ ಇಲ್ಲದರ ಮನಸ್ಸನ್ನು ಅಂದ್ರೆ ಅವನೇ ಸರ್ವಶ್ರಷ್ಟ ದೇವರಾಗ್ಬಿಟ್ಟ ಅವನೇ ಸೃಷ್ಟಿಕರ್ತನಾಗ್ಬಿಟ್ಟ ಇಲ್ಲ ರೀ ಅದರ ಅವನ ದೇವರು ಅಂತ ಹೇಳ್ತಾ ಹಂಗ್ ಸರ್ವಶ್ರಕ್ಷಣ ದೇವರಾಗ್ಬಿಟ್ಟ ಇಲ್ಲಾರೇ ಇದೇತ್ರ ನೋಡಿದ ವಿಮೋಚನ ಕಾಟದಲ್ಲಿ ಏನ್ರಿ ಮೋಸ ದೇವರು ದೇವರಾಗಿ ನೇಮಿಸ್ತಾರಂತೆ ವಿಮೋಚನ ಕಂಡು ಒಂದು ಹ್ಮ್ ಆಗ ಯಹೋವನ್ನು ಮೋಶೆಗೆ ಎಂತೆಂದನು ನಿನ್ನನ್ನು ಪರೋಹನಿಗೆ ದೇವರ ಸ್ಥಾನದಲ್ಲಿ ನೇಮಿಸಿದ್ದೇನೆ ನೋಡು ನೋಡ್ರ ಮೋಸಗೆ ಹೇಳ್ತಾರೆ ನೀನ್ನ ಏನೇ ಫಾರೋನ್ಗೆ ದೇವರಾಗಿ ನೇಮಿಸಿದ್ದೇನಪ್ಪ ದೇವಸ್ಥಾನದಲ್ಲಿ ಅಂತ ಹೇಳ್ತಾರೆ ಅದ್ರ ಮೋಸ ದೇವರಾಗ್ಬಿಟ್ರಾ ಹ ಅದರ ವಿಜ್ರ ಜನ್ ಅದವ್ರ ಇವ್ರನ್ನೇ ದೇವ್ರ ತರದೇ ಮಾಡ್ಬಿಟ್ರ ಇಲ್ಲ ರೀ ಸರ್ವಸ ದೇವರೊಬ್ರು ಇದಾರೆ ಸೃಷ್ಟಿಕರ್ತನಿದ್ರೆ ಮೋಸಗೇನೇ ಒಬ್ರು ದೇವ್ ಇದ್ರು ಇನ್ನೊಂದು ವಾಕ್ಯವಾದಿ ವಿಮೋಚನ ಕಂಡ ನಾಲ್ಕು ಅವನೇ ನಿನ್ನಗೋಸ್ ಅವನೇ ನಿನಗೋಸ್ಕರ ಜನರ ಸಂಗಡ ಮಾತಾಡುವನು ಅವನು ನಿನಗೆ ಬಾಯಿ ಅಂತಿರುವನು ನೀನು ಅವನಿಗೆ ದೇವರಂತಿರುವ ನೋಡ್ರ ಮೋಸೆ ಆರಗೂ ಕೂಡ ದೇವರಂತೆ ಅಂದ್ರೆ ಇವರೇ ಸರ್ವಸಕ್ಷನ್ ದೇವರಾಗ್ಬಿಟ್ರಾ ಇಲ್ಲಾರೆ ರೇ ದೇವರು ದೇವರು ಅಂತ ಕರ್ತಾರೆ ಬೈಬಲಲ್ಲಿ ಸರ್ವಶಕ್ತನಾಗಿರೋ ದೇವರೇ ದೇವರೇ ಅಂತ ದೇವರು ಅಂತ ಕರ್ತಾನೆ ದೇವರಾಗ್ಬಿಟ್ರ ಏನ್ರೀ ಮೋಸಸ್ ಬಿಡಿ ನೀವೆಲ್ಲರೂ ದೇವರಂತೆ ಓದಿ ಕೀರ್ತನೆ ಎಂಬತ್ತೆರಡು ಆರು ನೀವು ದೇವರುಗಳು ಎಲ್ಲರೂ ಪರಾತ್ಮರ ಮಕ್ಕಳು ಎಂದು ನಾನು ಹೇಳಿದ್ದೇನೆ ನೋಡ್ರ ನೀವೆಲ್ಲಾರು ದೇವ್ರಗಳ್ರಿ ಪರಾತ್ಮರ ಮಕ್ಳರಿ ಹಂಗಂತ ನಾವೆಲ್ಲ ದೇವ್ರಾಗ್ಬಿಟ್ರ ಆಲ್ಮಿಟಿ ಗಾಡ್ ಆಗ್ಬಿಟ್ರ ಇಲ್ಲರಿ ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ ಬೈಬಲ್ ಅಂದ್ರೆ ದೇವ್ರಂತ ಯೂಸ್ ಮಾಡ್ತಾರೆ ವರ್ಡ್ ನಾ ಯಾಕಂದ್ರೆ ಅದರ್ಥ ಏನಂದ್ರೆ ಇಲ್ಲಿ ಯೂಸ್ ಮಾಡಿರಂತ ಕಾಂಟೆಕ್ಸ್ಟ್ ಅಲ್ಲಿ ಪವರ್ಫುಲ್ ಒಂದ್ ಅಂತರಿ ಅದ್ರ ಶಕ್ತಿಶಾಲಿ ಅಂತ ಅಂದ್ಬಿಟ್ಟು ಒಂದೇನ್ರಿ ಆ ಪದದಲ್ಲಿ ಅರ್ಥದಲ್ಲಿ ಯೂಸ್ ಮಾಡಿದ್ರು ಇದೇ ರೀತಿ ಯೇಸು ಕ್ರಿಸ್ತು ಕೂಡ ಏನ್ರಿ ನಮ್ಗೆ ಏನಾಗಿದ್ರೆ ಒಬ್ರು ದೇವರಾಗಿದ್ರೆ ಯಾವ ತರ ದೇವ್ರು ಹಾ ಏಷ್ಯಾ ಒಂಬತ್ತ್ವಾರ ಹೇಳ್ತಾರಲ್ಲ ಓದಿ ಇವಾಗ ಅಂತೀವಿ ಏಷ್ಯಾದಲ್ಲಿ ಒಂಬತ್ತ್ವಾರ ಹೇಳ್ತಾರಂತೀವಿ ಏಸು ಕೃಷಿಯ ನಮಗಾಗಿ ಹುಟ್ಟಿದಾನಷ್ಟೇ ವರದ ಮಗನು ನಮಗೆ ದೊರೆತನು ಆಡಳಿತ ಅವನು ಮೇಲೆ ಹಾ ಅದ್ಭುತ ಸ್ವರೂಪನು ಆಲೋಚನೆ ಕರ್ತನು ಪರಾಕ್ರಮಿಯಾದ ದೇವರು ನಿತ್ಯನಾದ ತಂದೆ ನೋಡೋರಾ ಎಂತ ದೇವರ ಅಂತೇವ್ರು ಎಂತ ದೇವರು ಅದ್ಭುತ ಸ್ವರೂಪನು

ಇಷ್ಟು ಜನ ದೇವರುಗಳವ್ರೆ ಹೊಟ್ಟೆ ದೇವರೈತೆ ಮೋಸಸ್ ದೇವರಾದ್ರೆ ಅದವರ ಆರೋಹನಾಗಿದ್ದಾರೆ ಅದರ ಸಾ ಸೇತನಾಗಿದ್ದಾನೆ ಇವ್ರೆಲ್ಲಾ ದೇವರುಗಳಲ್ಲಿ ಯೇಸು ಕೃಷ್ಣ ಎಂತ ದೇವರಂತೆ ಪರಾಕ್ರಮಿಯಾದ ದೇವರು ಬರ್ತು ಸರ್ವಶಕ್ತನಾಗಿರೋ ದೇವರಲ್ಲ ಅಂಟರ್ಲೈನ್ ಮಾಡ್ಕೊಳ್ಳಿ ಅದಕ್ಕೆ ಎರಡುಗೈನ್ ಇದೆ ತುಂಬಾ ವ್ಯತ್ಯಾಸ ಸೇತಾನೇ ದೇವರನ್ನ ಕರೀಬೇಕಾರೆ ಯೇಸು ದೇವರ ಅಂತ ಕರೆಯೋದಿಲ್ಲ ಏನಿಲ್ಲ ತಪ್ಪಿಲ್ಲ ಆದ್ರೆ ಎಂತ ದೇವರು ಅಂತಂದ್ರೆ ಪರಾಕ್ರಮಿಯಾದ ದೇವರು ಇಂಗ್ಲಿಷ್ ಹೇಳ್ತಾರೆ ಮೈಟಿ ಗಾಡ್ ಅಂತ ಹೇಳ್ತಾರೆ ಬರ್ತು ನಾಟ್ ಆಲ್ ಮೈಟಿ ಗಾಡ್ ಆಮ್ನ ಹೇಳ್ತಾರೆ ఇంత తందే అంత ఇవ్వరా తే పర్లోక త్యా ఎవర్ లాస్టింగ్ ఫాదర్ ఫదర్ అంతా ఇంగ్లీష్ నాట్ హెవెన్లీ ఫర్ ఎర్డిగూ వ్యత్యాస ఇదే ఈ వ్యత్యాస నవేన్ తిల్క ఇబ్బు ఒ అదే అది కొరింతా అపోస్ పున్నే కురింత ఎంటనే అధ్యయదు మే ఆరు ఒరింత ఎంటనే అధ్యయదు మే ఆరు ಅನೇಕರನ್ನು ದೇವರುಗಳೆಂದು ಕರ್ತರೆಂದು ಪೂಜಿಸುವುದುಂಟು ಉಂಟು ಇವಾಗ ನಿಜವೇ ಇವ ನೋಡಲ್ಲ ಅನೇಕರ್ನಾಸಸ್ನ ಹ ಅಲ್ವರ ಇವರು ಲೂಸಿಫರ್ನ ಹೊಟ್ಟೆನಾ ಹೇಳ್ತಾರಪ್ಪ ನಮ್ಮನ್ನ ಹೇಳ್ತಾರೆ ದೇವದೂ ಕೂಡ ಹೇಳ್ತಾರೆ ಅಂಗಂದ ಇವರೆಲ್ಲ ದೇವರಾಗ್ಬಿಟ್ರಾ ಹೌದು ಉಂಟು ಇಲ್ಲ ಅಂತಿಲ್ಲ ಆದರೆ ಕಂಟಿನ್ಯೂ ಆಕಾಶದಲ್ಲಿ ಆಗಲಿ ಭೂಮಿಯ ಮೇಲಾಗಲಿ ದೇವರುಗಳೇ ಎನಿಸಿಕೊಳ್ಳುವವರಿದ್ದಾರೆ ನಮಗಾದರೂ ಒಬ್ಬನೇ ದೇವರಿದ್ದಾನೆ ಅಂಡರ್ಲೈನ್ ಮಾಡ್ಕೊಳ್ಳಿ ನಮಗಾರೋ ಒಬ್ಬನೇ ದೇವ್ರ ಎಷ್ಟೋರ್ ಇದಾರೆ ಇಲ್ಲ ಅಂತಾರೆ ನಮಗೊಬ್ಬರೇ ದೇವ್ರ ಇರೋದು ಯಾರದು ಹ ಆತನೇ ತಂದೆ ಎಂಬಾತನೇ ಆತನೇ ನೋಡ್ರ ಆತನೇ ತಂದೆ ಎಂಬ ಆಮೇಲೆ ಹ ಆತನು ಸಮಸ್ತಕ್ಕೂ ಮೂಲ ಕಾರಣನು ನಾವು ಆತನಿಗಾಗಿ ಉಂಟಾದೆವು ಮತ್ತು ನಮಗೆ ಒಬ್ಬನೇ ಕರ್ತ ಒಬ್ಬನೇ ಕರ್ತ ಈ ದೇವರು ಈ ತಂದೆ ಬಿಟ್ರೆ ನಮ್ಗೆ ಒಬ್ಬೇ ಕರ್ತನು ಯಾರದು ಹೇಸು ಕ್ರಿಸ್ತನೇ ಸಮಸ್ತವೂ ಉಂಟಾಯ್ತು ಉಂಟಾಯ್ತು ಅವ್ರು ಇವರು ಒಬ್ರೆ ಅಲ್ಲ ಅಂದ್ರೆ ಅದನ್ನ ಕರ್ತನ ಈ ಪ್ರೀತಿ ಅನ್ಸೋಗಳೇ ಈ ಡಿಫ್ರೆನ್ಸ್ ನಾವ್ ಹೆಮ್ಮಕೋ ಅರ್ಥ ಮಾಡ್ಕೊಬೇಕು ಅದಕ್ಕೆ ಏಸು ಕ್ರಿಸ್ತು ನಮ್ಗೆ ಹೆಂಗ್ ಗೊತ್ತಾ ಹಿರಿಯ ರೀ ದೊಡ್ಡಣ್ಣ ಅವ್ರು ನಮ್ಗೆ ನಾವೆಲ್ಲ ಏನಾಗಿದ್ರಿ ಅವ್ರ ಸಹೋದರಗಳಾಗಿದ್ರಿ ಅವ್ರ ದೇಹಕ್ಕೆ ಅಂಗಗಳಾಗಿದ್ದೀರಿ ಓದಿ ರೋಮಪುರದಲ್ಲಿ ಎಂಟು ಇಪ್ಪತ್ತೊಂಬತ್ತು ಯಾಕಂದ್ರೆ ಮಗನಿಗೆ ಅನೇಕ ಮಂದಿ ಸಹೋದರರಿದ್ದು ಅವರಲ್ಲಿ ಆತನೇ ಹಿರಿಯನಾಗಿರಬೇಕೆಂದು ಉದ್ದೇಶಿಸಿ ಯಾರನ್ನು ತನ್ನವರೆಂದು ಮೊದಲು ತಿಳಿಕೊಂಡನು ಅವರನ್ನು ತನ್ನ ಮಗನ ಸಾರೋಪ್ಯವುಳ್ಳವರಾಗುವುದಕ್ಕೆ ಮೊದಲೇ ನೇಮಿಸಿದನು ನೋಡ್ರ ಆತನು ಏನ್ರಿ ಹಿರಿಯವನಾಗಿರಬೇಕು ಅನೇಕ ಮಂದಿ ಸಹೋದರಿದ್ದು ಆ ಸಹೋದರ ಇವರು ಹಿರಿಯನಾಗಿರ್ಬೇಕು ಅಂತ ಹೇಳ್ತಾರೆ ಅದಕ್ಕೆ ಹೇಳ್ತಾರೆ ಮರಳಿಗೆ ನಾನಿನ್ನ ನಮ್ಮ ತಂದೆ ಬಳಿಗೂ ನಿಮ್ಮ ತಂದೆ ಬಳಿಗೆ ಏರೋಗಿಲ್ಲ ನನ್ನ ದೇವರ ಬಳಿಗೂ ನಿನ್ನ ದೇವರ ಬಳಿಗೆ ಏನಾಗಿಲ್ಲ ಇನ್ನ ಏರಿ ಹೋಗಿಲ್ಲ ಇಬ್ರಿಗೂ ಒಂದೇ ತಂದೆ ಇಬ್ರಿಗೂ ಒಂದೇ ಏನ್ರಿ ಅಲ್ಲಿ ದೇವ್ರು ಹಂಗ ನಾವೇನಾದ್ರಿ ಸಹೋದರ ಸಹೋದರಿಗಳಾದ್ರಿ ಓದಿಂತೀರಿ ಯೋಹಾನ ಇಪ್ಪತ್ತನೇ ಅಧ್ಯಾಯ ಹದಿನೇಳನೇ ವಾಕ್ಯ ಯೋಹಾನ ಇಪ್ಪತ್ತರಲ್ಲಿ ಹದಿನೇಳು ಹ್ಮ್ ಏಸು ಆಕೆಗೆ ನನ್ನನ್ನು ಹಿಡಿಯಬೇಡ ಯಾಕಂದ್ರೆ ನಾನು ಇನ್ನೂ ತಂದೆಯ ಬಳಿಗೆ ಏರಿ ಹೋದವನಲ್ಲ ನೀನು ನನ್ನ ಸಹೋದರರ ಬಳಿಗೆ ಹೋಗಿ ನಾನು ನನ್ನ ತಂದೆಯು ನಿಮ್ಮ ತಂದೆಯು ನನ್ನ ದೇವರು ನಿಮ್ಮ ದೇವರು ಆತನ ಬಳಿಗೆ ಏರಿ ಹೋಗುತ್ತೇನೆ ಎಂದು ಅವರಿಗೆ ಹೇಳು ಅಂದನು ನೋಡ್ರ ಏಳು ಅಂತ ಏನ್ ಮಾಡ್ತಾರೆ ಹೇಳ್ತಾರೆ ನನ್ನ ದೇವರ ಬಗ್ಗೆ ಅದರ ನಿನ್ನ ದೇವರ ಬಗ್ಗೆ ಅದರ ನನ್ನ ತಂದೆಯ ಬಗ್ಗೆ ಬಳಿ ಹತ್ರ ನಿನ್ನ ತಂದೆ ಬಳಿ ಇಬ್ ಒಂದೇ ತಂದೆ ಅಂದ್ರೆ ಅವ್ರು ನಮ್ಗೇನಾದ್ರು ಅಣ್ಣ ಆದ್ರು ನಮ್ವರ್ಗ ತಮ್ಮಂದ್ರು ಅದಂತ ಕಾರಿ ಅಲ್ವ ಅದಕ್ಕೆ ಪ್ರೀತಿ ಅಂತ ಸೋದರಳೆ ದಯವಿಟ್ಟು ನಾವ್ ಹಿಂಗ ಹೇಳಿದ ತಕ್ಷಣ ಏನ್ರಿ ತಪ್ಪಾದ ರೀತಿಯಲ್ಲಿ ಅರ್ಥ ಮಾಡ್ಕೊಂಬಿಡಿ ನಾವ್ ಹೇಳ್ತಾರ ಏನಪ್ಪಾ ಅಂತಂದ್ರೆ ತಂದೆ ಮಗ ಇಬ್ರು ಬೇರೆ ಬೇರೆ ಅಂತ ಅಷ್ಟೇ ಹೇಳ್ತಾ ಇದೀರಿ ಹೊರತು ನಾವು ತಂದೆನ ಇಲ್ಲ ಅಂತ ಹೇಳ್ತಾ ಇಲ್ಲ ಮಗನ್ನ ಇಲ್ಲ ಅಂತ ಹೇಳ್ತಾ ಇಲ್ಲ ನಮ್ಗೆ ಏಸು ಕ್ರಿಸು ರಕ್ಷಕ ಬೇಕೇ ಬೇಕ್ರಿ ಏಸು ಕ್ರಿಸ್ತು ಇಲ್ದ್ರೆ ಇದ್ರೆ ನಾವು ರಕ್ಷಣೆ ಹೊಂದದಕ್ಕೆ ಸಾಧ್ಯನೇ ಇಲ್ಲ ಹಂಗಂತನಿತ್ತ ತಕ್ಷಣ ಏನ್ರಿ ಅಯ್ಯೋ ರಾಜು ಬದರು ಏನ್ರೀ ಜೀಸಸ್ ಕೃಷ್ಣ ಇಲ್ವೇ ಇಲ್ಲ ಅಂತ ಅನ್ಬಿಟ್ರು ಏಸು ಖ್ರಿಸುನ ಏನ್ರಿ ಅಲಗಳಿಸ್ಬಿಟ್ರು ಏಸು ಕ್ರಿಸ್ತು ದೇವರೇ ಇಲ್ಲ ಅಂತ ಅನ್ಬಿಟ್ರು ಅಂತ ಆತರ ದಯವಿಟ್ಟು ನಿಮ್ಗೆ ಸಂರಕ್ಷಣೆ ಮಾಡ್ಕೊಂಬಿಡಿ ಏಸು ಕ್ರಿಸ್ತು ದೇವ್ರೆ ಏನ್ರಿ ಸರ್ವ ಸರ್ವಶಕ್ತ ಆಗಿರೋ ದೇವರಲ್ಲ ಶಕ್ತನಾಗಿರೋ ದೇವರು ಅದರ ಸರ್ವಶಕ್ತನಾಗಿರೋ ದೇವರು ಒಬ್ರು ಇದ್ದಾರೆ ಅವ್ರಿಗೇ ಒಬ್ರು ದೇವರೇನಾಗಿದ್ದಾರೆ ಆ ದೇವರು ಮತ್ತೆ ರಕ್ಷಕಂತ ಯಸರು ಇಬ್ಬರು ಒಬ್ಬರೇ ಅಲ್ಲ ಇದನ್ನ ದಯವಿಟ್ಟು ಡಿಫ್ರೆನ್ಸ್ ನೀವು ಅರ್ಥ ಮಾಡ್ಕೊಂಡು ಇದನ್ನ ಹೇಳಕ್ಕೆ ನನ್ಗೆ ಇಷ್ಟೊಂದು ಸಮಯನಾಗಿತ್ತು ಬೇಕಾಗಿತ್ತು ಅದರ ಹಂಗಂತ ಅಂದ್ಬಿಟ್ಟು ಏನ್ರಿ ನಾವು ಯಹೋವ ಸಾಕ್ಷಿಗಳು ಅಲ್ಲ ದಯವಿಟ್ಟು ಇದನ್ನ ಕ್ಲಾರಿಫೈ ಮಾಡೋದು ನನ್ನ ಕರ್ತವ್ಯ ಅದರ ಯಾಕೆಂತಂದ್ರೆ ಎಷ್ಟೋ ಜನ ಏನ್ ಮಾಡ್ಬಿಡ್ತಾರೆ ಅಂದ್ರೆ ಯಾವಾಗ ಈ ತ್ರಯಕತ್ವ ಇಲ್ಲ ಅಂತ ಹೇಳ್ತಾರೋ ಅಥವಾ ತಂದೆ ಮಗ ಇಬ್ರು ಬೇರೆ ಬೇರೆ ಅಂತ ನಂಬ್ತಾರೆ ತರ ಅಂತ ಹೇಳಿದ ತಕ್ಷಣ ಮಾಡ್ತಾರೆ ಇವರು ಜಹೋವ ಸಾಕ್ಷಿಗಳು ಅಂತ ಮಾಡ್ತಾರೆ ಪಟ್ಟಾಭಿಷೇಕ ಮಾಡ್ಬಿಡ್ತಾರೆ ದಯವಿಟ್ಟು ನಾವು ಯಾವ ಸಾಕ್ಷಿಗಳಲ್ಲ ನಾವು ಯಾವ ಸಾಕ್ಷಿ ಆದ್ರೆ ನಾನು ದಯವಿಟ್ಟು ಧೈರ್ಯವಾಗಿ ಹೇಳ್ಕೊತೀನಿ ನಮ್ಮ ಇದು ಏನಪ್ಪಾ ಅಂದ್ರೆ ಜೀಸಸ್ ಲವ್ಸ್ ಮಿನಿಸ್ಟ್ರಿ ಯೇಸು ಕ್ರಿಸ್ತು ಪ್ರೀತಿಯ ಒಂದು ಸೇವೆ ಅದರ ಏಸು ಕ್ರಿಸ್ತು ಇಲ್ದ್ರ ರೀ ನಮ್ ಕೈಲಿ ಏನೋ ಮಾಡೋಕೆ ಸಾಧ್ಯ ಇಲ್ಲ ಆತ ನಮ್ಗೆ ಬೇಕೇ ಬೇಕು ಆದ್ರೆ ನಾವ್ ಏನ್ ಹೇಳ್ತಾ ಇದೀರ ಅಂದ್ರೆ ಆತನು ಅವ್ರಿಗಿರಂತ ದೇವರು ಇಬ್ರು ಬೇರೆ ಬೇರೆ ಅವ್ರಿಬ್ರು ಒಬ್ರೇ ಅಲ್ಲ ಅಂತ ಮಾತ್ರ ನಾವ್ ಏನ್ ಮಾಡ್ತಾರೆ ಹೇಳ್ತಾರೆ ಆಮೇಲೆ ಏನ್ರಿ ಈ ತ್ರಯಕತ್ವ ಅಂತ ಉಪದೇಶ ನಮ್ದಿರೋರ್ ಎಷ್ಟು ಎಷ್ಟ್ ಜನ ಇದೆ ನೋಡಿ ಇಲ್ಲಿ ಇಷ್ಟಿದ್ ನೋಡಿ ಅಂದ್ರ ಅಪೋಸ್ಟ್ಲಿಕ್ ಚರ್ಚ್ ಅಂತಿದೆ ಆ ಏರಿಯನಿಸಮ್ ಇದೆ ಅದರ ಅಸೋಸಿಯೇಟೆಡ್ ಬ್ರದರ್ ಆಫ್ ಬ್ರದರ್ಹುಡ್ ಆಫ್ ಕ್ರಿಶ್ಚಿಯನ್ಸ್ ಇದೆ ಬ್ರದರ್ನ್ ಚರ್ಚ್ ಇದೆ ಗೊತ್ತಾ ಅವರು ಏನ್ ಮಾಡಲ್ಲ ನಂಬೋದಿಲ್ಲ ಅದರ ಏನ್ರಿ ಕ್ಯಾಥೋಲಿಕ್ ಅಲ್ಲಿ ಕ್ಯಾಥೋಲಿಕ್ ಕ್ರಿಶ್ಚಿಯನ್ ಚರ್ಚ್ ಅಂತಿದೆ ಅದರ ಕರ್ತನಲ್ಲಿ ಪ್ರೀತಿ ಅಂತ ಸೋರ ಸೆವೆಂತ್ ಡೇ ಅಡ್ವಾಂಟೇಜ್ ಇವರು ಕೂಡ ಏನ್ ಮಾಡೋದಿಲ್ಲ ನಮ್ಮದೆಲ್ಲ ಎಷ್ಟೋ ಇದೆ ರೀ ಅದರ ನಮಗೆ ಕಂಡು ಕಾಣಿಸೋದ್ ಏನ್ ಅಂದ್ರೆ ನೀನು ಯಾರೋ ಒಬ್ಸ್ಬಿಡ್ತೀರ ಅದೇ ಲೇಬಲ್ ನಾವು ಏನ್ ಮಾಡ್ತೀವಿ ಎಲ್ಲರಿಗೂ ಹಾಕ್ಬಿಡ್ತೀರಿ ದಯವಿಟ್ಟು ಕರ್ತನಲ್ಲಿ ಪ್ರೀತಿ ಅಂತ ಸೋರಲ್ಲಿ ಯಾರೊಂದು ಮಿಸ್ಅನ್ಸ್ಟ್ಯಾಂಡ್ ಮಾಡ್ಕೊಂಬಿಡಿ ಅದರ ಸೊ ಅದರಿಂದ ಇದ್ರ ಬಗ್ಗೆ ಇನ್ನ ಮಾಹಿತಿಗಳಿದೆ ಯಾಕಂದ್ರೆ ಇದು ಹೆಂಗ್ ಬಂತು ಈ ಒಂದು ಬೋಧನೆ ಸಭೆಯಲ್ಲಿ ಹೇಗ್ ಬಂತು ಏನಾಯ್ತು ಯಾಕೆ ಇಷ್ಟೆಲ್ಲ ವಾಕ್ಯದ ಸರಿ ಯಾಕೆ ಇವೆಲ್ಲ ಬಂತು ಅಂತ ಅಂದ್ಬಿಟ್ಟು ಬರುವಂಥ ವಾರದಲ್ಲಿ ನಾವು ಕ್ಲಾರಿಫಿಕೇಶನ್ ನೋಡೋಣ ಅದಾಗಿ ನಂತರ ಅದೇ ವಾರದಲ್ಲಿ ಮುಂದಿನ ವಾರದಲ್ಲಿ ನಿಮ್ಗೇನೇ ಪ್ರಶ್ನೆಗಳಿತ್ತು ಅಂತಂದರೆ ದಯವಿಟ್ಟು ಸತ್ಯವಿದ ಮುಖಾಂತರ ತನಿ ನಾವೆಲ್ಲ ಪ್ರಶ್ನೆಗಳಿಗೆ ಸತ್ಯವಿದ ಮುಖಾಂತರ ನಾವೇ ಮಾಡೋಣ ಉತ್ತರಗಳನ್ನ ನೋಡೋಣ ಅದರ ಅಂದ ಕರ್ತಲ್ಲಿ ಪಿ ಅಂತ ಸೌರ್ಗಳೇ ದೇವರು ಈ ವಾಕ್ಯಗಳನ್ನ ಆಶೀರ್ವಿಸಲಿ ಅದರ ನಿಮ್ಗೇನೇ ಸಂದೇಹ ಇತ್ತು ಅಂದರೆ ದಯವಿಟ್ಟು ರೆಕಾರ್ಡಿಂಗ್ ಕೇಳಿ ಅದರ ಇನ್ನೊಂದು ಕೇಳಿ ಕೇಳಿ ನಿಮ್ಗೇನೇ ಕ್ಲಾರಿಫಿಕೇಷನ್ ಇತ್ತು ಅಂದರೆ ಸಂಕೋಚ ಪಡ್ಬೇಡಿ ಏನೋ ನೀವೇನು ಬೇಜಾ ಮಾಡ್ಕೋಬೇಡಿ ನಾನು ಇದುವರೆಗೂ ಯಾರನ್ನೂ ಪ್ರಶ್ನೆ ಕೇಳಕ್ಕೆ ನೀವು ಯಾರನ್ನೂ ಸ್ಟಾಪ್ ಮಾಡಿಲ್ಲ ಯಾರು ಬೇಕೋ ಧಾರವಾಡ ಪ್ರಶ್ನೆ ಕೇಳಬಹುದು ಆದರೆ ಸತ್ಯವೇದ ಮುಖಾಂತರ ಮಾತ್ರ ನಾವೇನ್ ಮಾಡ್ತೀನಿ ನಮಗೆ ಪ್ರಶ್ನೆಗಳಿಗೆ ಉತ್ತರ ಕೊಡೋಕೆ ನಾವು ಪ್ರಯತ್ನ ಮಾಡ್ತೀರಿ ಅದರ ಅದಿಂದ ದೇವರಿ ವಾಕ್ಯಗಳನ್ನ ಆಶ್ವರಿಸ್ಲಿ ಅದರ ಯಾರಿಗೇನೋ ಪ್ರಶ್ನೆ ಇವಾಗ ಕೇಳಬೇಕು ಅಂತಿದ್ರು ಕೂಡ ಕೇಳ್ಬೋದು ಇಲ್ಲ ನಾನು ನೆಕ್ಸ್ಟ್ ವೀಕು ಇನ್ನೂ ಕಂಪ್ಲೀಟ್ ಆಗ್ಲಿ ಇನ್ನೊಂದು ಭಾಗ ಇದೆ ಅದಾಮ್ ಕೇಳ್ತೀನಿ ಕೂಡ ಕೇಳ್ಬೋದು ಯಾರಿಗೇನೋ ಕೇಳೋದಿದೆಯಾ சரி அங்கே ஒன்று பிரார்த்தனை முக்தாயன் வா ஓகே சரி ஓகே